ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ವಂದೇ ವಿಷ್ಣು ಪ್ರಿಯಾಂ ವರದಾಂ ವಾಂಚಿತ ಫಲಪ್ರದಾಯಿನೀಂ ವಂದೇ ಪದ್ಮಾಸಿನೀಂ ಪದ್ಮವದನಾಂ ವಂದೇ ಜಯಲಕ್ಷ್ಮೀ ಸೌಭಾಗ್ಯದಾಯಿನೀ ನಾನ್ ಬರ್ದೆ ಹೋಗಿದ್ರೆ ಈ ಮಗು ಗತಿ ಏನ್ ಆಗಿರೋದು? ಹೌದು, ಲವ್ ಹೊಡೆದು ಲವ್ ಮಾಡೋದಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದಲ್ಲ, ಸಂಸಾರ ಮಾಡಿ ಇಂತ ಮಕ್ಕಳನ್ನ ಹುಟ್ಟಿಸೋದಲ್ಲ ರೀ. ಹುಟ್ಟಿಸಿದ ಮಕ್ಕಳನ್ನ ಚೆನ್ನಾಗಿ ಸಾಕ ಕಲಿಬೇಕ್ರಿ. ಮಗುನ್ ಮಧ್ಯ ರೋಡಲ್ಲಿ ಬಿಟ್ಬಿಡೋದು, ಆಮೇಲೆ ಅಯ್ಯೋ ಮಗು ಅಯ್ಯೋ ಮಗು ಅಯ್ಯೋ ಲಾರಿ ಅಂತ ಕಿರ್ಚೋದಲ್ಲ ರೀ. ತಗೊಳ್ಳಿ ಮಗುನ. ಅಯ್ಯಯ್ಯೋ, ನನ್ನ ಮಗು, ನನ್ ಮಗುನ್ ಕಾಪಾಡಿದಕ್ಕೆ ದೇವ್ ನಿನ್ ಚೆನ್ನಾಗಿದ್ದಿರ್ಲಪ್ಪ. ಈ ಮಗು ನಿಮ್ದ? ಹೌದಪ್ಪ. ಮಗು ಮಗು ಏನಯ್ಯ, ಒಂದ್ ಚಿಕ್ಕ ಡೈವ್ ಹೊಡೆದು ಒಂದ್ ಪುಟ್ಟ ಮಗುನ್ ಕಾಪಾಡಿ ದೊಡ್ಡ ಇಂಗ್ಲಿಷ್ ಹೀರೋ ತರ ಫೀಲ್ ಆಗ್ಬಿಟ್ಟು ಹಿಂದಿ ಹೀರೋ ತರ ಪೋಸ್ ಕೊಟ್ಬಿಟ್ಟು ತೆಲುಗು ಹೀರೋ ತರ ಡೈಲಾಗ್ ಹೊಡಿತಿದ್ಯಾ ಗುರು? ಇದು ಕರ್ನಾಟಕ. ಹೌದು, ನೀನೇನ್ ಇವಳು ಡೌ ಹೊಡೆದು ಲವ್ ಮಾಡಿದ್ದನ್ನ, ಲವ್ ಮಾಡಿ ಮದ್ವೆ ಆಗಿದ್ದನ್ನ, ಮದ್ವೆ ಆಗಿ ಸಂಸಾರ ಮಾಡಿದ್ದನ, ಸಂಸಾರ ಮಾಡಿ ಮಕ್ಕಳನ್ನ ಹುಟ್ಟಿಸಿ ರೋಡಲ್ಲಿ ಬಿಟ್ಟಿದ್ದನ ನೀನೇನ್ ಬಯೋಸ್ಕೋಪ್ ಅಲ್ಲಿ ನೋಡ್ದೇನಯ್ಯ? ದೊಡ್ಡದಾಗ ಹೇಳಕ್ ಬಂದ್ಬಿಟ್ಟ. ಇವನ್ ಹತ್ರ ಏನ್ ಮಾತು ಕಲ್ಪನಾ? ಬಸ್ ಬಂತು ನಡಿ.
ಹೋಗಬೇಕಾದ್ರೆ ಹೇಗೆ ಹೋಗಬೇಕು? ಲಕ್ಷಂದ್ರದ ಮೇಲೆ ಹೋಗಬೇಕು. ಹಾಯ್ ಅಬ್ಬಾ, ಲಕ್ಷಂದ್ರಕ್ಕೆ ಹೋಗಬೇಕಾದ್ರೆ ತಿಪ್ಸಂದ್ರನ್ ದಾಟ್ ಹೋಗ್ಬೇಕು. ಅಬ್ಬಾ, ತಿಪ್ಸಂದ್ರಕ್ಕೆ ಹೋಗಬೇಕಾದ್ರೆ ದೊಡ್ಡ ಸಮುದ್ರದಲ್ಲಿ ಬಿದ್ದು ಹೋಗ್ಬೇಕು. ಅಬ್ಬಾ, ದೊಡ್ಡ ಸಮುದ್ರಕ್ಕೆ ಹೋಗಬೇಕಾದ್ರೆ ಈ ನಂಬರ್ ಬಸ್ ಅಲ್ಲಿ ಹೋಗ್ಬೇಕು. ಅಬ್ಬಾ, ಹಾಯ್, ಸರಿಯಾದ 420. ನಮ್ ತಂದೆಗಾಗೋ ವಯಸ್ಸಾಗಿದೆ. ಹುಡುಗಿರ್ ನೋಡಿದ ತಕ್ಷಣ ಅಬ್ಬಾ ಅಂತಾನೆ. ಮಾಧುರಿ, ಈಗ ನಿನಗ್ ಡ್ರಾಪ್ ಕೊಟ್ನಲ್ಲ, ಯಾರ್ಯಾವನು? ಯಾವನ್ ಗೊತ್ತಾ? ಯಾವನೋ ಲಪಾಕಿ ನನ್ ಮಗ. ನಡ್ಕೊಂಡ್ ಬರ್ತಾ ಇದೀನಿ, ಡ್ರಾಪ್ ಬೇಕಾ ಅಂತ ಕೇಳ್ದ. ಆ ನನ್ ಮಗ ಖುಷಿ ಪಡ್ಲಿ ಅಂತ ಡ್ರಾಪ್ ತಗೊಂಡೆ ಅಷ್ಟೇ. ಸಾರಿ ರೀ. ಯಾಕೆ? ನಿನ್ನೆ ನಿಮ್ ಮಗು ಅಲ್ದಿದ್ರು ನಿಮ್ ಮಗು ಅಂತ ಏನೇನೋ ಅನ್ಬಿಟ್ಟೆ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿದ್ರಿ, ಅಯ್ಯೋ ನಿಮ್ಮನ್ ಸಾರಿನೇ ಕೇಳಿಲ್ವಲ್ಲ ಅಂತ. ಅದಕ್ಕೆ ಸಾರಿ ರೀ. ಅಯ್ಯೋ ಪರವಾಗಿಲ್ಲ ಬಿಡಿ. ಅದೇಂಗ್ರಿ, ತಪ್ಪು ಮಾಡಿದೀನ್ರಿ, ಕ್ಷಮಿಸ್ಬೇಕು. ಕ್ಷಮಿಸಿದೀನಿ ಅಂತ ಹೇಳ್ಬಿಡ್ರಿ. ಪರವಾಗಿಲ್ಲ, ಇಲ್ಲ ಒಂದೇ ಒಂದ್ಸಲ ಹೇಳ್ಬಿಡ್ರಿ. ಬೇಡ ಗುರು, ನಾನ್ ಕ್ಷಮಿಸಿದೀನಿ, ಹೋಗು. ಹೇಳು, ಕ್ಷಮಿಸಿದೀನಿ. ಯಾಕೆ? ನೀವು ಕ್ಷಮಿಸಿದಕ್ಕೆ ನನ್ನ ನೆನಪಿನ ಕಾಣಿಕೆ. ರೇ, ನೀವು ತಗೊಳ್ದ ಹೋದ್ರೆ ನನ್ ತೃಪ್ತಿ ಆಗಲ್ಲ ರೀ. ಊಟ ಸೇರಲ್ಲ, ನಿದ್ದೆ ಬರಲ್ಲ, ಏನೇನೋ ಆಗೋತಿ ರೀ. ಪ್ಲೀಸ್, ಥ್ಯಾಂಕ್ಸ್. ಹಾಯ್, ನಮ್ಮ ಮೂರನೇ ದಿನದ ಪ್ರೇಮ ಹಬ್ಬಕ್ಕೆ ಶುಭಾಶಯಗಳು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತೋ. ಆ ಸಾಯಿಬಾಬಾ ನನ್ ಮನ್ಸಲ್ಲಿರೋದನ್ನ ಆ ಪೂಜಾರಿ ಮೂಲಕ ಹೇಳಿಸ್ಬಿಟ್ಟ ನೋಡಿದ್ರ ರೀ. ಕಲ್ಪನಾ ಬೇಕಾ? ಬೇಡ ರೀ. ಹಲೋ ರೀ, ಹೇಳ್ರಿ. ನಾನ್ ಬರಷ್ಟಲ್ಲಿ ಬಸ್ ಹೊರಟು ಬಿಡ್ತು, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ ರೀ. ಹೇಳ್ರಿ, ನಾನ್ ನೀವು ತಗೊಳ್ಳಿಲ್ಲ ಅಂದ್ರೆ ನಾನ್ ಜಾರಿ ಬಿಡ್ತೀನಿ ರೀ. ಡ್ರೈವರ್ ಏನಾದ್ರು ನಿಲ್ಸ್ಬೇಡ, ಹೋಗ್ತಾ ಇರು. ಹೇ, ತಗೊಳ್ಳಿಲ್ಲ ಅಂದ್ರೆ ನಾನ್ ಆಸ್ಪತ್ರೆ ಸೇರ್ಬಿಡ್ತೀನಿ ರೀ. ತಗೊಳ್ರಿ, ತಗೊಳ್ಳಿ, ತಗೊಳ್ರಿ. ಥ್ಯಾಂಕ್ ಯು. ಪ್ರೇಮ ಹಬ್ಬದ ಶುಭಾಶಯಗಳು. ನೀವಾ? ಈಗ ನಿಮ್ ಉದ್ದೇಶ ಏನು ಅಂತ? ಒಳ್ಳೆ ಉದ್ದೇಶ ರೀ, ನಿಮ್ ಹತ್ರ ಅಕೌಂಟ್ ಓಪನ್ ಮಾಡ್ಬೇಕು ಅಂತ. ನಿಮ್ಗೆ ಹುಚ್ಚಿ ಹಿಡ್ದಿದ್ಯಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಹುಚ್ಚಿ ಹಿಡ್ದಿದ್ಯಾ ಅಂತಿರಲ್ಲ. ಅಕೌಂಟ್ ಓಪನ್ ಮಾಡಕ್ ಬಂದಿದ್ದೀರಾ? SBI ಅಕೌಂಟೇ ಓಪನ್ ಮಾಡ್ಬೇಕು ಅಂತ ಬಂದೆ. ನಿಮ್ಮನ್ನ ನೋಡ್ತಿದಾಗೆ ಶಾಕ್ ಹೊಡೆದ್ಬಿಡ್ತು, ಅದಕ್ಕೆ ಕರೆಂಟ್ ಅಕೌಂಟೇ ಓಪನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ ಪರಿಚಯದವ್ರು ಯಾರಾದ್ರೂ ಇದ್ದಾರಾ? ಇದ್ದಾರೆ. ಯಾರು? ಕಲ್ಪನಾ. ಐ ಮೀನ್ ನೀವೇ ರೀ. ನೀವ್ ಯಾರು ಅಂತ ನನಗೆ ಗೊತ್ತಿಲ್ವೇ? ಆ ಲಾರಿ ಹತ್ರ, ಆ ದೇವಸ್ಥಾನದ ಹತ್ರ, ಆ ಬಸ್ ಸ್ಟ್ಯಾಂಡ್ ಹತ್ರ ಏ ನನ್ನನ್ನ ನೀವು ನೋಡಿಲ್ವೇನ್ರಿ? ಇಷ್ಟು ಬೇಗ ಮರ್ತೋಗ್ಬಿಟ್ರ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ನಿಮಗ್ ಪರಿಚಯದವ್ರು ಯಾರಾದ್ರೂ ಇರ್ಲೇಬೇಕು. ನಿಮ್ ಅಕೌಂಟ್ ಇದೆಯಾ? ಇಲ್ಲ. ಹಾಗಾದ್ರೆ ನಾವಿಬ್ರು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಬಿಡೋಣ. ಅವನ್ ಯಾಕ್ರಿ? ಓಹೋ, ಅವಂದು ಇಲ್ಲಿ ಅಕೌಂಟ್ ಇದೆಯಾ? ನಿಮ್ ಮೇಲೆ ಅರ್ಧ ಚಂದ್ರ ಪ್ರಯೋಗ ಮಾಡಿ. ಅದೆಂತಾದ್ರಿ ಹೊಸ ಪ್ರಯೋಗ? ಅರ್ಧ ಚಂದ್ರ ಇದ ನಿಮ್ ಕುತ್ತಿಗೆ ಮೇಲಿಟ್ಟು ನಿಮ್ಮ ನಾಚಿಕ್ ತಳ್ಳೋಕೆ. ನೋ ನೋ, ವೆರಿ ಬ್ಯಾಡ್. ಅವನ್ಗೆ ಯಾಕ ಶ್ರಮ? ನಾನೇ ಮಿಸ್ಟರ್ ವಿಶಾಲ್. ಎಷ್ಟು ಮುದ್ದಾಗ ಕರೆದ್ ಬಿಟ್ರಿ ನನ್ನ ಹೆಸರನ್ನ, ಅಷ್ಟು ಬೇಗ ಮನ್ಸು ಬದಲಾಯಿಸ್ಕೊಂಡ್ಬಿಟ್ರ? ಇದನ್ನ ತಗೊಂಡ್ ಹೋಗಿ ಅಂತ. ರೇ, ನಿಮ್ಗೋಸ್ಕರ ತಂದಿರೋದನ್ನ ನಾನ್ ತಗೊಂಡ್ ಹೋಗಿ ಎಲ್ಲಿ ಇಟ್ಕೊಳ್ಳಿ? ಕಿವಿಲಿ ಇಟ್ಕೊಂಡ್ರೆ ಗುಗ್ಗು ಅಂತಾರ್ರಿ. ನಿಮ್ ಮುಡಿಲಿದ್ರೆ ರೋಜಾ ಪ್ಲಸ್ ರಾಜ ಯಮ ಖುಷಿ ಆಗ್ಬಿಡ್ತಾರ್ರಿ. ತಗೊಳ್ರಿ, ಯಾ ಜಮಾಯಿಸಿ. ಜಮ 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 ಜಮಾಯಿಸಿ. ರೆಡ್ರೋಸ್, ಏನ್ ಹೀರೋನ್ ಹುಡ್ಕೊಂಡ್ ಬ್ಯಾಂಕ್ ವರ್ಗ ಬಂದ್ಬಿಟ್ಯಾ? ನೀನ್ ಅವಳ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರೋ ಹಾಗಿದೆ. ಹೌದು ರೀ, ಕಣ್ ಮುಚ್ಕೊಂಡ್ರು ಅವಳೇ ಕಾಣಿಸ್ತಾಳೆ, ಕಣ್ ಬಿಟ್ರು ಅವಳೇ ಕಾಣಿಸ್ತಾಳೆ ರೀ. ಸೊ ನೀನ್ ಅವಳನ್ ತುಂಬಾ ಇಷ್ಟಪಟ್ಟಿದ್ಯಾ ಅಂತಾಯ್ತು, ಆದ್ರೆ ಅವಳಗ್ ನಿನ್ ಬಗ್ಗೆ ಯಾವ್ದೇ ರೀತಿ ಲವ್ ಹುಟ್ಟೇ ಇಲ್ವೇ? ಲವ್ ಅನ್ನೋದು ತಪಸ್ಸಿದ ಹಾಗೆ,
ಒಂದಲ್ಲ ಒಂದ್ ದಿನ ನನ್ನ ತಪಸ್ಸಿಗೆ ಫಲ ಸಿಕ್ಕೇ ಸಿಗತ್ತೆ. ಗುರು, ಅದಕ್ಕೆ ಯಾಕ್ ನೀನ್ ಇಷ್ಟೊಂದು ತಲೆ ಕೆಡಿಸ್ಕೋತೀಯ? ನಾನ್ ಹೇಗಿದ್ರೆ ಒಂಟಿಯಾಗಿದ್ದೀನಿ, ನನಗ್ ಲೈನ್ ಹೊಡಿ, ಈಸಿಯಾಗಿ ಬಿದ್ಬಿಡ್ತೀನಿ. ಬ್ಯಾಡರಿ, ನನ್ ಕಲ್ಪನಾ ಲೋಕದಲ್ಲಿ ಕಲ್ಪನಾನ ನನ್ನ ಹೃದಯ ಸಿಂಹಾಸನದಲ್ಲಿ ಕೂಡ್ಸ್ಬಿಟ್ಟಿದೀನಿ. ಅವಳನ್ ಬಿಟ್ರೆ ಬೇರೆ ಯಾರಿಗೂ ಆ ಸ್ಥಾನ ಕೊಡಲ್ಲ ರೀ. ನಿನ್ ಕರ್ಮ ಅಲ್ಲಯ್ಯ, ನಿನ್ ಗ್ರಾಚಾರ. ಅವಳೇನಾದ್ರೂ ನಿನ್ ಬಲೆಯಲ್ಲಿ ಬಿದ್ಲು ಅಂತ ಇಟ್ಕೋ, ನೀನ್ ಅವಳನ್ ಮದ್ವೆ ಮಾಡ್ಕೋತೀಯ? ಅವಳೇನಾದ್ರೂ ಈ ಮದ್ವೆಗೆ ಒಪ್ಕೊಂಡ್ರೆ ನನ್ ಮನೆಗೆ ಅವಳೇ ಹೊಸಿಲು ಮೆಟ್ಟಿದ ಹೆಣ್ಣು, ಸೊಸೆ ತಂದ ಸೌಭಾಗ್ಯ, ಆಗ ನನ್ನ ಜೀವನಾನೇ ವಸಂತ ಗೀತ. ನನ್ ಮನೆಗೆ ಅವಳೇ ಗೃಹಲಕ್ಷ್ಮಿ, ನನ್ ಮಕ್ಕಳಿಗೆ ಅವಳೇ ತಾಯಿ ದೇವರು. ಇದು ರಣಬೀರ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಏನಾದ್ರೂ ಡಮಾಲ್ ಡಿಮಿಲ್ ಆಯ್ತು ಅಂತ ಇಟ್ಕೋ, ಕಸ್ತೂರಿ ನಿವಾಸ ಟ್ರಾಜಡಿ ಎಂಡಿಂಗೆ. ಅಲ್ಲಯ್ಯ ರೆಡ್ ರೋಸ್, ನಾಳೆ ಹೇಗಿದ್ರು ಬ್ಯಾಂಕ್ ಹಾಫ್ ಡೇ. ನೀನ್ ಆ ಕಬ್ಬನ್ ಪಾರ್ಕ್ ನಲ್ಲಿರೋ ಲೈಬ್ರರಿ ಹತ್ರ ಬಾ, ನಾನ್ ಏನಾದ್ರೂ ಮಾಡಿ ನೀನ್ ಲೈಲಾ ಕಲ್ಪನಾನ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಕಲ್ಪನಾ, 1 4 3 1 4 3 ಡಿಯರ್ ಡಿಯರ್ ಡಿಯರ್, 1 4 3 ಲವ್ ಲವ್ ಲವ್, 1 4 5 4 for love, 3 for you, 1 4 3 I love you, 1 4 3 I love you. ಬ್ಯಾಂಕಿನಲ್ಲಿ ಡಾರ್ಲಿಂಗ್ ಚೆಕ್ ಪಾಸ್ ಆಯಿತು, ಲವ್ ಗಾಡಿನಲ್ಲಿ ಮೈ ಲವ್ ಕಿಸ್ ಕ್ಯಾಶ್ ಆಯಿತು. ನಿನ್ ಹಿಂದೆ ಸುತ್ತೋದಂತ ತಪ್ಪಲ್ಲ ನೋಡು, ನಾನ್ ಹೇಳಿದ್ದನ್ನ ಹಾಗೆ ವಿವರವಾಗಿ ಅವ್ನ್ ಹೇಳ್ಬಿಡು, ಆಮೇಲೆ ನೋಡು
ಅವನು ಯಾವತ್ತೂ ನಿನ್ನ ಕಣ್ಣ ಮುಂದೆ ಸುಳಿಯೋದೇ ಇಲ್ಲ. ನೀನು ಹೋಗು. ಲೇ ನೀನು ಎಲ್ಲ ಹೋಗ್ಬಿಡ್ವೆ? ನಾನೆಲ್ಲ ಹೋಗಲ್ಲ ಮಾರಾಯ್ತಿ, ನೀನು ಹೋಗು. ನೀನು ಹೋಗು. ಸ್ವಾಗತ. ಕಲ್ಪನಾ ಅವರೇ, ನಾನ್ ದಿನ ಒಂದೊಂದು ರೋಸ್ ಕೊಡ್ತಾ ಇದ್ರು, ಅದನ್ನ ನೀವು ಕಸದ ತೊಟ್ಟಿನ ಹುಡುಕಿ ಹುಡುಕಿ ಬಿಸಾಕ್ತಾ ಇದ್ರಿ. ಅದಕ್ಕೆ ಇವತ್ತು ಶಿವಾಜಿನಗರ, ಜಯನಗರ ಎಲ್ಲಾ ಮಾರ್ಕೆಟ್ ಇಂದ ರೋಸ್ ಪರ್ಚೇಸ್ ಮಾಡ್ಬಿಟ್ಟಿದೀನಿ. ಇಷ್ಟೇ ಅಲ್ಲ, ನಾಳೆಯಿಂದ ಬೆಂಗಳೂರು ಸುತ್ತಮುತ್ತಲು ಬೆಳೆಸೋ ಎಲ್ಲಾ ರೋಸ್ ಗಾರ್ಡನಿಂದ ರೋಸ್ ಪರ್ಚೇಸ್ ಮಾಡ್ಬಿಟ್ಟು ನೀವು ಓಡಾಡೋ ಜಾಗದಲ್ಲೆಲ್ಲ ಹಾಕ್ಬಿಡ್ತೀನಿ. ಆವಾಗ ಎಲ್ಲಿ ಬಿಸಾಕ್ತೀರಾ? ಈ ಹೂ ಇರಬೇಕಾದ್ದು ಕಸ ತೊಟ್ಟಿಲಲ್ಲ, ನಿಮ್ ಮುಡಿಲಿ ತಗೊಳ್ಳಿ. ಈ ಹೂ ನಾನು ಮುಡ್ಕೋಬೇಕು ಅನ್ನೋದಾದ್ರೆ ನಾನು ಯಾರು ಅಂತ ನೀವು ತಿಳ್ಕೋಬೇಕು. ಅರೆ ನಿಮ್ ಬಗ್ಗೆ ಗೊತ್ತಿಲ್ದೇನು? ಹೆಸರು ಕಲ್ಪನಾ, ಕೆನರಾ ಬ್ಯಾಂಕ್ ಅಲ್ಲಿ ನೀವು ಕ್ಲರ್ಕ್ ಆಗಿದ್ರ. ಹೈಟ್ 5'4", ವೆಯ್ಟ್ 54 kg. ನೀವು ಠಾಣ ಅಂತ 9 ಗಂಟೆಗೆ ಗಾಂಧಿನಗರದಲ್ಲಿ ಬಸ್ ಹತ್ತೀರಾ, 10 ಗಂಟೆಗೆ ವಿವೇಕನಗರದಲ್ಲಿ ಬಸ್ ಇಳಿತೀರಾ. ನಿಮ್ಗೆ ಸ್ಟೆಪ್ ನಿದಾರ ಒಬ್ಬಳು ಫ್ರೆಂಡ್ ಇದ್ದಾಳೆ, ಹೆಸರು ಮಾಧುರಿ. ಸಾಕಾ? ಇನ್ನು ಬೇಕಾ? ನಿಮಗೆ ತಿಳಿದಿರೋದಿಷ್ಟೇ, ನೀವು ತಿಳ್ಕೋಬೇಕಾಗಿರೋದು ತುಂಬಾ ಇದೆ. ನನಗೆ ಬೇಕಾಗಿರೋದು ನೀವು ಮಾತ್ರ. ನಿಮ್ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗಿದೆ. ನೀವು ನನ್ನ ಹಿನ್ನೆಲೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಓಕೆ, ಅದೇನ್ ಹೇಳಿ. ನಮ್ದು ಮಧ್ಯಮ ವರ್ಗದ ಕುಟುಂಬ. ನಮ್ಮ ತಂದೆ ಹೆಸರು ಆನಂದರಾವ್ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಪ್ಪ. ಏನಮ್ಮ? ಸ್ಕೂಲ್ ಫೀಸ್ ಕಟ್ಟಬೇಕು, ನಾಳೆನೇ ಲಾಸ್ಟ್ ಡೇಟು. ಸರಿ ಅಮ್ಮ. ಅಪ್ಪ ನಿನಗೇನು ಬೇಕಮ್ಮ? ಓಹ್, ನಿನಗೆ ಗಂಡು ಹುಡುಕ್ಬೇಕಲ್ಲ, ಹುಡುಕ್ತೀನಮ್ಮ. ನನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ತೊಂದರೆ ತಗೋಬೇಡಿಪ್ಪ. ತಲೆ ಕೆಡಿಸ್ಕೊಳ್ದೇರಕ್ಕೆ ನಾನೇನು ಮರೆತು ಉಂಡೇನಮ್ಮ? ನಾನು ಮನುಷ್ಯನಮ್ಮ, 3 ಹೆಣ್ಮಕ್ಕಳ ತಂದೆ. ಅಪ್ಪ ನಿಮ್ಮ ಅಳಿಯಂದ್ರು ನನ್ನ ಬಿಟ್ಟು 3 ತಿಂಗಳಾಯ್ತು. ಸ್ಕೂಟರ್ಗೋಸ್ಕರ ಅವ್ರು ಕೇಳಿದ 10,000 ಏರ್ಪಾಡು ಮಾಡ್ತೀನಮ್ಮ. ಅದೇ ಪ್ರಯತ್ನದಲ್ಲಿ ಇದೀನಮ್ಮ. ಏನು ಅಂದ್ರೆ? ಅರ್ಥ ಆಯ್ತು. ಒಲೆ ಉರ್ಸಕ್ಕೆ, ಒಲೆ ಮೇಲೆ ಬೇಯಿಸಕ್ಕೆ ಏನು ಇಲ್ಲ ಅಂತ ತಾನೆ ಏರ್ಪಾಡು ಮಾಡ್ತೀನಿ. ಗೊತ್ತಾಯ್ತು, ಔಷಧಿ ತಾನೆ. ಹಲೋ ಮಾವಾಜಿ. ಓ ನೀವಾ? ಅಮ್ಮ ಗಿರಿಜಾ, ಇಲ್ಲಿ ನೋಡಮ್ಮ ನಿಮ್ಮ ಯಜಮಾನ್ರು ಬಂದ್ಯಾರೆ. ಅಲ್ಲಿ ಅಂದ್ರೆ ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗ್ತಾನೆ ಬಂದ್ರಿ. ಬುಚ್ಚಿ ಬುಚ್ಚಿ ಬುಚ್ಚಿ, ನೀವು ಅಪಾರ್ಥ ಮಾಡ್ಕೊಡ್ತಾ ಇದ್ರ ಮಾವಾಜಿ. ನಿಮ್ಮ ಮಗಳನ್ನ ನಿಮ್ಮನೆಯಿಂದ ಕರ್ಕೊಂಡು ಹೋಗೋಕೆ ನಾನೇನು ಬುಚ್ಚಿನ? ಹಾಗಾದ್ರೆ ಇನ್ಯಾವ್ದಾದ್ರೂ ಕೆಲಸದ ಮೇಲೆ ಬಂದ್ರ? ಕೆಲಸದ ಮೇಲೆ ಹಾಗೆ ಬರಕಾಗತ್ತೆ ಮಾವ, ಆಟೋ ಮೇಲೆ ಕೂತ್ಕೊಂಡು ಬಂದೆ. ಬುಚ್ಚಿ ಜೋಕ್ ಹೊಡೆದೆ. ಚೆನ್ನಾಗಿದ್ಯಾ? ಡಬ್ಬ ತರ ಇದೆ. ಏನ್ರಿ ಇದಿಷ್ಟೊಂದು ಲಗೇಜ್ ತಂದ್ಬಿಟ್ಟಿದ್ದೀರಾ? ನಾನಿಲ್ಲ ಮಾವನ ಮನೇಲಿ ಪರ್ಮನೆಂಟ್ ಆಗಿ ಟೆಂಟ್ ಹಾಕೋಣ ಅಂತ. ಮತ್ತೆ ಕೆಲ್ಸ ಬುಚ್ಚಿ ಅಳಿ ಅಂದ್ರೆ ಮಾವ, ನನ್ನ ಸಂಬಳ ಹೋಲ್ ಟೋಟಲ್ಲು ಡೇ ಖರ್ಚಿಗೆ ಸರೋಗುತ್ತೆ, ನೈಟ್ ಖರ್ಚಿಗೆ ಏನ್ ಮಾಡೋದು? ಬುಚ್ಚಿ ಬುಚ್ಚಿ ಕೈ ಚಾಚೋಕ್ ಶುರು ಮಾಡಿದೆ. ಅದೇ ಒಂದ್ ದೊಡ್ಡ ತಪ್ಪು ಅಂತ ನಮ್ ಬಾಸ್ಗೂ ನನ್ಗೂ ಕ್ಲಾಶ್. ಅವ್ನು ತಗೊಳ್ಳ ತಗೊಳಕ್ ಬಿಡಲ್ಲ. ಇರ್ಲಿ ಮಾವ, ನಮ್ಮ ಆಫೀಸಲ್ಲಿ ಒಬ್ಳು ಟೈಫಿಸ್ಟ್ ಇದ್ದಾಳೆ, ಫೇಸು ಆವರೇಜು, ಬಾಡಿ ಮಾತ್ರ ಬುಚ್ಚಿ ಬುಚ್ಚಿ. ನಿಮ್ಮ ಮಗಳು ಇಲ್ಲೇ 3 ತಿಂಗಳಿಂದ ಜಂಡ ಹುಡುಕ್ತಿದ್ದಾಳೆ. ನೋ ಬುಚ್ಚಿ ಅಂದು ಉಪ್ಪು ಖಾರ ಉಳಿತೀನೋ ಬಾಡಿ. ಅದಕ್ಕೆ ಆ ಟೈಪಿಸ್ಟ್ನ ಪತಿ ಪತ್ನಿಯವರು ಓ ಟೈಪಲ್ಲಿ ಗಿಣ್ಬಿಟ್ಟೆ. ಬಜಾವ್ ಅಂತ ಕಿಸ್ಕೊಂಬಿಟ್ಲು. ಧಮಾರ್ ಅಂತ ನಮ್ಮ ಬಾಸ್ ಹೀರೋ ಥರ ಎಂಟ್ರಿ ಕೊಟ್ಟು ವಿಲ್ ಅಂತರ ಹೊಡೆದ್ಬಿಟ್ಟ. ಬಾಸು ಇದೆಲ್ಲ ಮಾಮೂಲಿ ಕರಪ್ಪ, ಇದನ್ನ ನೋಡಿದ್ರು ನೋಡ್ದ ಹಾಗಿದ್ ಬಿಡ್ಬೇಕು ಅಂತ ನಾನು ಗಿಣಿಗೆ ಹೇಳ್ದಾಗ ಹೇಳಿದೆ ಮಾವ, ಕೇಳಲಿಲ್ಲ. ತಲೆ ಕೆಟ್ಟೋಯ್ತು, ಬಾಲ್ ಪೆನ್ ತಗೊಂಡು ಕಸಕ್ಕಂತ ಚುಚ್ಬಿಟ್ಟೆ. ನನ್ನನ್ನು ಸಸ್ಪೆಂಡ್ ಮಾಡಿದ್ದು ಅಲ್ಲದೆ ಅಟೆಂಪ್ಟ್ ಮರ್ಡರ್ ಅಂತ ನನ್ನ ಮೇಲೆ ಪೊಲೀಸ್ ಕೇಸ್ ಹಾಕ್ಸ್ಬಿಟ್ಟ. ಮಾವ ಇದಕ್ಕೆ ನೀವೇನು ಫೀಲ್ ಮಾಡ್ಕೋಬೇಡಿ, ಎಲ್ಲ ನನಗೆ ಮಾಮೂಲಿ ಇದ್ದ ಹಾಗೆ. ಇನ್ನು ನಾನಲ್ಲಿದ್ದು ಕೇಳೋದೇನಿದೆ? ಹೇಗೋ ನಿಮಗೆ ಗಂಡು ಮಕ್ಕಳಿಲ್ಲ, ಅಳಿಯಾನು ನಾನೇ,
ಮಗಾನು ನಾನೇ ಅಂತ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಮಾವ, ನಾನು ಎಕ್ಸ್ಟ್ರಾ ಬರ್ಡನ್ ಅಂತ ನೀವೇನು ಫೀಲ್ ಮಾಡ್ಕೋಬೇಡಿ. ನನ್ನ ಟ್ಯಾಲೆಂಟನ್ನ ನೋಡಿ ಯಾವನಾದ್ರೂ ಒಬ್ಬ ಕೆಲಸ ಕೊಟ್ಟೇ ಕೊಡ್ತಾನೆ. ನೀವು ನನ್ನ ಖರ್ಚು ಮಾಡಿದ್ದನ್ನ ಪೈ ಟು ಪೈ ಲೆಕ್ಕ ಹಾಕಿ ವಾಪಸ್ ಕೊಡ್ತೀನಿ. ಬೇ ಸ್ವಾಮಿ, ದುಡ್ಡು ಕೊಡ್ರಿ. ಓಹೋ ಮಾವ, ಇವತ್ತು ತುಂಬಾ ಒಳ್ಳೆ ದಿವಸ ನೋಡಿ. ಇವತ್ತೇ ನಮ್ಮ ಅಕೌಂಟ್ ನಾವು ಓಪನ್ ಮಾಡ್ಬಿಡೋಣ. ನೋಡಿ, ಮೊದಲಿಗೆ ಆಟೋ ಒಂದು 5 ರೂಪಾಯಿ ಕೊಟ್ಟು ಕಳಿಸಿ. ಗಿರ್ಜಾ, ನಾಯಿ ಅನ್ಪೂರ್ಣ, ಇದಕ್ಕೆ 2 ರೂಪಾಯಿ ಸೇರಿಸಿ ಆಟೋದೊಂದು ಕಳಿಸ್ಬಿಡು. ನಿಮಗೆ ಬಸ್ ಚಾರ್ಜು? ನಾಕೆ ಮೈಲಿ ತಾನೆ ನಡ್ಕೊಂಡು ಹೋಗ್ತೀನಿ. ಹನ್ನೆರಡು ರೂಪಾಯಿ ಕೊಟ್ಟು ಪೇಸ್ಟ್ ತಗೊಂಡ್ಬಂದು ಯಾವಾಗ 12 ತಿಂಗಳಾಗ್ಲಿಲ್ಲ ಇವನ್ ಮನೆಕ್ಕ ಯಾವಾಗ ಹೋಗ. ಪಿನ್ ಕೊಡ ಇಲ್ಲಿ. ಯಾಕೆ ಕಾಲಲ್ಲಿ ಮುಳ್ ಚುಚ್ಕೊಂಡಿದ್ಯ? ಕಲ್ತ್ ಮಾತೆಲ್ಲ ಖರ್ಚು ಮಾಡ್ಬೇಡ, ಪಿನ್ ಕೊಡ ಇಲ್ಲಿ. ಪಿನ್ನ? ಪಿನ್ ಯಾಕಪ್ಪ? ಕೂಡ ಹೇಳ್ತೀನಿ, ಕೊಡ್ತೀನಿ. ಏನ್ ಮಾಡ್ತೀಯ? ನೀಟಾಗಿ ಹಲ್ಲುಚ್ಕೊಂಬಿಡು. ಇದರಲ್ಲಿ ನೀಟಾಗಿ ಹಲ್ಲುಚ್ಕೋಬೇಕು. ಹೇಗಾಗತ್ತಪ್ಪ? ಮನ್ಸಿದ್ರೆ ಮಾರ್ಗ ಇದೆಯಪ್ಪ. ಬೇಸ್ಟ್ನ ದೇವ್ರ ಪ್ರಸಾದ ತರ ಉಪಯೋಗಿಸ್ಕೋಬೇಕು, ಗೊತ್ತಾಯ್ತಾ? ನಾಲ್ಗೆ ಚೆನ್ನಾಗಿ ಸವರ್ಕೊಂಬಿಟ್ಟು 2 ಬಕ್ಸೆ ನೀರ್ನ ಬಾಯಲ್ಲಿ ಹಾಕೊಂಬಿಟ್ಟು ಚೆನ್ನಾಗಿ ಬಂದ್ಬಿಟ್ರೆ ದಂಡಾಗಿ ನೊರೆ ಬರುತ್ತೆ, ನೀಟಾಗಿ ಹಲ್ಲುಚ್ಕೊಂಬಿಡ್ಬೋದು. ಸಾಸಿವೆ ಅಷ್ಟು ಪೇಸ್ಟ್ ದಂಡಿಯಾಗಿ ನೊರೆ ಬರುತ್ತೆ ಅಪ್ಪ. ಆ ನೊರೆನ ಬಾಯಿ ಮುಕ್ಕಳಿಸಿ ಮುಗಿಲ ಇಲ್ಲ, ಅದನ್ನು ಸ್ಟಾಕ್ ಇಟ್ಬಿಡ್ಲ. ಜೋಕ ತೆಗೆದು ಬಿಟ್ಟೆ ಅಂದ್ರೆ ಅಲ್ಲೆಲ್ಲ ಉದುರ್ಬಿಡ್ಬೇಕು. ಬೇಕು ನನ್ ಮಗನ್ ತಗೊಂಬಂದು. ಮೊದಲ ಕೆಲಸ ಮಾಡು, ಪೇಸ್ಟ್ ಖರ್ಚು ಮಿಕ್ಕೋಗುತ್ತೆ. ನನ್ನೇ ದಡ್ಡನ ಮಗ ಅಂತ ತಿಳ್ಕೊಬಿಟ್ಟಿದ್ಯ. ಮಗನೇ ಅಲ್ಲುದ್ರ ಹೋಗ್ಬಿಟ್ರೆ ವರದಕ್ಷಿಣೆ ರೇಟ್ ಕಮ್ಮಿ ಆಗೋಯ್ತದೆ. ಅಲ್ಲುಚ್ಕೊಳ. ಅಯ್ಯೋ 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 ಅಯ್ಯೋ, ಲೇ ಚಾಮುಂಡೇಶ್ವರಿ ಬಾರೇಲಿ ಬಾರೇಲಿ. ಏನಂದ್ರೆ ಕರೆದ್ರ? ನನ್ ಎಕ್ಕುಟ್ಟಿಸ್ಬಿಟ್ಟಲೆ, ನನ್ನ ಹಾಳು ಮಾಡ್ಬಿಟ್ಟಲೆ. ಅಯ್ಯೋ ಏನಾಯ್ತು ರೀ? ಇನ್ನೇನಾಗ್ಬೇಕು ಇಲ್ಲೋಡು. ಏನೇದು ಏನೇದು? ಭತ್ತದ ಕಾಳು. ನನಗೂ ಕಣ್ ಕಾಣುತ್ತೆ ಭತ್ತದ ಕಾಳು ಇಲ್ಲೆಂಗ್ ಬಿತ್ತು ಅಂತ. ಅದು ನೀವು ರೇಷನ್ ಅಕ್ಕಿ ತಂದ್ಕೊಟ್ಟಿದ್ರಲ್ಲ, ಅದ್ರಲ್ಲಿ ತುಂಬಾ ಭತ್ತದ ಕಾಳಿತ್ತು, ಅದಕ್ಕೆ ಆರ್ಸ್ ಹಾಕ್ದೆ. ಹೇಳ್ಬಿಟ್ಟು ಭತ್ತದ ಮೇಲಿನ ಸಿಪ್ಪೆ ತೆಗೆದ್ರೆ ಅಕ್ಕಿ ಆಗೋಯ್ತದೆ. ಅಮ್ಮೋ, ಈಗ ಗೊತ್ತಾಯ್ತು 1 ಕೆಜಿ ಅಕ್ಕಿ ತಂದ್ರೆ ನ್ಯಾಯವಾಗಿ 4 ದಿವಸ ಯಾಕೆ ಬರಕಿಲ್ಲ ಅಂತ. ನೋಡು, ಇನ್ನೊಂದ್ ದಿವಸ ಭತ್ತದ ಕಾಳು ನೆಲದ ಮೇಲೆ ಏನಾದ್ರು ಚೆಲ್ಲೋದು ನಾನು ನೋಡ್ಬಿಟ್ಟೆ, ನಿನ್ 4 ದಿವಸ ಉಪವಾಸ ಹಾಕ್ಬಿಡ್ತೀನಿ. ಆರ್ಸೆ ಮೊದ್ಲು, ಆರ್ಸೆ ಮೊದ್ಲು. ಅಯ್ಯೋ 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 ಅಯ್ಯೋ, ನಾನು ಹಾಳಾಗಿ ಹೋಗ್ಬಿಟ್ಟೆ. ಈ ದೀಪ ಉರ್ಸೋ ಎಣ್ಣೆ ಒಳಗೆ 1 ತಿಂಗಳು ಒಗ್ಗರಣೆ ಮಾಡ್ಬೋದು ಗೊತ್ತಾ? ಓದಿಲ್ವೇನೆ ಬೋರ್ಡು, ಸಂಪಾದನೆಗಿಂತ ಉಳಿತಾಯವೇ ದೊಡ್ಡ ಸಂಪಾದನೆ ಅಂತ. ನೋಡೇ, ಖರ್ಚಿಲ್ದಲೆ ಗೋಯಿಂದ ಅಂದ್ಬಿಟ್ಟು ಪಾಪ ಕಳ್ಕೊಂಡ್ಬಿಡ್ಬೇಕು, ಗೊತ್ತಾಯ್ತಾ? ಅದ್ ಸರಿ, ಹೊಟ್ಟೆ ಕೆರಿತಾಯ್ತೆ, ಏನ್ ಅಡಿಗೆ ಮಾಡಿಟ್ಟಿದ್ಯಾ? ಏನಿದೆ ಅಂತ ಮಾಡ್ಲಿ. ಏನೋ 1/2 ಕೆಜಿ ಬೆಂಡೆಕಾಯಿ ತಗೊಂಬಂದು ಇನ್ನೂ 1 ವಾರ ಆಗಿಲ್ಲ, ಆಲೆ ಮಾಡ್ಕೊಂಡ್ ನೆಕ್ಬಿಟ್ರ? ದಿನ ನೀವೇ 2 ಎಣಿಸ್ಕೊಡ್ತಾ ಇದ್ರಲ್ಲ. ಸರಿ ಸರಿ, ನಾನೋಗಿ ತರಕಾರಿ ತಗೊಂಬತ್ತೀನಿ. ಅಷ್ಟಲ್ಲ, ಅನ್ನ ಮಾಡಿ ಮಡುಗು. ಅನ್ನ ಮಾಡ್ಬಿಟ್ಟು ಗಂಜಿ ಎಲ್ಲಾದ್ರೂ ಬಚ್ಚಲಿಕ್ಕೆ ಚೆಲ್ಗಿಲ್ಬಿಟ್ಟು ಆ ಕಡೆ ಚೆನ್ನಾಗಿ ಉಪ್ಪಾಕ್ಬಿಟ್ಟು ದಡುಂಬಿಟ್ಟು ಇಟ್ಬಿಡು. ಊಟಕ್ ಬದ್ಲು 1 ಗ್ಲಾಸ್ ಕುಡಿದ್ಬಿಟ್ರೆ ಒಳ್ಳೆ 5-ಸ್ಟಾರ್ ಹೋಟ್ಲು ಸೂಪ್ ಇದ್ದಂಗಿರ್ತದೆ, ಹೊಟ್ಟೆನು ತಣ್ಣಗಿರ್ತದೆ. ತರಕಾರಿ, ಬದನೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಸಸ್ತಾ ಮಾಲ್, ಸಸ್ತಾ ಮಾಲ್. ನಿಂತ್ಕೊಳ್ಳ, ನಿಂತ್ಕೋ, ನಿಂತ್ಕೋ. ಬನ್ನಿ ಸ್ವಾಮಿ, ಏನ್ ಬೇಕು ತೋಳಿ? ಹೆಂಗೆ ಬೆಂಡೆಕಾಯಿ? ಬೆಂಡೆಕಾಯಿ 8.5 ಸ್ವಾಮಿ, ಎಲ್ಲ ಬಂದ್ ಹೋಗಿದಾವಲ್ಲ. ಇಲ್ಲ ಸ್ವಾಮಿ, ಫ್ರೆಶ್ ಮಾಲು. ಅಯ್ಯಯ್ಯ, ಹತ್ತದ ಹೀರೆಕಾಯಿ ರೂಪಾಯಿ ಬಲ್ತ್ ಚರ್ಲಾಗ ಹೋಗ್ಬಿಟ್ಟು. ಇದೇನ್ ಸ್ವಾಮಿ ಎಲ್ಲ ತೆಗೆದು ಬಿಸಾಕ್ತಾ ಇದ್ರಲ್ಲ? ಉಳ್ತಿರೋ ಮಾಲ್ ಗಾಡಿಲಿ ಇಟ್ಕೊಂಡು ಸಂಜೆವರೆಗೂ ನೀನ್ ವ್ಯಾಪಾರ ಮಾಡಿದ್ರುವೆ 3 ಕಾಸು ವ್ಯಾಪಾರ ಆಗಿಕ್ಕಿಲ್ಲ. ನನ್ ಮಾತು ಕೇಳು, ಆತ್ರ ಕೊಡ್ತಾ ಆಂಜನೇಯ ನಂಗೆ ಆಡ್ಬೇಡ. ಫ್ರೆಶ್ ಮಾಲ್ ಅಂತ ಬೋರ್ಡ್ ಬರ್ತಿಕೊಳ್ಳಿ ಸ್ವಾಮಿ ಅಂದ್ರೆ. ಹತ್ ಸರಿ, ಟೊಮೆಟೊ ಹೆಂಗೆ ಕೆಜಿ? 12 ರೂಪಾಯಿ ಕೆಜಿ. 12 ರೂಪಾಯಿ ಪಡವಲ್ಕಾಯಿ ಹೆಂಗೆ ಕೆಜಿ? 8 ರೂಪಾಯಿ ಸ್ವಾಮಿ. 8 ರೂಪಾಯಿ? ಅಯ್ಯೋ 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 ಅಯ್ಯೋ, ನೋಡಪ್ಪ ನನ್ಗೆಲ್ಲ ಸೇರಿ 5 ಕೆಜಿ ಬೇಕು. ಸಾರ ಸಟ್ಟಾಗ ಹೆಂಗ ಹಾಕೊಡ್ತೀಯ ಅಂತ ಒಂದ್ ನಿಯತ್ತಲ್ಲಿ ಒಂದ್ ರೇಟ್ ಹೇಳ್ಬಿಡು. ಸ್ವಾಮಿ, 1 ಕೆಜಿಗೆ 50 ಪೈಸೆ ಕಮ್ಮಿ ಮಾಡ್ಕೊಡಿ. 50 ಪೈಸೆ ಕಮ್ಮಿ ಮಾಡ್ಕೋಬೇಕಾ? ಒಂದೇ ಒಂದ್ ಮಾತು ಕೇಳ್ಬಿಡ್ಲಾ,
ಎಲ್ಲದಕ್ಕೂ ಕೆಜಿ 2 ರೂಪಾಯಿ ನಂಗೆ ಮಾಡ್ಕೊಂಡ್ಬಿಟ್ಟು ತೂಕ ಹಾಕ್ಬಿಟ್ಟು ದುಡ್ಡು ತಗೊಂಡು ಶಿವ ಅಂತ ಹೋಗ್ತಾರೆ. 2 ರೂಪಾಯಿ ಕೆಜಿನ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಕಾಪಾಡಪ್ಪ. ತರಕಾರಿ ರೇಟ್ ಕೇಳಿದ್ರೆ ತಿನ್ನದೇ ಬೇಡ ಅನ್ಸ್ಬಿಡುತ್ತೆ. ಇಷ್ಟು ತರಕಾರಿ ಒಂದ್ ತಿಂಗಳು ಬರಬೇಕು ಗೊತ್ತಾಯ್ತಾ? ನಿನ್ ಸುಪುತ್ರ ಇನ್ನೂ ರೆಡಿ ಆಗ್ಲಿಲ್ವಾ? ನಾನು ಯಾವಾಗ್ಲೂ ರೆಡಿ, ಬಸ್ ಕಾಸು ಕೊಟ್ರೆ ಹೊರಡ್ತೀನಿ. ಇವತ್ತಿಂದ ಬಸ್ ಕಟ್. ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣನೇ ಬಜೆಟ್ ರೈಸ್ ಆಯ್ತಪ್ಪ. ಮತ್ತೆ ಆಫೀಸ್ಗೆ ಹೇಗ್ ಹೋಗೋದು? ಟೂ ವೀಲರ್ ಅಲ್ಲಿ. ಟೂ ವೀಲರ್ ಅಂದ್ರೆ ಇದೆ ಬ್ರ್ಯಾಂಡ್ ನ್ಯೂ ಸೈಕಲ್. ಎಲ್ಲಿ ಸಿಕ್ತಪ್ಪ ನಿಂಗೆ? ಯಾವನು ಕುಡಿಯ ಕಾಸಿಲ್ದಲ್ಲೇ 25 ರೂಪಾಯಿಗೆ ಅಡ ಇಟ್ಬಿಟ್ಟೋದ ನೋಡು. ಎತ್ತಿನ ಗಾಡಿ ಆಯ್ತು ಅಂದ್ರೆ ಅದಕ್ಕೆ ಉಲ್ಲ ಹಾಕ್ಬೇಕು, ಎಂಜಿನ್ ಇಂದ ಆಯ್ತು ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು. ಎಕ್ಸ್ಪೆನ್ಸಿವ್ ಇಲ್ದಲೆ ಎಕ್ಸೈಸ್ ಆಗೋ ಒಂದೇ ಒಂದು ಟೂ ವೀಲರ್ ವೆಹಿಕಲ್ ಅಂದ್ರೆ ಇದೇ ಕಡಪ್ಪ. ಜಾಲಿಯಾಗಿ ಎಲ್ಲಿ ಬೇಕಾದ್ರೂ ಜಮಾಯಿಸ್ಬೋದು. ನಂಗೆ ತುಳಿಯೋದ್ ಬರಲ್ವೇ? ನನಗ್ ಬರುತ್ತೆ, ನಾನ್ ಡ್ರಾಪ್ ಮಾಡ್ತೀನಿ, ಪಿಕಪ್ ಮಾಡ್ತೀನಿ. ಏನಪ್ಪ ಇದು? ನಾನು ಏನ್ ಮಾಡ್ಲು, ಬ್ರೇಕ್ ಹಿಡಿಯಕ್ಕಿಲ್ಲ. ಸರಿ ಸರಿ, ನೀ ಹೋಗು, ನಾನು ಒಳಗ್ ಬರ್ತೀನಿ ನೋಡಿ. ಯಾಕೆ? ಯಾಕೆ ಅಂದ್ರೆ ನೋಡು, ಸೈಕಲ್ ತುಳಿದು ತುಳಿದು ಬೈಯೆಲ್ಲ ಬೆವ್ತು ನಾತ ಆಗೋಗ್ಬಿಟ್ಟದೆ. ಪುಕ್ಸಟ್ಟೆ ಗಾಳಿಲಿ ಮೈಯೆಲ್ಲ ಒಣಗಿಸ್ಕೊಂಡು ಹೋಗ್ತೀನಿ. ಸರಿ ಬಾ ವಿಜಿ. ಟೇಬಲ್ ಕೆಳಗಡೆ ಕೈಗೆ ಆಡಿಸ್ಬೋದಾ? ಟೇಬಲ್ ಕೆಳಗೆ ಕಾಲಾಡಿಸಬಹುದು, ಟೇಬಲ್ ಮೇಲೆ ಕೈ ಆಡಿಸಿ ಬರೀಬಹುದು. ಬೇಕು ನನ್ನ ಮಗನೇ, ಅದೆಲ್ಲ ಕಣೋ ನಾನು ಹೇಳಿದ್ದು. ಟೇಬಲ್ ಕೆಳಗಡೆ ಲಂಚ ಗಿಂಚ ಸಿಕ್ಕಿದ್ರೆ ವಾಕ್ಯಬೋದಾ ಅಂತ. ಕೆಲಸ ಕಳ್ಕೋಬೇಕನ್ನು ಹಾಗಿದ್ರೆ ಲಂಚ ತಗೋಬಹುದು. ನೀನ್ ಅಲ್ಲಿ ನಿಂತು ಗಾಳಿ ತಗೊಂಡು ಹೋಗು. ಅಲ್ಲಿ ಅಲ್ಲಿ ಗುಡ್ ಮಾರ್ನಿಂಗ್ ಸರ್. ಏನ್ ಉಟ್ಬಿಟ್ಟಯ್ಯ ನನ್ನ ಹೊಟ್ಟೆಲಿ? ಹಲೋ ಲಕ್ಷ್ಮಿ. ಹಲೋ ವಿಜಯ್. ವಿಜಯ್, ಇದೊಂದ್ ಸ್ವಲ್ಪ ರೆಫರ್ ಮಾಡಿ. ಅಕೌಂಟ್ ನಂಬರ್ 504 ನಲ್ಲಿ 2 ಲಕ್ಷ ಡಿಡಿ ಹಾಕಿದ್ದಾರೆ. ಅಯ್ಯೋ, ನನ್ ಮಗನ್ ಯಾರು ಲೈನ್ ನೋಡಿದ್ದಾರಂಗದೆ? ಇದು ಉಚ್ಚಬಿಡೋದು, ಬಿದ್ರು ಬಿದ್ಬಿಡ್ತೆ. ಲಕ್ಷ್ಮಿ, ಇವರು ಬೆಕ್ಕರಲ್ಲ, ಮೈ ಫಾದರ್. ಮತ್ತೆ ಈಗ ಎಟಪಲ್ಲಿ ಬಂದಿದ್ದಾರೆ? ಅದು ಅಮ್ಮ, ನಿನ್ನ ನೋಡ್ತಾ ಇದ್ರೆ ತೇಟ್ ಇವ್ ಸತ್ತೋ ತಂಗಿ ತರನೇ ಕಾಣಿಸ್ತಾ ಇದ್ಯಾ? ನಿಜ ಅಮ್ಮ, ನನ್ಗೆ ಗೊತ್ತಿಲ್ದೆ ನನ್ ತಂಗಿ ಯಾವಾಗ ಹುಟ್ಟಿದ್ಲು, ಯಾವಾಗ ಸತ್ತಲು. ನೀನ್ ಚಿಕ್ಕವನಿದ್ದಾಗ್ಲಿ ಅವಳು ಸತ್ತೋದ್ಲು, ಇದೆಲ್ಲ ನಿನ್ ಜ್ಞಾಪಕದಲ್ಲಿಲ್ಲ? ಬಾಯಿ ಮುಚ್ಕೊಂಡು ಮರ್ಯಾದಿಂದ ಸುಮ್ಮನೆ ಕತ್ಕೋ. ಅಮ್ಮ, ಬಾಯಿ ತುಂಬಾ ಒಂದ್ಸಾರಿ ಅಣ್ಣ ಅಂತ ಕರೆದ್ಬಿಟ್ರೆ ಕೇಳಿ ಕಿವಿ ತಂಪ್ ಮಾಡ್ಕೊಂಡ್ಬಿಡ್ತೀನಿ. ಅಣ್ಣ ನನ್ನಲ್ಲಮ್ಮ, ಈ ನನ್ನ ಮಗನ ಅಣ್ಣ. ತಂಗಿ ಅನ್ನೋ ಕಮಂಗಿ ತಂಗಿ ಅಣ್ಣ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ವಾತ್ಸಲ್ಯ ಪಿಕ್ಚರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಲೀಲಾವತಿ ಅವರು ಅಭಿನಯಿಸಿದಷ್ಟು ಚೆನ್ನಾಗಿದೆ. ತಂಗಿ ಅಪ್ಪ, ಅಣ್ಣ ತಂಗಿ ಪ್ರೀತಿ ಸಾಕು, ಕೂತ್ಕೊಂಡು ಕೆಲಸ ನೋಡು. ನೀನು ಕೆಲಸ ನೋಡೋಗು ತಾಯಿ. ಹಲೋ ಬ್ರದರ್, ಎಲ್ಲಾ ಮಕ್ಕಳು ತಾಯಿ ಹೊಟ್ಟೆಯಿಂದ ತಲೆ ಮುಂದ್ ಮಾಡ್ಕೊಂಡು ಬಂದ್ರೆ ನೀನು ಕಾಲು ಮುಂದ್ ಮಾಡ್ಕೊಂಡು ಬಂದು ನಿನ್ ಕಾಲು ಮಂಚಸ್ ಹೋಗ್ತಿದ್ದಾಗೆ ನಮ್ ತಾಯಿ ತೀರ್ಕೊಂಡ್ಬಿಡ್ಲಲ್ಲ. ತಾಯಿ ಇಲ್ಲ ತಬ್ಲಿ, ನಿನಗೆ ನಡೆಯೋದ್ ಕಲ್ಸೋಣ ಅಂತ ಮಂಚದ ಮೇಲಿಂದ ಕೆಳಗಿಳಿಸಿದ್ರೆ ಅಪ್ಪ ಕಾಲು ನೆಲ ತಗಲ್ತಿದ್ದಾಗೆ ಅಪ್ಪನ್ ತಿಂದಾಕ್ಬಿಟ್ಟಿಯಲ್ಲ. ನಿನಗ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಗುರುಗಳು ಬಂದು ಓಂಕಾರ ಹೇಳ್ತಿದ್ದಾಗೆ ಝೇಂಕಾರ ಆಗೋಗ್ಬಿಟ್ರಲ್ಲ. ಉಪನಯನ ದಿವಸ ಆಶೀರ್ವಾದ ಮಾಡೋದಕ್ಕೆ 6 ಜನ ಶಾಸ್ತ್ರಿಗಳು ಕೂತಿದ್ರೆ ಹರೋಹರ ಆಗ್ಬಿಟ್ರಲ್ಲ ನಿನ್ ಕಾಲ್ಗುಡ್ದಿಂದ. ತಮ್ಮ ಬಿಡೋಕಾಗುತ್ತಾ ಅಂತ ಮದುವೆ ಕಾರಿ ಕರ್ಕೊಂಡೋದ್ರೆ ನಿನ್ನ ತಾಳಿ ಕಟ್ಟಿದ್ದಾಗೆ ಹಸೆ ಮನೆ ಮೇಲೆ ಕೂತಿದ್ ಗಂಡು ಹೆಣ್ಣು ಗೊಟ್ಟಕ್ಕದ್ಬಿಟ್ರಲ್ಲ. ಓಟಕ್ ಗತಿ ಇಲ್ಲ ಅಂತ ಪಿಂಡದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರೆ ಪಿಂಡ ಹಾಕ್ಸೋರ್ಗೆ ಪಿಂಡ ಹಾಕೋ ಸ್ಥಿತಿ ತಂದಿಟ್ಬಿಟ್ಟಿಯಲ್ಲ. ನೀನ್ ಎಲ್ಲ ಕಾಲಿಟ್ರಲ್ಲಿ ಮಟಾಶ್ 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 ಮಟಾಶ್. ಈ ನೋವು ತಡಿಲಾರ್ದೆ ಆ ಭಗವಂತನಲ್ಲಿ ಹೇಗಾದ್ರೂ ಮಾಡಿ ನನ್ನನ್ನು ಇದರಿಂದ ಬಚಾವ್ ಮಾಡಪ್ಪ ಅಂತ ಕೇಳ್ಕೊಂಡೆ. ನನ್ನ ಪೂಜೆಯ ಪುಣ್ಯದ ಫಲದಿಂದ ನೀನು ಆಕ್ಸಿಡೆಂಟ್ ಅಲ್ಲಿ ತೀರು ಹೋಗ್ಬಿಟ್ಟೆ. ನೀನು ಸತ್ತೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಹೋಗ್ಲಿ ನಾನು ಶುಭಂ 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 ಶುಭಂ. ನೀನು ಸತ್ತಿದ್ದು ಗ್ಯಾರಂಟಿ ಆದ್ಮೇಲೆ 50ನೇ ವಯಸ್ಸಿನಲ್ಲಿ ನನಗೆ ಮದುವೆ ಆಗ್ತಾ ಇದೆಯೋ? ಹೆಣ್ಣು ಕೂಡ ಬರ್ತಾ ಇದ್ದಾರೆ, ನಿಶ್ಚಿತಾರ್ಥ ತಾಂಬೂಲ ತರ್ತಾ ಇದ್ದಾರೆ. ನಮಸ್ಕಾರ, ಬನ್ನಿ. ನಾನು ಚೂರ್ಣದಿಂದ ಸ್ವಾಗತ ಕೊಡ್ತಾ ಇದ್ದೀರೋ? ಊರಲ್ಲಿ
ಎಲ್ಲರ ಮದುವೆ ಮಾಡಿಸುವಂತ ವೇದ ಪಂಡಿತ ಅಪ್ಪಯ್ಯ ಶಾಸ್ತ್ರಗಳಿಗೆ ನಾನು ಮದುವೆ ಮಾಡಿಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನ್ನ ಅದೃಷ್ಟ ಅದೇನು ಹೇಳ್ತಿರಲ್ಲ ಈ ಡಾಕ್ಟ್ರಿಗೆ ಡಾಕ್ಟ್ರಿ ಆಪರೇಷನ್ ಮಾಡೋ ಹಾಗೆ ಡಾಕ್ಟ್ರೆ ಬರೋ 9ನೇ ತಾರೀಕು ರಾತ್ರಿ 10 ಗಂಟೆಗೆ ದಿವ್ಯವಾದ ಮುಹೂರ್ತ ಇದೆ ಐ ನೋ ದಟ್ ಬಟ್ ಅದೇ ಮುಹೂರ್ತದಲ್ಲಿ ಐ ಫಿಕ್ಸ್ಡ್ 3 ಮ್ಯಾರೇಜಸ್ ವಾಟ್ ಟು ಡು ಅಯ್ಯೋ ಅದು ಹೇಗಾಗುತ್ತೆ ಅದೇ ಮುಹೂರ್ತದಲ್ಲಿ ನಿಮ್ಮ ಮದುವೆ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡ್ಕೊಂಡು ಬಿಡ್ತೀವಲ್ಲ ನೋ ಪ್ರಾಬ್ಲಮ್ ಸನ್ ರೈಸ್ ಬಂದು ಸನ್ ಸೆಟ್ ಬಂದು ಮಿಡ್ ನೈಟ್ ಬಂದು ಅಡ್ಜಸ್ಟ್ ಮಾಡ್ತೀನಿ ಅಂದಾಗ ತಮ್ಮ ವಯಸ್ಸು ಎಷ್ಟು ಜಸ್ಟ್ 50 ಪರವಾಗಿಲ್ಲ ಬಿಡಿ ನನ್ನ ಮಗಳಿಗಿಂತ ಒಂದು ವರ್ಷ ಕಮ್ಮಿನೇ ಇದೆ ಎಲ್ಲಿ ತಾಂಬೂಲ ಕಾಣಿಸ್ತನೆ ಇಲ್ಲವಲ್ಲ ತಂದಿದೀವಿ ತಂದಿದೀವಿ ವಾಟ್ ಇಸ್ ದಿಸ್ ಇದು ಸ್ವೀಟ್ ಇದು ಸಾದಾ ಇದು ಜರ್ದಾ ಇದೇನ್ ತಾಂಬೂಲ ನೆನ್ರಿ ನನ್ನ ಪಿಂಡ ತಾಂಬೂಲ ಅಂತಂದ್ರೆ ಸಿಲ್ವರ್ ಪ್ಲೇಟ್ ನಲ್ಲಿ ಹೂವು ಹಣ್ಣು ಎಲೆ ಅಡಿಕೆ ತರೋದು ಬಿಟ್ಟು ಅದೆಲ್ಲ ಏನು ಗೊತ್ತಿಲ್ಲದೆ ಇರೋರಿಗೆ ಸಂಪೂರ್ಣವಾಗಿ ಶಾಸ್ತ್ರ ಗೊತ್ತಿರೋ ನಮಗೆ ಆಗಬೇಕು ಅದೆಲ್ಲ ಸುಮ್ಮನೆ ತಗೊಳ್ಳಿ ಕರೆಕ್ಟ್ ಮಟಾಶ್ 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 ಓ ಮೈ ಗಾಡ್ ವಾಟ್ ಹ್ಯಾಪನ್ ಮಟಾಶ್ ಹಲೋ ಬ್ರದರ್ ಔ ಡು 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 ಬ್ರದರ್ ಲಾರಿಗೆ ಸಿಕ್ಸ್ ಹತ್ತದನ್ನ ಮತ್ತೆ ಆಗೋ ಬಂದೆ ಈ ಲೆಗ್ಗೆ ನನ್ನನ್ನ ಕಾಪಾಡ್ತು ನಿನ್ ಬಾಡಿ ಎಲ್ಲ ಪೀಸ್ ಪೀಸ್ ಆಗೋಗಿತ್ತು ನಿನ್ ಲೆಗ್ ಹೇಗೋ ಕಾಪಾಡ್ತು ನಾನ್ ಸತ್ನ ಯಮಲೋಕದಲ್ಲಿ ನನ್ನ ಲೆಗ್ ಇಟ್ನ ಯಮನಿಗೂ ಯಮನ ವೈಫ್ಗೂ ಕ್ಲಾಶ್ ಯಮನಿಗೂ ಚಿತ್ರಗುಪ್ತನಿಗೂ ಕ್ಲಾಶ್ ಯಮನಿಗೂ ಯಮಕಿಂಕರ್ಗೂ ಕ್ಲಾಶ್ ಯಮಲೋಕನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲ ಪ್ರತ್ಯಕ್ಷ ಆಗಿ ಎಮರ್ಜೆನ್ಸಿ ಮೀಟಿಂಗ್ ಇಟ್ಕೊಂಡ್ರು ಯಾಕೆ ಈಗ ಆಗ್ತಾ ಇದೆ ಯಾರಿಂದ ಆಗ್ತಾ ಇದೆ ಅಂತ ಕೇಳಿದಾಗ ಐ ಶೋ ಮೈ ಲೆಗ್ ಈ ಲೆಗ್ ಇಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆಯಾ ಮರಿ ಸ್ವಾಮಿ ನೋಡಪ್ಪ ನಿನ್ನ ಲೆಗ್ನ ಇಲ್ಲಿಟ್ಟು ನಮ್ಮ ಲೋಕನ ಧ್ವಂಸ ಮಾಡಬೇಡ ನಿನಗೆ ಮತ್ತೆ ಜೀವದಾನ ಮಾಡ್ತಾ ಇದೀವಿ ನಿನ್ನ ಲೆಗ್ಗೆ ಇನ್ನೂ ಶಕ್ತಿ ಕೊಡ್ತಾ ಇದೀವಿ ಅಂತ ಹೇಳಿ ನೀನು ಭೂಲೋಕಕ್ಕೆ ಹೋಗಿ ನಿನ್ನ ಲೆಗ್ನ ಅಲ್ಲೇ ಇಟ್ಟು ಧ್ವಂಸ ಮಾಡ್ತಾ 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 ಮಟಾಶ್ ಲೆಗ್ ಅಂತ ಹೆಸರುವಾಸಿ ಆಗುವಂತ ಆಶೀರ್ವಾದ ಮಾಡಿ ಕಳಿಸಿದರೆ ರೈ ಶಾಸ್ತ್ರಗಳೇ ಇನ್ನೂ ಏನ್ರಿ ನೋಡ್ತಾ ಇದ್ರ ಬನ್ರಿ ಹೋಗೋಣ ಸ್ವಲ್ಪ ನಾನ್ ತಾಂಬೂಲ ತಗೋತೀನಿ ಇನ್ನೇನ್ರಿ ತಗೋತೀರಾ ನನ್ನ ಪಿಂಡ ಇವನ್ ಸತ್ತು ಹೋಗಿದಾನೆ ಅಂತ ಈ ಸಂಬಂಧ ಕರ್ಕೊಂಡು ಬಂದ ಇವನ್ ಬದುಕ್ ಬಂದ್ಬಿಟ್ಟ ಇನ್ನ ಈ ಜನ್ಮದಲ್ಲಿ ಅಬ್ಬಯ್ಯ ಶಾಸ್ತ್ರಗಳೇ ನಿಮ್ಗೆ ಮದುವೆ ಆಗೋಲ್ಲ ನಾನಂತೂ ಸತ್ರು ಸರಿ ಇನ್ನೊಂದ್ ಸಂಬಂಧ ಕರ್ಕೊಂಬಲ್ಲ ನಡೀರಯ್ಯ ನಮ್ಗೆ ನಾವು ಸಾಗ್ಬಿಟ್ರೆ ಕಷ್ಟ ನೀವು ಕೊಡದೆ ಹೋದ್ರೆ ನಮ್ ಬ್ರದರ್ಗೆ ಮದುವೆ ಮಾಡಕ್ ಆಗಲ್ವಾ ಡೋಂಟ್ ವರಿ ಬ್ರದರ್ ನಾನ್ ನಿಂತು ಮಾಡಿಸ್ತೀನಿ ಏನ್ ಮಾಡಿಸ್ತೀಯ ತಿತ್ತಿನ ಮ್ಯಾರೇಜ್ ಮಾಡಿದ್ರೆ ನೀನ್ ಈಗ್ಲೇ ಸಾಯಿಸ್ಬಹುದು ಆದ್ರೆ ಸಾಯ್ತಲ್ಲ ಯಾಕ ಗೊತ್ತಾ ನೀನು ನಮ್ಮಪ್ಪನ ಮಗ ನಾನು ನಿನ್ನ ಅಮ್ಮನ ಮಗ ಅದಕ್ಕೋಸ್ಕರ ತಾಡ್ಕೊಂಡಿದ್ದೀನಿ ನೀನು ನನ್ನ ಮೇಲೆ ಕೈ ಎತ್ತಿದ ಮೇಲೆ ನಾನ್ ನಿಮ್ಮಪ್ಪನ ಮಗನು ಅಲ್ಲ ನೀನ್ ನಮ್ಮ ಅಮ್ಮನ ಮಗನು ಅಲ್ಲ ನನ್ನ ಮದುವೆ ಹಾಳು ಮಾಡಿದ ನಿನ್ನ ಈ ಮನೇಲಿ ಇಟ್ಕೊಂಡು ಮೂರು ಹೊತ್ತು ಊಟ ಹಾಕೋದಕ್ಕ ಆಗೋದಿಲ್ಲ ಗೆಟ್ ಗೆಟ್ ಲಾಸ್ಟ್ ಗೆಟ್ ಲಾಸ್ಟ್ ಕಟ ನೀನು ನನ್ನ ಮಟಾಸ್ ಲೆಗ್ ನ ಮಿಸ್ ಮಾಡ್ಕೊಂಡೆ ಯು ಆರ್ ಬ್ಯಾಡ್ ಲಕ್ ಬ್ರದರ್ ತಲೆದಾಡಿಸಿ ತಲೆ ದೂಗುತ್ತ ತಡಕಾಡಿ ಪಪಾನಂ ತನು ತನ್ಪಿನ ಪಾನಂ ಅಪ್ಪ ನೀನ್ ಯಾವಾಗಿಂದ ಬೀಡಿ ಕುಡಿಯೋಕ್ ಶುರು ಮಾಡಿದೆ ಏ ಬೀಡಿ ಕುಡಿಯಕ್ ನಾನೇನ್ ಕುಗ್ಗು ಅಂತ ತಿಳ್ಕೊಂಡೇನೋ ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬೋರ್ಡ್ ಹಾಕ್ತಾರೆ ಮತ್ ಕಂಪ್ನಿಗೆ ಯಾಕೆ ಲೈಸೆನ್ಸ್ ಕೊಡ್ಬೇಕು ಅವನು ರಾಮಯ್ಯ ಹೇಳದಲ್ಲ ಅಂತ ಕಟ್ತಾ ಇದ್ದೀನಿ ಅವನ್ ಹೇಳಿದ್ರೆ ನೀನ್ ಯಾಕೆ ಸುತ್ತಬೇಕು ಸುಮ್ ಸುಮ್ನೆ ಕಟ್ಬಿಡ್ತೀನಾ 100 ಬೀಡಿ ಕಟ್ಟಿದ್ರೆ 3 ರೂಪಾಯಿ ಕೊಡ್ತಾರೆ ಗೊತ್ತಾಯ್ತಾ ಪಾರ್ಟ್ ಟೈಮ್ ಜಾಬ್ ಬಾ ನೀನು ನಾಲ್ಕು ಕಟ್ಬಿಟ್ಟು ನನಗ್ ಬರಲ್ಲ ಏಯ್ ಮನ್ಸಿದ್ರೆ ಮಾರ್ಗ ಇದೆ ಎಲ್ಲರ ಉಡ್ತಾನೆ ಕಲ್ತ್ಕೊ ಬಂದ್ಬಿಟ್ಟಿರ್ತಾರ ಬ್ಯಾಂಕಿನ ಕೆಲಸ ಆಗಿದ ತಕ್ಷಣ ನೀನು ಅಡಿಗೆ ಕೆಲಸ ಆಗಿದ ತಕ್ಷಣ ನಿಮ್ಮ ಅಮ್ಮ ಎಲ್ಲರೂ ಒಟ್ಟು ಕುತ್ಕೊಂಡ್ಬಿಟ್ಟು ಕಾಯಕವೇ ಕೈಲಾಸ ಕೇಳಿರಣ್ಣ ದೊಡ್ಡೇ ದೊಡ್ಡಪ್ಪನೆಂದು ತಿಳಿರಣ್ಣ ಅಂತ ಹಾಡು ಹೇಳ್ಕೊಂಡು ಕಟ್ಬಿಡ್ಬೋದು ಗೊತ್ತಾ ನೀನ್ ಇಲ್ಲಿ ಹಾಡ್ತಾ ಇರು ಬ್ಯಾಂಕ್ ಅಲ್ಲಿ ಎಲ್ಲರೂ ನಿನ್ನ ಬೈತಿದ್ದಾರೆ ಯಾಕೆ ನನಗ್ ನೀನು ಮದುವೆ ಮಾಡಿಲ್ಲ ಅಂತ ನನಗ್ ಈ ಜನ್ಮದಲ್ಲೇ ಮದುವೆ ಆಗಲ್ಲ ಅಂತ ನೀನು ಜಿಪ್ನ ಮಹಾರಾಜ ಅಂತ ಏನೇನೋ ಆಡ್ಕೋತಿದ್ದಾರೆ ಮೂಲ ವ್ಯಾಧಿ ಮುಗಿದ್ ನನ್ನ ಮಕ್ಕಳು ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗ್ಬಿಡುತ್ತೆ ನಾನ್ ನಿನ್ ಮದ್ವೆನ ಯಾಕೆ ಮಾಡ್ಲಿಲ್ಲ ಅಂತ ಸ್ವಲ್ಪ ಆದ್ರೂ ನೀನ್ ಆಲೋಚನೆ ಮಾಡಿದ್ಯಾ ವರದಕ್ಷಿಣೆ ಸೆಟ್ ಆಗಿಲ್ಲ ಅಂತ ಅಲ್ಲೇ ಇರೋದು ಕೊಡೋ ಪಾಯಿಂಟ್ ಮಗನೇ ನೋಡ 1990 ಇಸ್ವಿಲಿ ನೀನ್ ವರದಕ್ಷಿಣೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಹೇಳು 25,000 91 50 92 75 93 1,00,000 95 1.5 ಲಕ್ಷ ನೋಡ್ದ್ಯಾ ಮಗನೇ
ವರ್ಷದಿಂದ ವರ್ಷಕ್ಕೆ ನಿನ್ ರೇಟು 25,000 ರೂಪಾಯಿ ನಂಗೆ ಏರ್ತಾ ಇದೆ. ನಾವೇನಾದ್ರೂ 90ನೇ ಇಸ್ವಿಲೇ ನಿನ್ ಕೈಲಿ ತಾಳಿ ಕಟ್ಟಿಸ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡ್ಬಿಟ್ಟಿದ್ರೆ ಆ ಹುಡುಗಿಗೆ 2 ಮಕ್ಕಳಾಗ್ಬಿಟ್ಟು ಊಟ ತಿಂಡಿ ಖರ್ಚು ಅಂತ ಎಲ್ಲಾ ಸೇರಿ 5 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಹಜಾಮತಿ ಆಗೋಗ್ತಿತ್ತು. ಹೀಗೆ ಯದ್ವ ತತ್ವ ಲೆಕ್ಕ ಹಾಕೊಂಡು ಕೂತಿರು, ಇನ್ನು 2 ವರ್ಷ ಕಳೆದ್ರೆ ನನ್ನ ಮುಸುಡಿಗೆ 2 ರೂಪಾಯಿ ಕೊಡೋರು ಗತಿ ಇರಲ್ಲ. ಈಗಲೇ ಎಲ್ಲ ನನ್ನ ಜಾಕು ಅಂತ ಕರೀತಾರೆ. ಜಾಕು ಅಂದ್ರೆ ಹಿಂದಿನಿಂದ ಮುಂದೆ ಕೂದು. ವರದಕ್ಷಿಣೆ ಸ್ಕೀಮ್ ಮಟಾಶ್ ಆಗೋಗ್ಬಿಡುತ್ತೆ. ನಾಳೆನೇ ಅಪ್ಪಾಯ್ ಶಾಸ್ತ್ರಗಳನ್ನ ಕಂಡು ನಮ್ ಲೆವೆಲ್ಗೆ ಸರ್ತೂಗುವಂತ ಒಂದು ಹೆಣ್ಣನ್ನ ನಿನಗೆ ಸೆಟ್ಅಪ್ ಮಾಡ್ತೀನಿ. ವಾಟ್ ಟೈಪ್ ಆಫ್ ಹೆಣ್ ಬೇಕು ಪ್ಲೀಸ್ ಟೆಲ್ ಮೀ. ಕುಂಟಿನೋ ಕುರುಡಿನೋ ಹೆಳ್ವಿನೋ ಮೂಗಿನೋ 10 ವರ್ಷ ದೊಡ್ಡವಳಾದ್ರೂ ಸರಿ, 10 ವರ್ಷ ಚಿಕ್ಕವಳಾದ್ರೂ ಸರಿ, ಒಟ್ನಲ್ಲಿ ಹೆಣ್ಣು ಅಂತಿದ್ರೆ ಸಾಕು. ವಾಟ್ ಎ ಬ್ರಾಡ್ ಹಾರ್ಟೆಡ್ ಫೆಲೋ ಯು ಆರ್. ದಿಸ್ ಮ್ಯಾಟರ್ ಪರಂಧಾಮ ಹಿಂಗ್ ತಿಳಿದು ಬಿಟ್ರೆ. ಅವ್ರ್ಯಾರು? ಅದೇ ಈ ಡೌರಿ ವಿರುದ್ಧ ಫೈಟ್ ಮಾಡ್ತಿರೋ ಸಂಘದ ಪ್ರೆಸಿಡೆಂಟು. ಅವ್ರ ವಿಷಯ ಆಗ್ಬಿಡ್ತಿಲ್ಗೆ. ಅವರು ಡೌರಿ ಡೋಂಟ್ ಟಚ್ ಅಂತಿದ್ದಾರೆ, ನೀವು ಡೌರಿ ಬೇಡ ಅಂತಿದ್ದೀರಾ. ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ. ವರದಕ್ಷಿಣೆ ಬೇಡ ಅಂತ ಯಾವ ಬೇಕು ನನ್ ಮಗ ಹೇಳಿದ್ದು? ವೈ 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 ಯು ಆರ್ ಆಂಗ್ರಿ. ಯು ಟೋಲ್ಡ್ ಮಿ ಕುಂಟಿನೋ ಕುರುಡಿನೋ ಮೂಗಿನೋ ಓಕೆ. ಅವೆಲ್ಲ ವರದಕ್ಷಿಣೆ ಜಾಸ್ತಿ ತಗೊಳಕ್ಕೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಅಬ್ಬಾಯ್ ಶಾಸ್ತ್ರಿ. ಓ ಐಸಿ, ತಮ್ಮ ಪಾದನ ಜೆರಾಕ್ಸ್ ಮಾಡಿಸ್ಕೊಡ್ತೀರಾ? ಯಾಕೆ ಪ್ರೇಮ್ ಹಾಕ್ಸ್ಕೊಂಡು ಸಂತೋಷ. ಆ ಹೆಣ್ಣು ನೋಡೋ ಕಾರ್ಯಕ್ರಮನ ಶನಿವಾರ ಭಾನುವಾರ ತಪ್ಪಿದ್ರೆ ಸರ್ಕಾರಿ ರಜಾ ದಿವಸಗಳಲ್ಲೇ ಇಟ್ಕೋಬೇಕು. ವೈ 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 ಅಂದ್ರೆ ಹುಡುಗ ಮೊದಲೇ ಬ್ಯಾಂಕ್ ಎಂಪ್ಲಾಯ್, ಮಿಕ್ಕಿ ದಿವಸ ರಜಾ ಹಾಕಿದ್ರೆ ಸಂಬಳ ಕಟ್ ಆಗತ್ತೆ. ಓಹೋ ಛತ್ರಿ ನನ್ ಮಗ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಭಯ ಶಾಸ್ತ್ರಿ, ಹೆಣ್ಣು ನೋಡೋ ಕಾರ್ಯಕ್ರಮನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಇಟ್ಕೋಬೇಕು. ಅದ್ಯಾವ ಟೈಮ್ ರೀ? ಲಂಚ್ ಟೈಮ್ ರೀ. ನಮ್ಮ ಊಟದ ವ್ಯವಸ್ಥೆನೂ ಅವರೇ ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮ ಆಟೋ ಚಾರ್ಜ್ ಸಹಿತ ಅವರೇ ಕೊಡಬೇಕು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. 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 ಬೀಟ್ ಎಷ್ಟು ಆಯ್ತಪ್ಪ? ಅಯ್ಯಯ್ಯ, ನೀನ್ ಬೇರೆ ಬಗ್ಗೆ ನೋಡಕ್ ಯಾಕೆ ಬಂದ್ಯಾ? 2 ಆಟೋದಿಂದ 250 250 ಒಟ್ಟು 500 ರೂಪಾಯಿ ಮಾತಾಡ್ಕೊಂಡ್ ಬಂದಿದ್ವಿ. ಅಬ್ಬಾ, 100 ಹೆಚ್ಚು ಕಮ್ಮಿ ಕೊಡ್ರಿ ಅಪ್ಪ ಶಾಸ್ತ್ರಿಗಳ. ಕರ್ಕೊಂಡ್ ನಡ್ರಿ, ಕರ್ಕೊಂಡ್ ನಡ್ರಿ. ಮಾತಾಡಿದ್ರ ಪ್ರಕಾರ 25 25 50 ರೂಪಾಯಿ ಸರಿ ಆಯ್ತಲ್ಲ, ಸುಮ್ನೆ ಹೋಗ್ತಿರ್ಬೇಕು. 550 ರೂಪಾಯಿ ಪ್ರಾಫಿಟ್. ಲೇ ಬಾರೆ, ಹೊಟ್ಟೆ ಸಿತ್ತಾಯ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸುಂದ್ರಿ ಬೇಬಿ ಕರ್ಕೊಂಬಾ. ರೇ ರೇ, ಹುಡುಗಿ ನೋಡಕ್ ಏನ್ರಿ ಅರ್ಜೆಂಟು? ಇದು ಲಂಚ್ ಟೈಮ್ ರೀ, ಮೊದಲು ಊಟ ಆಮೇಲೆ ಹುಡುಗಿ ನೋಟ. ಅಬ್ಬಾ, ಬನ್ನಿ ಬನ್ನಿ ನೋಡಿ, ಸಂಕೋಚವಿಲ್ಲದೆ ತೃಪ್ತಿಯಾಗಿ ನಿಮ್ಮನೆ ಅಂತ ತಿಳ್ಕೊಂಡು ಊಟ ಮಾಡಿ. ಆಯ್ತಾಯ್ತು. ಏನಂಗ್ ನೋಡ್ತಾ ಕೂತ್ಕೊಂಡೆ? ಮರ್ಯಾದಿಂದ ಹಾಕೊಂಡ್ ತಿನ್ನು. ಏನಂದ್ರೆ ಹೆಣ್ಣವ್ರ ಮನೇಲಿ ಊಟ ಮಾಡಿದ್ರೆ ಸಂಬಂಧ ಸರಿ ಹೋಗಲ್ಲ ಅಂತಾರೆ. ಈ ಕಾಗಕ್ಕ ಗುಬ್ಬಕ್ಕಿನ ಕತೆ ಎಲ್ಲ ನನ್ನ ಎದುರುಗಡೆ ಹೇಳ್ಬೇಡ. ಮರ್ಯಾದಿಂದ ಆಕ ತಿರೋದ್ ಕಲ್ತ್ಕ. ಸಾಯಂಕಾಲಕ್ಕೆ ಒಲೆ ಹಚ್ಚಂಗಿಲ್ಲ. ಏಯ್, ನಿನ್ಗೂ ಸೇರ್ಸ್ ಹೇಳ್ತಾರದು. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ, ಎಲ್ಲಾದ್ರೂ ಉಂಟೆ. ಇನ್ನು ಶಾವ್ಗೆ ಪಾಯಸ, ಲಾಡು ಉಂಟೆ, ಜಾಂಗೀರು ಹಂಗೆ ಐತೆ. ನಾವೇನ್ ದಾಚ್ಕೊಳಲ್ಲ, ಅಪ್ಪ ಇನ್ನೂ ರೆಡೆ ನೋಡಿ. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ, ನಾನು ಈಗ ತಾನೇ ಪ್ರಾರಂಭ ಮಾಡಿದ್ದೇನೆ, ಆಗ್ಲೇ ಕ್ಲೈಮ್ಯಾಕ್ಸ್ ಬಂದ್ಬಿಟ್ರಲ್ಲ. ಇನ್ನೇನಾದ್ರೂ ಸ್ಪೆಷಲ್ ಸ್ವೀಟ್ಸ್ ಮಾಡಿದ್ದೀರಾ? ತಗೊಂಡು ಬನ್ನಿ ತಿನ್ನೋಣ. ಬಿಸಿ ಬಿಸಿ ಬಾದೂಷಾ, ಮೈಸೂರ್ ಪಾಕ್. ಅರೆ, ಮಜ್ಜಿಗೆ ಬಡಿಸ್ಲಾ? ಏನು ಬೇಡಿ, ಬನ್ನಿ. ಅವ್ರಿಗೆ ಸಕ್ಕರೆ ಕಾಯಿಲೆ, ಬೇರೆ ಇನ್ನೇನಾದ್ರು ಬಡಿಸಿ, ಇದನ್ನ ಕೊಡಿ. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ, ನಾನಿನ್ನು ಸಾರೆ ಹಾಕೊಂಡಿಲ್ಲ. ರಾಯರೇ, ಮಜ್ಜಿಗೆ ಬಡಿಸ್ಲಾ? ಏನು ಬೇಡಿ, ನಿಮ್ �ಮನೆ ಉಪ್ಪಿನಕಾಯಿ ಅದ್ಭುತ, ಹೋಗ್ಬೇಕಾದ್ರೆ ಈ ಜಾಡಿನೇ ಕೊಟ್ಬಿಡಿ. ಮಗು ರಾಯರೇ, ಮಜ್ಜಿಗೆ ಬಡಿಸ್ಲಾ? ನನ್ಗೇನು ಬೇಡ. ಏನು ಬೇಡವಾ? ಹಾಗಾದ್ರೆ ವಾಷ್ ಬೇಸನ್ ಅಲ್ಲಿದೆ, ಕೈ ತೊಳ್ಕೋಕು. ರಾಯರೇ, ಮಜ್ಜಿಗೆ ಬಡಿಸ್ಲಾ? ಮಜ್ಜಿಗೆನ ಬಡಿಸ್ತೀರಾ? ಹಾಕ್ರಿ 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 ಹಾಕಿ. ಅಯ್ಯೋ, ಏನ್ ನೋಡ್ತೀರಾ? ಸುರಿರಿ ಬಗ್ಗಿಸಿ. ಅಯ್ಯೋ, ಮಜ್ಜಿಗೆ ಹಾಕ್ತಾರ? ಊಟ ಏನೋ ಚೆನ್ನಾಗಿತ್ತು, ಆದ್ರೆ ಬೀಗ್ರು ಬಹಳ ಅರ್ಜೆಂಟ್ ಅರ್ಜೆಂಟ್ ಮಾಡ್ಬಿಟ್ರು. ಹುಡುಗಿನ ಕರೆಸಿ, ನೋಡ್ಕೊಂಡು ಹೋಗೋಣ ಅತ್ತಗೆ. ಸುಂದ್ರಿ ಬೇಬಿ. ನನ್ನ ಮಗಳು. ನಿನ್ ಹೆಸರೇನಮ್ಮ? ಬೇಬಿ ಕಾಜ.
ಹೆಸರು ತಕ್ಕನಾಗಿ ನಯವಾಗಿದೀಯ. ಏನ್ ಓದ್ತಾ ಇದೀಯಮ್ಮ? ಏನ್ರಿ ಇದು? ಹೆಣ್ಣೊಳಗ್ ಬಂದವ್ರಿಗೆ ಗಪ್ಚಿಪ್ ಅಂತ ನಿಮ್ ಪಿಂಡ ನಾಯಿ ತಿಂತು? ಪಿಂಡ ನಾಯಿ ತಿಂತ ಕಾದಂಬರಿನ ಯಾರ್ ಬರ್ದಿದ್ದು? ತಪ್ಪು ತಿಳ್ಕೋಬೇಡಿ, ನನ್ ಮಗಳಿಗೆ ಕಾದಂಬರಿ ಓದೋ ಹುಚ್ಚು. ಓಹೋ, ಓದೋ ಹುಚ್ಚು, ಕಚ್ಚೋ ಹುಚ್ಚಿಲ್ವಾ? ಹುಡುಗಿ ನೋಡಿದ್ದಾಯ್ತಲ್ಲ, ತಮ್ಮ ಅಭಿಪ್ರಾಯ ತಿಳಿಸಿದ್ರೆ. ನನಗಂತೂ ಈ ಸಂಬಂಧ ಸಂಪೂರ್ಣ ಒಪ್ಪಿಗೆ. ನಿಮ್ಗೆ ಒಪ್ಪಿಗೆನಾ? ಹಾಗಾದ್ರೆ ನೀನೇ ಮಾಡ್ಕೋಪ್ಪ. ತೆಗೆದು ಪುಟ್ಟ ಅಂದ್ರೆ ಪಕ್ಕ ಎಲ್ಪೆಲ್ಲ ಮುರ್ಕ ಮುಡ್ಬೇಕು. ನೋಡ, ನಾನು ಮಾಡ್ಕೊಳದ್ ನೀನು ಹುಷಾರ್ ಅಲ್ಲಪ್ಪ. ನನ್ಗ ಹುಡುಗಿ ಸೈಜ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಮೊದ ಮೊದಲು ಹಾಗೆ ಕಣ ನೋಡು, ಮದ್ವೆ ಆಗಿದ ತಕ್ಷಣನೇ ನಾನು ಸೈಕಲ್ ಅವಳು ಕೊಟ್ಬಿಡ್ತೀನಿ. ನಿನ್ನ ಎರಡು ತಿಂಗಳು ಬ್ಯಾಂಕ್ ಡ್ರಾಪ್ ಮಾಡ್ಬಿಟ್ಲು ಅಂದ್ರೆ ಸೈಕಲ್ ತುಳಿದು ತುಳಿದು ನಿಮ್ಮ ಅಮ್ಮನ ತರ ಸಣ್ಣಗೆ ಆಗ್ಬಿಡ್ತಾಳೆ. ಅಳಿಯಂದ್ರು ಏನು ಹೇಳ್ತಿರೋ ಹಾಗಿದೆ? ಇನ್ನೇನ್ ಹೇಳ್ತಾನೆ, ಹುಡುಗಿ ಸೂಪರ್ ಅಂತ ಹೇಳ್ತಾ ಇದ್ದಾನೆ ತಂದೆ ತರ. ಹಾಗಾದ್ರೆ ವರದಕ್ಷಿಣೆ ಬಗ್ಗೆ ಒಂದೆರಡು ಡೈಲಾಗ್ ಉದುರಿಸ್ಬಿಟ್ರೆ? ಏನೋ ವರದಕ್ಷಿಣೆನ? ನಮ್ಗೊಂದು ನಯಾ ಪೈಸಾನು ಬೇಡ. ಅಲ್ಲ, ನೀವು ವರದಕ್ಷಿಣೆ ಬೇಡ ಅಂತಿದ್ದೀರಾ? ಹೌದಯ್ಯ, ನಿನ್ನೆ ರಾತ್ರಿ ವರದಕ್ಷಿಣೆ ಅನ್ನೋ ಒಂದ್ ಸಿನಿಮಾ ನೋಡಿದೆ, ಅದನ್ನ ನೋಡ್ದಾಗ್ಲಿಂದ ವರದಕ್ಷಿಣೆನೆ ತಗೋಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರು. ತುಂಬಾ ಸಂತೋಷವಾಯ್ತು ಬೀಗ್ರೆ. ನಿಮ್ ಹುಡುಗಿಗೆ ಒಂದೇ ಒಂದ್ ಒಡವೆ ಮಾಡಿಸ್ಬಿಡಿ ಸಾಕು. ಅಯ್ಯೋ, ಒಂದೇನು, ಎರಡ್ ಬೇಕಾದ್ರೂ ಮಾಡ್ಸೋಣ. ನೀವ್ ಹೇಳ್ತಾ ಇರೋದು ನನ್ನ ಮಗಳಿಗೆ ತಾನೇ? ಅದೇನಂತ ಬಿಡಿಸಿ ಹೇಳಿ. ಟೋಟಲಿ ನಿಮ್ ಹುಡುಗಿ ಬಾಡಿ ಓಕೆ, ಸೊಂಟದಲ್ಲಿ ಸ್ವಲ್ಪ ಐಬ್ ಕಾಣಿಸ್ತಾ ಇದೆ, ಅದಕ್ಕೆ ಇಷ್ಟಾಗ್ಲ ಚಿನ್ನದ ಡಾಪ್ ಮಾಡಿಸ್ಬಿಡಿ ಸಾಕು. ಸೊಂಟಕ್ಕೆ ಇಷ್ಟಾಗಲ್ಲ ಸಾಬು. ಕ್ಯೂ ಇರೋದ್ ಮುಂದಲ್ಲ, ಹಿಂದಕೋ ನಿಂತ್ಕೊಳ್ಳಿ. ಆ ಪಾಡತ ಬಂದ್ಬಿಟ್ಟಲೆ. ನಮ್ ಕಾಲದಲ್ಲಿ ಏನು ಎಮ್ಮೆಗಳು ಕರಿತಿದ್ದೋ, ಈಗ ನೋಡ ಏನ್ ಅಳ್ಬಿಡಿ. ಕರ್ಕತಾ ಇದೀನಿ. ಅಲ್ಲಾಡಿದ್ರೆ ನಿನ್ಗೇನಯ್ಯ? ಅಳ್ಳಾಡಿದ್ರೆ ಕುಯ್ಕ ತಿನ್ಕಣಯ್ಯ? ಕುಯ್ಕಳಯ್ಯ, ನನ್ಗೇನಾಗ್ಬೇಕು? ನಿನ್ ಬೆನ್ನಿ ಕನ್ನಡಿ ತಗಲಾಗಿದ್ದೀನಿ. ನನ್ ಬೆನ್ನಿಂದ ಕನ್ನಡಿ ನೀನ್ ಯಾಕೆ ಇಟ್ಟೆ ನಿಂದು? ಅವಾಗ್ಲಿಂದ ಮೈ ಮೇಲೆ ಬೀಳ್ತಾ ಇದೆಯಲ್ಲ, ಬೆಳಿಗ್ಗೆ ತಲೆಗೆಲೆ ಕಟ್ಟಿದ್ದೀನಿ. ನಿನ್ಗೆ ರಾತ್ರಿ ನಿದ್ದೆ ಮಾಡ್ದೋ ಇಲ್ವೋ? ಸಾರಿ ಸರ್. ಸ್ವಲ್ಪ ಹಿಂದೆ ನೋಡಿ. ಹಿಂದೆ ಕಣ್ಣಿಲ್ಲ ಮೇಡಮ್, ಮುಂದೆ ಇದೆ ತಾನೆ. ಇದೆ ಮಿಸ್. ಮುಂದೆ ನಡೀರಿ. ದುಡ್ಡು ಕೊಡಿ. ದುಡ್ಡು? ಅರೆರೆ, ದುಡ್ಡು ಚೆಮ್ನಲ್ಲಿ ಉಳಿದ್ಬಿಡ್ತು. ಮತ್ತೆ ಹೇಗೆ? ಅದೇ ನಂಗೂ ತಲೆ ಓಡ್ತಿಲ್ಲ. ಹಾಲು ಹುಯ್ದು ದುಡ್ಡು ತಗೊಳ್ಳಿ. ದುಡ್ಡೇನೋ ಸಿಗುತ್ತೆ, ಹಾಲು ಮನ್ಪಾಲ್ ಆಗತ್ತಲ್ಲ. ಕರ್ಮ. ಈಗ ತೆಗೀರಿ. ಅಯ್ಯ, ಹೋಗ್ ದುಡ್ಡು ಕೊಡ್ರಿ. ಹಾಲು ಬಿಡಿ ಗಾಡಿ. ನೀವು ತುಂಬಾ ಇಂಟೆಲಿಜೆಂಟ್ ಪ್ಲಸ್ ಬ್ರಿಲಿಯಂಟ್ ಪ್ಲಸ್ ಜೀನಿಯಸ್. ನಿಮ್ ತಲೆ ಸಾಮಾನ್ಯದಲ್ರಿ, ಇಂಥ ಸೂಪರ್ ಐಡಿಯಾ ನಿಮಗೆ ಹ್ಯಾಗ್ರಿ ಬಂತು? ಸಂದರ್ಭಕ್ಕೆ ತಕ್ಕಷ್ಟು ಮಾತಾಡಿದ್ರೆ ಸಾಕು ಮಿಸ್ಟರ್. ಅಂದ್ರೆ ನಾನು ಅತಿಯಾಗಿ ಮಾತಾಡಿದ್ನ? ಥ್ಯಾಂಕ್ಸ್ ಅಂದ್ರೆ ಸಾಕು ಒಂದೆ. ಥ್ಯಾಂಕ್ಸ್. ಬೈ ದಿ ವೇ, ನನ್ನ ಹೆಸರು ವಿಜಯ್ ಕುಮಾರ್, ಬಿಕಾಮ್. ನನಗ್ಯಾಕೆ ಹೇಳ್ತಿದ್ದೀರಾ? ನೀವು ನಿಮ್ ಹೆಸರು ಹೇಳ್ತೀರಾ ಅಂತ. ನನ್ನ ಹೆಸರು ಕಟ್ಕೊಂಡು ನಿಮಗೇನ್ರಿ? ಈ ಹಾಲಿನ ದುಡ್ಡು ಕೊಡೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕೆ. ಕಲ್ಪನಾ. ಕಲ್ಪನಾ, ತಗೊಳ್ಳಿ ಬಸ್ ಚಾರ್ಜ್. ಸರಿ, ಬರ್ತೀನಿ. ಏನು ಅಂದ್ರೆ, ಇವತ್ತು ಸಂಬಳದ ದಿನ ಅಲ್ವಾ? ಹೌದು. ಯಾಕೆ? ಈ ತಿಂಗಳಾದ್ರೂ ಚಿಕ್ಕವಳಿಗೆ ಹೊಸ ಸ್ಕೂಲ್ ಯೂನಿಫಾರ್ಮ್ ತರ್ತೀರಾ? ಹೊಲಿಗೆ ಹಾಕೋದಕ್ಕೂ ಜಾಗ ಇಲ್ದೇ ಇರೋ ಹಾಗೆ ಯೂನಿಫಾರ್ಮ್ ಹರಿದೋಗಿದೆ ಅಂದ್ರೆ, ಬೆಳೀತಾ ಇರೋ ಹುಡುಗಿ ಹರಿದಿರೋ ಬಟ್ಟೆಲಿ ಹೊರಗ್ ಕಳ್ಸೋಕಾಗ್ದೆ ಹೋದ್ ತಿಂಗ್ಳೆಲ್ಲ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ. ಯಾಕೆ? ಇನ್ನೊಂದ್ ಜೊತೆ ಬಟ್ಟೆ ಮನೇಲಿಲ್ವಾ? ನೀವ್ ತಂದಿದ್ರೆ ತಾನೇ ಇರುತ್ತೆ. ಸರಿ, ತಂದ್ಕೊಡ್ತೀನಿ. ಇಲ್ಲೇ ಎಲ್ಲಾದ್ರೂ ಹೊಲಿಯಕ್ ಹಾಕು. ಏನ್ ಮಾವಾ, ಹೊಲಿಯಕ್ ಹಾಕುತ್ತಿದ್ದೀರಾ? ಅದೇ ಬಟ್ಟೆನ. ಬಟ್ಟೆನ? ಓಹೋ, ಹಬ್ಬ ಹತ್ರ ಬರ್ತಾ ಇದೆ ಅಂತ ಮನೆಯಡಿಯರಿಗೆ ಹೊಸ ಬಟ್ಟೆ ತರಕ್ ಹೋಗ್ತಿದ್ರಾ? ಬುಚ್ಕಿ ಬುಚ್ಕಿ, ನಿಮ್ದೆಂತ ದೊಡ್ಡ ಮನ್ಸು ಮಾವ. ಹಾಗಲ್ಲ, ನಮ್ಮ ನಿಮ್ಮ ಸಂಪ್ರದಾಯ ನನ್ ಬೇಡ ಅನ್ನಕ್ಕಾಗತ್ಯ? ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಸರಿ ಮಾವ.
ಹಾಗೆ ಒಂದ್ ಜೊತೆ ವಿ ಐ ಪಿ ಕಾಶಾ ತಿನ್ಬಿಡಿ. ಯಾಕೆ ಅಂದ್ರೆ ಉಪ್ಪು ಖಾರ ಉಳಿ ತಿನ್ನೋ ಬಾಡಿ ಅಲ್ವೇ. ಏನು ಅಂದ್ರೆ ಅಳಿಯಂದ್ರು ಬಾಯಿ ಬಿಟ್ಟು ಕೇಳ್ಬಿಟ್ರು. ಸರಿ, ಮತ್ತೆ ಚಿಕ್ಕವಳಿಗೆ ಮುಂದಿನ ತಿಂಗಳು ತಗೊಂಡ್ರಾಯ್ತು ಬಿಡಿ. ಏನೇ ಆರು ತಿಂಗಳು ಬಸ್ಸೆಯಾಗಿ ಹೆಣ್ಣೋಡ ಶಾಸ್ತ್ರ ಕೂತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ವೇನೆ? ನಾನ್ ಯಾಕೆ ನಾಚ್ಕೋಬೇಕು? ನಾಚ್ಕೊಳ್ಳೋದಿದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಬಸರಿ ಮಾಡಿ ಕೈ ಕೊಟ್ಟು ಹೋದ್ನಲ್ಲ ಆ ಲೆಪಾಕಿ ನನ್ ಮಗ, ಅವ್ನು ನಾಚ್ಕೋಬೇಕಿತ್ತು. ಇಲ್ಲಾಂದ್ರೆ ನಾನ್ ಆರು ತಿಂಗಳು ಗರ್ಭಿಣಿ ಅಂತ ಗೊತ್ತಿದ್ರು ಕೇವಲ ವರದಕ್ಷಿಣೆಗೋಸ್ಕರ ನನ್ನ ಮದ್ವೆ ಆಗಿ ಬಂದಿರೋ ಈ ಲಪಾಕಿ ನನ್ ಮಗ, ಅವ್ನು ನಾಚ್ಕೋಬೇಕು. ಅವ್ರಿಬ್ರಿಗೂ ಇಲ್ದಿರೋ ನಾಚಿಕೆ ನನಗೆ ಯಾಕೆ? ಅಮ್ಮ ತಾಯಿ, ನೀನು ಇಲ್ಲಿ ಹುಟ್ಟಬೇಕಾದವಳಲ್ಲ, ಫಾರಿನ್ ಅಲ್ಲಿ ಹುಟ್ಟಬೇಕಾದವಳು. ಆ ಹಾಲೊಳಗೆ ತುಂಬಾ ಚೆನ್ನಾಗಿತ್ತು ಶಾಸ್ತ್ರಿಗಳೇ. ಆ ಬಾಸ್ಮತಿ ಅಕ್ಕಿಗೆ ಕೆನೆ ಹಾಲು ಹಾಕಿ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಮಾಡಿದ್ರಲ್ಲ ಸಕ್ಕರೆ ಪೊಂಗಲ್ಲು, ಅದ್ಭುತವಾಗಿತ್ತು ಬೀಗ್ರೆ. ಇನ್ನೊಂದು ವಾರ ಇವ್ರಿಗೆ ಊಟನೇ ಬೇಕಾಗಿಲ್ಲ. ಹೆಣ್ಣನ್ ಕರ್ಸ್ಬೋದಲ್ಲ ಅಪ್ಪ. ಈ ಹುಡುಗಿ ನನಗೆ ತುಂಬಾ ಇಷ್ಟ, ವರದಕ್ಷಿಣೆ ಹೆಚ್ಚು ಕಮ್ಮಿ ಆದ್ರು ಈ ಸಂಬಂಧ ಫಿಕ್ಸ್ ಮಾಡ್ಬಿಡು. ಮೈ ಡಿಯರ್ ಸನ್ನು, ಈ ಹುಡುಗಿನ ನೀನು ಆಗ್ಲೇ ನೋಡ್ಬಿಟ್ಟಿದ್ಯಾ? ನಾವಿಬ್ರು ದಿನ ಮಿಲ್ಕ್ ಬೂತ್ ಹತ್ರ ಮೀಟ್ ಮಾಡ್ತಾನೆ ಇರ್ತೀವಿ. ಏನೋ ಮಿಲ್ಕ್ ಬೂತ್? ನಮ್ ಹುಡುಗಿ ಆ ಕಡೆ ಬರೋದ ಇಲ್ವಲ್ಲ? ಯಾಕ್ ಬರಲ್ಲ ರೀ? ಚೆಮ್ ಹಿಡ್ಕೊಂಡ್ ಅವಳು ಡಬ್ಬ ಹಿಡ್ಕೊಂಡ್ ನಾನು ದಿನ ಕ್ಯೂನಲ್ಲಿ ಪಕ್ಕದಲ್ಲಿ ನಿಂತ್ಕೋತೀವಿ. ಓ ನನ್ ಮಗನೇ, ಮಲ್ಲಿಗೆ ಹೋಗು ಕೆಣ್ಸಂಕೆ ಹೋಗು ವ್ಯತ್ಯಾಸನೇ ಗೊತ್ತಾಗಲ್ವಲ್ಲ. ಆ ಕಡೆ ಇದ್ದಾಳಲ್ಲ ಅವಳೇ ರಾಯರ ಮಗಳು. ಮತ್ ಈ ಹುಡುಗಿ? ಈ ಹುಡುಗಿ ನನ್ ಮಗಳು ಫ್ರೆಂಡ್ ಅಪ್ಪ. ಮಿಸ್ಟರ್ ವಿಜಯ್ ಕುಮಾರ್, ನೀವು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಅವಳಲ್ಲ, ಇವಳು ಮಾಧುರಿ, ಇವನೇ ನನ್ ಮಗ. ಏನಾದ್ರೂ ಕೇಳದಿದ್ರೆ ಕೇಳಮ್ಮ. ಸಂಗೀತದಲ್ಲಿ ಟಚ್ ಇದ್ಯಾ? ಇಲ್ಲ. ಡ್ಯಾನ್ಸ್ ಬರಲ್ಲ. ಹೋಗ್ಲಿ, ಅಡಿಗೆ ಮಾಡಕ್ಕಾದ್ರೂ ಬರತ್ತಾ? ಸ್ವಲ್ಪನೂ ಬರಲ್ಲ. ಎಲ್ಲಿ ಎದ್ ನಿಂತ್ಕೋ. ನಿಂತ್ಕೊಳ್ಳೋ ಮಗನೇ, ನಿಂತ್ಕೊಳ್ಳೋ. ಯಾಕೆ? ಏನು ಇಲ್ಲ, ನನ್ ಹೈಟೆಕ್ ನೀನ್ ಮ್ಯಾಚ್ ಆಗ್ತೀಯಲ್ವ ಅಂತ ನೋಡಕ್ಕೆ ಅಷ್ಟೇ. ಮ್ಯಾಚಿಂಗ್ ಏನೋ ಸರಿ. ಈ ಹೊಟ್ಟೆ ಏನು? ಗರ್ಭ ಗರ್ಭನ? ನನ್ ಬಾಯ್ ಫ್ರೆಂಡ್ ಒಬ್ಬ ಕಾಲ್ ಜಾರ್ಬಿಟ್ಟ ಅಷ್ಟೇ. ಅಯ್ಯೋ ಅಪ್ಪ, ಹುಡುಗಿ ಶೀಲವತಿ ಗುಣವತಿ ಅಂತ ಹೇಳಿದೆ ವಿನಃ ಗರ್ಭವತಿ ಅಂತ ಯಾಕೆ ಹೇಳಿ? ಅಯ್ಯೋ ಬೇಕು ನನ್ ಮಗನೇ, ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡಿದ್ರೆ ಕಾಣುತ್ತಲ್ಲ. ಅಂದ್ರೆ ನಾನು ಅವಳು ಹುಟ್ಟೋ ಮಗುವಿನ ತಂದೆಯಾಗಿ ಫ್ಯೂಚರ್ ನಲ್ಲಿ ಅವಳು ಒಳ್ಳೆ ಗಂಡನಾಗಿದ್ರೆ ಸಾಕು ಕಣೋ ಕಲ್ಲ. ರಾಯರೇ, ನಮ್ಮ ಫೇಸ್ ಅಲ್ಲಿ ಸಾಕ್ಷಾತ್ ರಾಜಾರಾಮ್ ಮೋಹನ್ ರಾಯರೇ ಕಾಣಿಸ್ತಾ ಇದ್ದಾರೆ. ಅವತ್ತು ಅವರು ವಿಧವಾ ವಿವಾಹ ಪ್ರೇರಣೆ, ಇವತ್ತು ತಾವು ಗರ್ಭಿಣಿ ವಿವಾಹ ಪ್ರೇರಣೆ. ಪ್ರೇರಣೆ ನಿನಗೆ ಆಗಿದ್ರೆ ನೀನೇ ಕಟ್ಕೋ. ಅಯ್ಯೋ ನನ್ ಮಗನೇ, ನಿನಗೆ ಬಂದಿರೋ ಚಾನ್ಸ್ ನ ಅವನಿಗೆ ಯಾಕೆ ಬಿಟ್ಕೊಡ್ತಾ ಇದೀಯಾ? 6 ಲಕ್ಷ ರೂಪಾಯಿ ಕೈ ಬಿಟ್ಟು ಹೋಗುತ್ತೆ. 6 ಲಕ್ಷ? ಅವಳು ತಪ್ಪು ಮಾಡಿ ಬಸರಿ ಆಗಿರೋದ್ರಿಂದ 1 ತಿಂಗಳಿಗೆ 1 ಲಕ್ಷ ರೂಪಾಯಿನಂತೆ, ಈಗ ಅವಳು 6 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ 6 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀನಿ. ಅಯ್ಯೋ 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 ಅಪ್ಪ, ಇನ್ 3 ತಿಂಗಳು ಬಿಟ್ರೆ ಇನ್ನೂ 3 ಲಕ್ಷ ವಸೂಲಿ ಮಾಡಬಹುದು ಅಲ್ವೇನಪ್ಪ? ಅಯ್ಯೋ ನನ್ ಮಗನೇ, ಬೀಗ್ರೆ ಮುಹೂರ್ತನ 9ನೇ ತಿಂಗಳಿಗೆ ಇಟ್ಕೊಂಡ್ಬಿಡೋಣ. 6 ಲಕ್ಷ ಜೊತೆಗೆ 3 ಲಕ್ಷ ಸೇರಿಸ್ಬಿಟ್ಟು ಟೋಟಲ್ ಆಗಿ 9 ಲಕ್ಷ ಕೊಟ್ಬಿಡಿ. ನಾನ್ ಸತ್ರು ಈ ಕೆಟ್ಟೋದ ಹೆಣ್ಣನ್ನ ಮದ್ವೆ ಆಗಲ್ಲ. ಕೆಟ್ಟೋದ ಹೆಣ್ಣಂದ್ಯಾ? ನಾನ್ ಕೆಟ್ಟಿರೋದ್ ಯಾರಿಂದ? ನಿಮ್ ಗಂಡ್ಸ್ ಜಾತಿಗೆ ಸೇರಿರೋ ಒಬ್ನಿಂದ. ಅಂದ್ರೆ ತಪ್ಪು ಗಂಡ್ಸಿಂದ? ಹೌದು, ಗಂಡ್ಸಿನ ಶೀಲ ಕೆಡದೆ ಹೆಣ್ಣಿನ ಶೀಲ ಹೇಗೆ ಕೆಡತ್ತೆ? ಇದು ಪಾಯಿಂಟ್. ಬೇಕು ಅಂತ ಯಾವ ಹೆಣ್ಣು ಗಂಡ್ಸಿನ ಮೈ ಮೇಲೆ ಬಿದ್ದ ತನ್ ಶೀಲನ್ ಕಳ್ಕೊಳಲ್ಲ. ಗಂಡಸ್ರೆ ಮಾತ್ನಲ್ಲೇ ಮರಳ್ ಮಾಡಿ ನಂಬಿಸಿ ಹೆಂಗಸ್ರಿಗೆ ಅನ್ಯಾಯ ಮಾಡ್ತಿರೋದು. ಶೀಲವತಿ ಆಗಿರೋ ಹೆಣ್ಣೇ ತನಗೆ ಹೆಂಡತಿಯಾಗಿ ಬರ್ಬೇಕು ಅಂತ ಹೇಗೆಲ್ಲ ಗಂಡಸ್ರು ಬಯಸ್ತಾರೋ, ಹಾಗೆ ಶೀಲವಂತನಾಗಿರೋ ಗಂಡ್ಸೇ ತನ್ನ ಗಂಡನಾಗ್ ಬರ್ಬೇಕು ಅಂತ ಎಲ್ಲ ಹೆಂಗಸ್ರು ಬಯಸಿದ್ರೆ ಈ ದೇಶದಲ್ಲಿ ಎಷ್ಟೋ ಜನ ಗಂಡುಗಳಿಗೆ ಮದ್ವೆನೆ ಆಗೋಲ್ಲ. ನೋಡಿದ್ರ ನೋಡಿದ್ರ ಎಷ್ಟು ಸೊಗಸಾಗಿ ಮಾತಾಡ್ತೇ ಹುಡುಗಿ. ಸರಸ್ವತಿ, ಏನಪ್ಪ
ಈ ಟವಲ್ ನಾನು ನಿಮ್ಮ ಅಮ್ಮನ ಒಗ್ಗೆ ಕೇಳು ಹೋಗು. ಸರಿಯಪ್ಪ. ಅಲಿಯಂದ್ರೆ ತಗೊಳ್ಳಿ ನಿಮ್ ಬಟ್ಟೆ. ಥ್ಯಾಂಕ್ ಯು ಮಾವಾ. ಅವಳು ನಿಮ್ ಫ್ರೆಂಡ? ಯಾರು? ಅದೇ ಆ 6 ಮಂತ್ಸ್ ಮದುವೆ ಹೆಣ್ಣು. ಮದುವೆಗೆ ಮುಂಚೆ ಏನ್ರಿ ಅದು ಅಸಹ್ಯ? ಗೊತ್ತಿದ್ರು ಹೆಣ್ಣೋಡಕ್ ಬಂದಿದ್ರಲ್ಲ ವರದಕ್ಷಿಣೆ ಆಸೆಗೆ. ನಿಮ್ ಕಣ್ಣಿಗೆ ನಾನು ಹ್ಯಾಕ್ ಕಾಣಿಸ್ತಿದ್ದೀನಿ ಹೇಳಿ. ಅಂದ್ರೆ ನೀವು ಅವಳನ್ನ ಮದ್ವೆ ಆಗಲ್ವಾ? ಯಾಕಾಗ್ಬೇಕು? ಅವಳಿಗೆ ಡೆಲಿವರಿ ಮಾಡ್ಸಕ್ಕ ಮತ್ತೆ ಹೆಣ್ಣೋಡಕ್ ಬಂದಿದ್ಯಾತಕ್ಕ? ಆ ಹುಡುಗಿ ಅಪ್ಪ ಶ್ರೀಮಂತರು. ನಮ್ಮಪ್ಪ ಅವರಪ್ಪನ ಜೊತೆ ಮಾತಾಡ್ಕೊಂಡು ನನಗೆ ಯಾವ ವಿಷಯ ಹೇಳದೆ ಕರ್ಕೊಂಡು ಬಂದಿದ್ರು. ಅಟ್ಲೀಸ್ಟ್ ನೀವಾದ್ರೂ ನನಗೆ ಹೇಳ್ಬಾರ್ದಾಗಿತ್ತೇನ್ರಿ. ಹೇಳುವಂತ ಅವಶ್ಯಕತೆ ನನಗೇನು? ನನಗೆ ಒಳ್ಳೆ ಹುಡುಗಿ ಸಿಗ್ಬೇಕು ಅಂತ ಆಸೆ. ನಿಮ್ಗಿಲ್ವಾ? ನಿಜವಾಗ್ಲೂ ರೀ, ಮೊದಲೇ ಆ ವಿಷಯ ನನಗೆ ಗೊತ್ತಿದ್ರೆ ನಾನ್ ನೋಡಿರೋ ಹೆಣ್ಣನ್ನ ಬಿಟ್ಟು ಆ ಹೆಣ್ಣನ್ನ ನೋಡಕ್ಕಂತೂ ಹೋಗ್ತಾನೆ ಇರ್ಲಿಲ್ಲ. ನಾನ್ ನೋಡಿರೋ ಹೆಣ್ಣು ಯಾರು ಅಂತ ಕೇಳಲ್ವಾ? ನಾನು ಯಾಕೆ ಕೇಳ್ಬೇಕು? ಪ್ರತಿದಿನ ಬೆಳಕು ಹರಿತಿದ್ದಾಗೆ ನಾನ್ ನೋಡಿರೋ ಹೆಣ್ಣು ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಬಿಡಿ. ಏನ್ ಸಾಹೇಬ್ರು, ರಾಂಗ್ ರೂಟ್ ಅಲ್ಲಿ ಬರ್ತಿರೋ ಹಾಗಿದೆ. ರಾಂಗ್ ರೂಟ್ ಎಂತಾದ್ರಿ? ನೀವು ಮುಂದಿದ್ದೀರಾ, ನಿಮ್ ರೂಟ್ಗೆ ಬರ್ತಿದ್ದೀನಿ. ಓಹೋ, ಹಾಗಾದ್ರೆ ದಯವಿಟ್ಟು ತಾವೇ ಮುಂದೆ. ಓ, ಅಂದ್ರೆ ನೀವೇ ನಮ್ಮ ರೂಟ್ಗೆ ಬರ್ತೀರಾ? ಅಡ್ಡ ರೂಟ್ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ನಾನು ನನ್ನ ರೂಟ್ ಅಲ್ಲೇ ಹೋಗ್ತೀನಿ. ರೀ ರೀ ರೀ, ಲೋ ಅಣ್ಣ, ಆ ಹುಡುಗಿನ ಲೈನ್ ತರಬೇಕು ಅಂದ್ರೆ ಈ ಲೈನ್ ಅಲ್ಲಿ ಆಗಲ್ಲ, ಅದಕ್ಕಿಂತ ಬೇರೆ ಲೈನ್ ಇದೆ. ಏನದು? ಆ ಹುಡುಗಿ ತಂದೆ ತಾಯಿಗಳು ಅವಳಿಗೆ ಮದುವೆ ಮಾಡ್ಬೇಕು ಅಂತ ತಪಸ್ ಮಾಡ್ತಾ ಇದ್ದಾರೆ. ನೀನು ಪ್ರತ್ಯಕ್ಷವಾಗಿ ಮದುವೆಯನ್ನು ವರ ಕೊಟ್ರೆ ನಿನ್ ಕಲ್ಪನೆ ನಿಜ ಆಗುತ್ತೆ, ಆ ಕಲ್ಪನಾ ನಿನ್ನೊಳಾಗ್ತಾಳೆ.
ಕಲ್ಲಣ ಕೋಮಲ ಹೂವನ್ನ ನೀ ಹಿಡಿ ಮೆಲ್ಲಗೆ ಸುಖವಿದೆ ನೂತನ ನೊಂದರು ಸಣ್ಣಗೆ ಈ ವೇಗವ ಉಳಿಸಿಕೋ ಮಧು ಚಂದ್ರನ ಮಂಚಕ್ಕೆ ಈ ವೇಗವು ತೀರದು ಪ್ರಿಯ ಸಾವಿರ ವರ್ಷಕ್ಕೆ ಪಡುತ್ತಿದೆ ಮೈ ಕಣ ಕಣ ನನ್ನ ಬಳೆ ನನ್ನ ಬಳೆ ಬಾ ಮುದ್ದು ಮಳೆ ಮುದ್ದು ಮಳೆ ನಿನ್ನ ತುಟಿ ಜೀನ ಹೊಡೆ ಹಿಂಪಿನಲ್ಲಿ ಜಾಡಿ ಓಡಿ ನಾ ಬಂದೆ ಹೊಸ ಅನುಭವ ಪ್ರತಿ ಕ್ಷಣ ಕಣ ಸುಖ ಪಡುತ್ತಿದೆ ಮೈ ಕಣ ಕಣ ವಿಜಯ್ ಏ ವಿಜಯ್ ಆ ಕಲ್ಪನಾ ಜೊತೆ ಕಲ್ಪನಾ ಲೋಕಕ್ಕೆ ಹೋಗಿದ್ಯಾ ನೋಡು ನಿನಗೆ ಅವಳು ಸಿಗ್ಬೇಕು ಅಂದ್ರೆ ಮುಖ್ಯವಾಗಿ ಅವ್ರ ತಂದೆ ನೋಡ್ಬೇಕು ಅನ್ನಪೂರ್ಣ ಏನೇ ಮಾಡ್ತಾ ಇದೀಯಾ ಗಂಟಿನ ಕಡೆಯವರೆಲ್ಲ ಬರೋ ಹೊತ್ತಾಯ್ತು ಕಲ್ಪನೆ ಇನ್ನೇನ್ ರೆಡಿ ಆಗ್ತಿದ್ದಾಳೆ ನಾ ಎಲ್ಲ ಜೋಡಿಸ್ಕೊತಾ ಇದ್ದೇನಲ್ಲ ಗಂಡವ್ರು ಬಂದ್ರು ಅಂತ ಕಾಣುತ್ತೆ ಹುಡುಗ ಹೇಗಿದೆ ನೋಡೋಣ ಬಾರೆ ನಮಸ್ಕಾರ ನಮಸ್ಕಾರ ಹುಡುಗ ಬಲಗಾಲ್ ಇಟ್ಕೊಂಡು ಇಳಿದ್ರೆ ಮದುವೆ ಖಂಡಿತ ಎಡಗಾಲ್ ಇಟ್ಕೊಂಡು ಇಳಿದ್ರೆ ಅನ್ಮನನ ಏ ಅನ್ನಪೂರ್ಣ ಟಿಫನ್ ಕಳಿಸು ಅನ್ನಪೂರ್ಣ ನಿನಗೆ ಹೇಳ್ತಿರೋದು ಕೇಳಿಸ್ತಿಲ್ವೇನು ಒಂದು ನಿಮಿಷ ಎಲ್ಲ ಇಲ್ಲಿ ಒಟ್ಟಿಗೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಕೂಗದ ತಕ್ಷಣ ಓಡ್ ಬರಕ್ಕಾಗಲ್ಲ ನಡೆಯೋಕ್ಕಾಗ್ದಿರೋ ಅಳಿಯನ್ನು ನೋಡೋಕೆ ಓಡೋಡಿ ಬರ್ಬೇಕ ಹುಡುಗ ಕುಂಟ ಅಂತ ಮೊದ್ಲೇ ಯಾಕ್ರಿ ಹೇಳಲಿಲ್ಲ ಹೇಳಿದ್ರೆ ಬೇಡ ಅಂತಿದ್ರ ಏನು ಅಂದ್ರೆ ನಮ್ಮ ಹುಡುಗಿನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀರಾ ನಮ್ಮ ಹುಡುಗಿ ಅವ್ರಿಗೆ ಹಿಡಿಸಿದ್ರೆ ಖಂಡಿತ ಮಾಡ್ತೀನಿ ಈ ರೀತಿ ವರದಕ್ಷಿಣೆ ಕೊಡಕ್ ಆಗಲ್ಲ ಅಂತ ಇವಳು ಕತ್ಕೊಳ್ತೀರಾ ನನಗೂ ಲಾಯರ್ನು ಡಾಕ್ಟರ್ನ ಹುಡುಕ್ಬೇಕು ಅಂತ ಆಸೆ ಆದ್ರೆ ನನಗೆ ಶಕ್ತಿ ಇಲ್ಲ ಇಲ್ಲ ಅಂತ ಅವಳ ಕುತ್ತಿಗೆ ನೇಣ ಹಗ್ಗ ಆಗ್ತೀರಾ ಅವಳೇನಾದ್ರೂ ಈ ಸಂಬಂಧ ಬೇಡ ಅಂದ್ರೆ ಅವಳಿಗೆ ಅದೇ ಗತಿ ಆಗತ್ತಷ್ಟೇ ಇಲ್ಲ ರೀ ಈ ಸಂಬಂಧ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ನಾನೇನು ಅನ್ಯಾಯ ಮಾಡೋ ಹಾಗೆ ಮಾತಾಡ್ತಾ ಇದೆಯಲ್ಲ ಅನ್ನಪೂರ್ಣ ನನಗೂ ಅವಳ ಮೇಲೆ ಪ್ರೀತಿ ಇದೆ ಹುಡುಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಷ್ಟೇ ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ ಎರಡು ಹೊತ್ತು ಊಟಕ್ಕೆ ತೊಂದರೆ ಇಲ್ಲದೆ ನಮ್ಮ ಮಗಳನ್ನ ಸಾಕ್ತಾನೆ ಕಣೆ ಹಾಗಂತ ಗೊತ್ತಿದ್ದು ಗೊತ್ತಿದ್ದು ನಮ್ಮ ಮಗಳನ್ನ ಕುಂಡುಂಗೋ ಕುಡುಂಗೋ ಕಟ್ತೀರಾ ಬೇಡಿ ಅಂದ್ರೆ ನಿಮ್ ದಮ್ಮಯ್ಯ ಬೇರೆ ಸಂಬಂಧ ನೋಡಿ ಕೈ ಮುಗಿಸಿ ಸಂಬಂಧ ನನ್ನ ನೋಡಿ ನೋಡಿ ನನ್ನ ಜೀವನನೇ ಮುಗಿದೋಗ್ತಾ ಬಂತು ಹುಡುಗ ಕೂಡ ನೋಡೋಕೆ ಅಂತ ಲಕ್ಷಣವಾಗೇನಿಲ್ಲ ನಿಮಗೆಲ್ಲ ಹುಚ್ಚಿಡಿದ್ಯಾ ಯಾಕೆ ಲಕ್ಷಣ ಅಲಕ್ಷಣ ಅಂತ ಪಡ್ಕೋತೀರಾ ಲಕ್ಷಣ ಏನು ಹಣ ಕೊಡುತ್ತಾ ಇಲ್ಲ ಅನ್ನ ಕೊಡುತ್ತಾ ನಿನ್ನ ಗಂಡ ಲಕ್ಷಣವಾಗಿದ್ದಾನೆ ಅಂತ ತಂದೆ ನಿನ್ನ ಎಷ್ಟು ಲಕ್ಷಣವಾಗಿ ಸಾಕ್ತಾ ಇದ್ದಾನೆ ಅಂತ ದಿನ ನೋಡ್ತಾ ಇದ್ದೀನಲ್ಲ ಅವ್ರ ವಿಷಯ ಈಗ ಯಾಕಪ್ಪ ಇಷ್ಟ ಇದ್ರೆ ಮಾಡಿ ಇಲ್ದಿದ್ರೆ ಬಿಡಿ ಅಮ್ಮ ಕಲ್ಪನಾ ಯಾವ ತಂದೇನು ತನ್ನ ಮಗಳಿಗೆ ಅನ್ಯಾಯ ಮಾಡಬೇಕು ಅಂತ ಬಯಸೋದಿಲ್ಲ ಅಮ್ಮ ನನ್ನ ದೃಷ್ಟಿಯಲ್ಲಿ ನಿನಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮ್ಮಪ್ಪ ದುಡ್ಡಲ್ಲಿ ಬಡವ ಪ್ರೀತಿಲಿ ಬಡವ ಅಲ್ಲಮ್ಮ ಎಲ್ಲ ಸರಿಯಾಗಿದ್ದು ಮದುವೆ ಆದ್ಮೇಲೆ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲ್ನೋ ಕಳ್ಕೊಂಡ್ರೆ ಗಂಡನ್ ಯಾರಾದ್ರೂ ಬಿಡ್ತಾರಮ್ಮ ಇದಕ್ಕಿಂತ ಒಳ್ಳೆ ಸಂಬಂಧ ಹುಡುಕೋ ಶಕ್ತಿ ನಿನ್ ತಂದೆಗಿಲ್ಲ ಅಮ್ಮ ಚೆನ್ನಾಗಿ ಯೋಚನೆ ಮಾಡು ಎಷ್ಟು ದಿವಸ ಅಂತ ಈ ಮನೇಲಿ ಕೆಲಸ ಮಾಡ್ಕೊಂಡಿರ್ತೀಯ ನೀನು ಹೂ ಅಂದ್ರೆ ನಿಂದು ಅಂತ ಒಂದು ಸಂಸಾರ ಆಗುತ್ತೆ ನಿನಗಿಷ್ಟ ಇದ್ರೆ ಆ ಹುಡುಗನ ಹೋಗಿ ನೋಡು ಇಲ್ಲ ಅಂದ್ರೆ ಅವ್ರನ್ನ ಹೋಗಿ ಏನ್ಬಿಡ್ತೀನಿ ಅಪ್ಪ ಹುಟ್ಟಿದ ಮಗುಗೆ ತಂದೆ ಯಾರಂತ ತೋರಿಸ್ತಾಳೆ ತಾಯಿ ಬೆಳೆದ ಹೆಣ್ಣು ಮಗಳಿಗೆ ಗಂಡ ಯಾರಂತ ತೋರಿಸ್ತಾನೆ ತಂದೆ ಒಬ್ಬರನ್ನೊಬ್ರು ಒಪ್ಕೊಂಡ ಮೇಲೆ ಮುಗಿತು ಬಿಡಿ ನೀನಿನ್ ಒಳಗೋಗುಮ್ಮ ಇನ್ನು ವರದಕ್ಷಿಣೆ 25,000 ರೂಪಾಯಿ ಜೊತೆಗೆ ನಮ್ಮ ಹುಡುಗನ್ಗೊಂದು 3-wheeler ಸ್ಕೂಟರ್ ಕೊಡಿಸ್ಬಿಡಿ ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಬಿಡಿ 25,000 ರೂಪಾಯಿ ನನ್ನ ಕೈಲಿ ಕೊಡಕ್ ಆಗೋದು ಆ ವರದಕ್ಷಿಣೆ ಹಣದಲ್ಲೇ ಸ್ಕೂಟರ್ನ ಅರೆ ಅದೇನು ಹೆಚ್ಚಾಗಲ್ಲ ಬಿಡಿ ಒಂದು 10,000 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ 10,000 ರೂಪಾಯಿ ಇರಬಹುದು ಆದ್ರೆ
ನನ್ನ ಕೈ ಶಕ್ತಿ ಇಲ್ಲ. ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಈ ಮದುವೆನೂ ನಡೆಯೋದಿಲ್ಲ. ಯಾವುದಕ್ಕೂ ಯೋಚನೆ ಮಾಡಿ ಹೇಳಿ ಕಳಿಸಿ. ನಡೀರಿ ಹೋಗೋಣ. ಈ ಹಣ ತಗೊಳ್ಳಿ. ಯಾವ ಹಣ? ಯಾರು ನೀವು? ನನ್ನ ಹೆಸರು ವಿಜಯ್. ನೀವು ಆನಂದರಾಯರ ಮಗಳು ಕಲ್ಪನಾಳನ್ನ ಮನೆ ಸೊಸೆ ಮಾಡ್ಕೋಬೇಕಾದ್ರೆ ತ್ರಿವೀರ ಸ್ಕೂಟರ್ ಕೊಡೋಕೆ 10,000 ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರಲ್ಲ ಆ ಹಣ ಆನಂದರಾಯರು ಕಳಿಸ್ಕೊಟ್ರ? ಇಲ್ಲ ಸರ್, ನಾನೇ ತಗೊಂಡ್ ಬಂದೆ. ನೀವು ಅವ್ರಿಗೆ ಏನಾಗ್ಬೇಕು? ಏನೂ ಇಲ್ಲ. ಏನೂ ಇಲ್ಲದೆ ಈ ಹಣ ಕೊಡೋ ಅಂತ ಅವಶ್ಯಕತೆ ನಿಮಗೇನ್ರಿ ಇದೆ? ಆ ಹುಡುಗಿ ಮದುವೆ ನಿಂತು ಹೋಗತ್ತಲ್ಲ ಅಂತ. ಆ ಹುಡುಗಿ ನಿಮ್ಗೆ ಏನಾಗ್ಬೇಕು? ಏನೂ ಇಲ್ಲ. ತಂದೇನು ಏನೂ ಇಲ್ಲದೆ ಮಗಳು ಏನು ಅಲ್ಲದೆ ಈ ಹಣ ನಮ್ಗೆ ಯಾಕೆ ತಂದು ಕೊಡ್ತಿದ್ದೀರಾ? ನಾನು ಅರ್ಥ ಮಾಡ್ಕೊಳ್ಳಿ ಸರ್. ಅದೇ ಮಾಡ್ಕೋತಾ ಇದ್ದೀನಿ. ಆ ಹುಡುಗಿ ತುಂಬಾ ಒಳ್ಳೆಯವಳು. ಯಾವ ರೀತಿಲಿ? ನೋಡಿದ್ರೆ ಗೊತ್ತಾಗತ್ತಲ್ಲ. ಆ ಹುಡುಗಿ ನಿನಗೆ ಎಷ್ಟು ದಿವಸದಿಂದ ಪರಿಚಯ? ಅಯ್ಯೋ, ಆ ರೀತಿಲ್ಲ ಏನಿಲ್ಲ ಸರ್. ಬಡ ಕುಟುಂಬ, ಮದುವೆ ನಿಲ್ಬಾರ್ದು ಅಂತ ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೊಳ್ದೆ ಈ ಮದುವೆ ನಡೆಸ್ಕೊಡಿ ಸರ್, ಪ್ಲೀಸ್. ಹೇಗೆ ನಡೆಸ್ಕೊಡ್ಬೇಕು ಅಂತ್ಯ? ಹಿಂದು ಮುಂದು ಗೊತ್ತಿಲ್ಲದೆ ಇರೋ ಒಬ್ಬ ಹುಡುಗ ಬಂದು ನಿನ್ನ ಮಗಳು ಗುಣಗಾನ ಮಾಡಿ 10,000 ರೂಪಾಯಿ ಡೊನೇಷನ್ ಕೊಟ್ಟು ಹೋಗಿದ್ದಾನೆ ಅಂದ್ಮೇಲೆ ನಿನ್ನ ಮಗಳಿಗೂ ಅವನಿಗೂ ಏನೋ ಸಂಬಂಧ ಇದ್ದೇ ಇರಬೇಕು. ನನ್ನ ಮಗನಿಗೆ ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಕೇಳಿದ್ನೆ ವಿನಃ ಸೆಕೆಂಡ್ ಹ್ಯಾಂಡ್ ಹುಡುಗಿನಲ್ಲ. ಅವನು ಕಾಲಿಲ್ದೇ ಇರ್ಬೋದು, ಆದ್ರೆ ಮಾನ ಮರ್ಯಾದೆ ಇಲ್ಲದೆ ಇರೋನಲ್ಲ. ನೀವು ತಪ್ಪು ಮಾತಾಡ್ತಾ ಇದ್ದೀರಾ. ನನ್ನ ಮಗಳು ಬೆಂಕಿ ಸ್ವಾಮಿ. ಬೆಂಕಿ? ಆ ಬೆಂಕಿ ನಿಮ್ಮನೆಲೆ ಇಟ್ಕೊಳ್ಳಿ, ಅದರಿಂದ ನಮ್ಮನೆ ಹತ್ಕೊಂಡು ಉರಿಯೋದು ಬೇಕಾಗಿಲ್ಲ. ಸ್ವಾಮಿ, ಸ್ವಾಮಿ, ಗಂಡನವ್ರು ಕೊಟ್ರು. ನಿಮ್ಮ ಹತ್ರ ಹೇಗ್ ಬಂತು? ತಂದು ಮುಖದ ಮೇಲೆ ಬಿಸಾಕ್ ಹೋದ್ರು. ಅಂದ್ರೆ ನಿಮ್ ಮದ್ವೆ ನಿಂತೋಯ್ತು. ಯಾಕೆ? ನನಗೂ ನಿಮ್ಗೂ ಸಂಬಂಧ ಇದೆ ಅಂತ ಅವರು ಅನುಮಾನ ಪಟ್ರು. ಅದಕ್ಕೆ ನಿಮ್ಗೂ ನನ್ಗೂ ಸಂಬಂಧನ? ನಮ್ಮಿಬ್ಬರ ಮಧ್ಯೆ ಏನ್ ಸಂಬಂಧ ಇದೆ ರೀ? ಏನು ಇಲ್ಲದೆ ಈ ದುಡ್ಡನ್ನ ನೀವ್ಯಾಕ್ರಿ ತಗೊಂಡ್ ಹೋಗ್ಬಿಟ್ರಿ? ನಿಮ್ ಮದ್ವೆ ನಿಲ್ಬಾರ್ದು ಅಂತ. ನನ್ನ ಮದ್ವೆ ನಿಂತ್ರೆ ನಿಮ್ಗೇನ್ರಿ ಆಗ್ಬೇಕು? ನೀವು ಆತನ ಹೆಂಡತಿ ಆಗ್ಬೇಕು ಅಂತ. ಚೆನ್ನಾಗಿ ನಾಟಕ ಆಡ್ತೀರಾ. ಇದರಲ್ಲಿ ನಾಟಕ ಆಡೋದೇನಿದೆ? ಇರೋದಿದ್ದ ಹಾಗೆ. ಶಟ್ ಅಪ್. ನೀವೇ ನನ್ನ ಅತ್ತೆ ಮಗನ, ಸೋದರ ಮಾವನ. ನಿಮಗೆ ಅಷ್ಟೊಂದು ಮೀರಿ ಸಹಾಯ ಮಾಡೋ ಮನಸ್ಸಿದ್ರೆ ಈ ದೇಶದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಮಾಡಿ. ಮಿಸ್ಟರ್, ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಮಿತಿ ಮೀರಿ ನಡ್ಕೊಂಡ್ರೆ ಮರ್ಯಾದೆ ಇರಲ್ಲ. ಏನ್ ನೋಡ್ತಾ ಇದ್ಯಾ? ಹೊಟ್ಟೆ ಎಲ್ಲಿ ಹೋಯ್ತು ಅಂತನಾ? ಅದ್ ಯಾವಾಗ್ಲೂ ಆ ವಾಶ್ ಮಾಡಿಸ್ಕೊಂಡಾಯ್ತು. ಅದ್ ಸರಿ, ಏನ್ ವಿಷಯ? ಕಲ್ಪನಾ ನಿನ್ ಹತ್ರ ಮಾತಾಡಲ್ಲ ಅಂತಲ್ಲ? ಹೌದ್ರಿ. ಅವಳ ಹತ್ರ ಮಾತಾಡ್ಬೇಕು ಅನ್ಸುತ್ತಾ? ಅನ್ಸತ್ತೆ. ಅದೇನ್ ಮಾತಾಡ್ತೀಯೋ? ಸ್ಯಾಂಪಲ್ ಒಂದೆರಡು ಡೈಲಾಗ್ ಹೊಡಿ. ಅದು ನಿನ್ನ ಹತ್ರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅವಳ ಹತ್ರ ಮಾತಾಡಿದ್ರೆ ಚೆನ್ನಾಗಿರತ್ತಾ? ಹೌದು. ಅವಳು ಚೆನ್ನಾಗಿದಾಳ? ತುಂಬಾ ಚೆನ್ನಾಗಿದ್ದಾಳೆ. ನಾನ್ ಚೆನ್ನಾಗಿಲ್ವಾ? ಪರವಾಗಿಲ್ಲ, ಆದ್ರೆ ಅವಳು ಇನ್ನೂ ತುಂಬಾ ಚೆನ್ನಾಗಿದ್ದಾಳೆ. ಬಾಡಿನಾ? ಅಲ್ಲ, ಮನಸ್ಸು. ಮದ್ವೆ ಮಾಡ್ಕೋತೀಯ? ನನ್ನನ್ನಲ್ಲ, ಹೆದರ್ಕೋಬೇಡ, ಕಲ್ಪನಾನ. ಅವಳು ನನ್ ಮಾಡ್ಕೊಳ್ಳಲ್ಲ ಬಿಡಿ. ಒಳ್ಳೇದಾಯ್ತು. ಅವಳನ್ ಮದ್ವೆ ಮಾಡ್ಕೊಂಡ್ರೆ ಇಡೀ ಜೀವನ ಅವಳ ಜೊತೆ ಸಾಯ್ಬೇಕು. ಅದೇ ಅವಳನ್ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಿನ್ ಆಸೆ ತೀರ್ಸ್ಕೊಂಡು ಅವಳು ಕೈ ಕೊಟ್ಬಿಡ್ಬೋದು. ಮುಚ್ಚೆ ಬಾಯಿ, ನೀನೊಂದು ಹೆಣ್ಣ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ವೆರಿ ಗುಡ್. ಇದೇ ಇದೇ ನನಗ್ ಬೇಕಿತ್ತು. ಕಲ್ಪನಾಗೋಸ್ಕರ ನಿನಗ್ ಕೋಪ ಬರ್ಬೇಕು, ಕಲ್ಪನಾಗೋಸ್ಕರ ನಿನಗ್ ಕೆಚ್ಚ್ ಬರ್ಬೇಕು, ಕಲ್ಪನಾಗೋಸ್ಕರ ನೀನ್ ಅಳ್ಬೇಕು, ಅವಳಗೋಸ್ಕರ ನೀನ್ ಸಾಯ್ಬೇಕು. ಏನ್ ನೀನ್ ಮಾತಾಡ್ತಿರೋದು? ಹೌದು, ನನ್ ಸ್ಥಿತಿ ಕಲ್ಪನಾಗ್ ಬರಬಾರ್ದು ಅಂತ ನಾನ್ ಇಷ್ಟೆಲ್ಲ ಮಾತಾಡ್ದೆ. ನಿನ್ಗ ಅವಳ ಬಗ್ಗೆ ನಿಜವಾಗ್ಲೂ ಇಷ್ಟ ಇದ್ರೆ ನಿಮ್ ಮದ್ವೆ ಆಗೋ ಹಾಗ ನಾನ್ ಐಡಿಯಾ ಮಾಡ್ತೀನಿ. ನನ್ಗಿಷ್ಟ ಇದೆ. ನಿಮ್ ಮನೆಯವ್ರು ಒಪ್ಕೋತಾರ? ನನ್ ತಂದೇನೆ ಒಪ್ಕೊಳಲ್ವಾ? ನಿನಗ್ ಧೈರ್ಯ ಇದ್ರೆ ಅವರನ್ನ ಎದುರಿಸು, ಇಲ್ಲ ಬೆದರಿಸು. ಹಾಗೂ ಒಪ್ಕೊಳ್ಳಿಲ್ಲ ಅಂದ್ರೆ ಮನೆ ಬೆಟ್ ಹೊರಗ್ ಬಾ. ನೀನ್ ಹೇಗ್ ಭಯ ಅಂತ ಕೂತ್ಕೊಂಡ್ರೆ ಆ ಹುಡುಗಿ ನಿನಗ್ ಸಿಗಲ್ಲಪ್ಪ. ಆಮೇಲೆ ನಿಮ್ಮಪ್ಪ ಯಾವ್ದಾದ್ರೂ ಕುರುಡಿಗೋ ಕುಂಟಿಗೋ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ನೋಡು, ನೀನ್ ಹೋಗ್ ಧೈರ್ಯವಾಗಿ ಮಾತಾಡು. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಅಂಬಾ, ಆಕಿ ಸ್ವಾಮಿ, ಆಕಿ. ನೀವು ತಾನೇ ಆಗ್ಬೇಕು ಸ್ವಾಮಿ. ನನ್ಗೇನಿದು ತಗೊಂಡ ಅಭ್ಯಾಸನೇ ಹೊರತು ಕೊಟ್ಟ ಅಭ್ಯಾಸ ಇಲ್ಲ. ಓ, ಐ ಸಿ. ಅಪ್ಪ ಏನ್ ಕಂದ? ಅವನ್ ಕರೆದಿದ್ದು ನನ್ನ, ನಿನ್ನಲ್ಲ. ಏನಪ್ಪ,
ಹೆಣ್ಣೋಡಕ್ ಹೋಗ್ಬೇಕು, ಬೇಗ ರೆಡಿ ಆಗು. ಈಗಾಗ್ಲೇ ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಂಡಿದ್ದೀನಲ್ಲೋ, ಅವಳ ಮೇಲೆ ಇನ್ನೊಬ್ಬ ಸೌತಿನ ತಂದ್ರೆ ಅವಳು ಸುಮ್ಮನೆ ಅಳ್ತಾ ಕೂತ್ಕೊತಾಳೆ. ನನಗೆ ಬೇಡಪ್ಪ ಮದ್ವೆ, ನಿನ್ಗಲ್ಲ ನನ್ಗೆ. ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ಪ್ರೀತಿಸ್ತಿದ್ಯಾ? ಹುಡುಗಿ ಯಾರಪ್ಪ? ಆನಂದ್ ರಾವ್ ಅಂತ, ಕೋಆಪರೇಟಿವ್ ಸೊಸೈಟಿಲಿ ಗುಮಾಸ್ತ, ಅವ್ರ ಮಗಳು. ನಮ್ ವೇಟ್ ತೂಗ್ತಾರ? ಓ, ಬೀಡಿ ಸುತ್ತೋರು, ಊಟದೆಲ್ಲ ಹಚ್ಚೋರು ನಾವು, ನಮ್ಗಿಂತ ಚೆನ್ನಾಗಿ ತೂಗ್ತಾರೆ. ಸಾಕಷ್ಟು ಇರೋರ? ಸಾಕಷ್ಟು ಇಲ್ದಿರೋರು. ವರದಕ್ಷಿಣೆ ಏನು, ಒಂದ್ ಎರಡ್ ಮೂರ್ ಲಕ್ಷ ಆದ್ರೂ ಕೊಡ್ತಾರ? ಎರಡ್ ಮೂರ್ ರೂಪಾಯಿ ಕೊಡೋಲ್ಲ. ಮದ್ವೆ ಹೆಂಗ್ ಮಾಡ್ತಾರೆ? ಮನೆ ಮೇಲೆ ಕೂಡ್ಸಿ, ಕಾಲ್ ತೊಳೆದು. ಜೋಕ, ನಿನ್ನ ಕಷ್ಟಪಟ್ಟು ಹೆತ್ತು ಒತ್ತು ಸಾಕಿ ವಿದ್ಯಾಬುದ್ಧಿ ಕಲ್ಸಿದ್ದು, ವರದಕ್ಷಿಣೆ ತಗೊಳ್ಳದೆ ಪುಕ್ಸಟ್ಟೆ ಮದ್ವೆ ಮಾಡಕ್ಕಲ್ಲ. ನಾನು ಕಷ್ಟಪಟ್ಟು ಪ್ರೀತಿಸಿದ್ದು, ವರದಕ್ಷಿಣೆ ತಗೊಳ್ಳಕ್ಕಲ್ಲ, ಮದ್ವೆ ಮಾಡ್ಕೊಳ್ಳದೆ. ನಿನ್ ಮದ್ವೆ ಮಾಡ್ಬೇಕಾದ್ರೆ ನಾನು ಅದಕ್ಕೆ ನಿನ್ನ ಹತ್ರನೇ ಕೇಳ್ತಿದ್ದೀನಿ. ನಾನು ನನಗೆ ಮರ್ಯಾದೆಯಿಂದ ಮದ್ವೆ ಮಾಡಿದ್ರೆ ಸರಿ, ಇಲ್ಲ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗಿ ಆ ಹೆಣ್ಣನ್ನ ಮದ್ವೆ ಆಗಿ ಬೇರೆ ಸಂಸಾರ ಶುರು ಮಾಡ್ತೀನಿ. ಹೆದರಿಸ್ತೀಯಾ? ಇಲ್ಲ, ಎದುರಿಸ್ತಿದ್ದೀನಿ. ಹುಡುಗಿ ಚೆನ್ನಾಗಿದ್ದಾಳಂತರಿ, ಅವನು ಒಪ್ಪಿದಾನೆ, ಬೇಡ ಅನ್ಬೇಡಿ. ಓ, ಹೋಮ್ ಮಿನಿಸ್ಟರ್ ರೆಕಮೆಂಡೇಶನ್? ಅಯ್ಯೋ, ನಿನ್ನ ನರಸಿಂಗರಾಯ, ನನ್ನ ಹೆಸರು ಹಿಡಿದು ಕರೀತಿಯಾ? ಅಡ್ಡೆಸರು ಹಿಡಿದು ಕರೀತೀನಿ. ನಾನ್ ನಿಮ್ಮ ಅಪ್ಪ ಕಡ. ಇವತ್ತಿನಿಂದ ನೀನ್ ನನಗೆ ಅಪ್ಪನೂ ಅಲ್ಲ, ನಾನ್ ನಿನ್ ಮಗನು. ಅಂದ್ರೆ ಹಾಟ್ ಡಿಸಿಷನ್, ಇಮಿಡಿಯೇಟ್ ಆಗಿ ಮನೆ ಬಿಟ್ಟು ಹೋಗ್ತಿದ್ಯಾ ಅಕ್ಕಂದ? ಹೌದು. ಹೋಗ ಹೋಗ. ಹೋಗ್ತಿದ್ದೀನಿ. ಏಯ್, ನಿಂತ್ಕೊಳ್ಳ. ನೀನ್ ಹೋಗ್ಬೇಕಾಗಿರೋ ದಾರಿ ಇದಲ್ಲ ಇದು. ನಾನ್ ಮನೆ ಒಳಗ್ ಹೋಗ್ತಿರೋದು ಸೂಟ್ ಕೇಸ್ ತಗೊಂಡು. ನಮ್ ಕಂದ ಮನೆ ಬಿಟ್ಟು ಹೋಗ್ತಿಯಾನೋ ಏನೋ, ನೀವಾದ್ರೂ ಹೋಗಿ ಸ್ವಲ್ಪ ತಡೀರಿ. ಅದೃಷ್ಟ ಇಲ್ಲ ಅಂದ್ರೆ ಹೋದ್ರೋಗ್ತಾನೆ. ಹೋಗಯ್ಯ, ನಾನ್ ಸತ್ರು ಅವ್ನ ತಡೆಯಲ್ಲ. ಸೇಮ್ ಡೈಲಾಗ್, ಸೇಮ್ ಸೀನ್, ಬಟ್ ಲೊಕೇಶನ್ ಚೇಂಜ್. ಅದ್ರ ಪ್ರತಿಫಲನೇ ಈ ಅಂಬಾ. ಸೇಮ್ ಸೀನ್, ಸೇಮ್ ಡೈಲಾಗ್, ಬಟ್ ಲೊಕೇಶನ್ ಚೇಂಜ್. ಅಂದ್ರೆ ಏನಯ್ಯ ನಿನ್ ಮಾತಾಡ್ತ? ನಿನ್ ಕಂದಂತಾನೆ, ನನಗೂ ಒಬ್ಬ ಕಂದ ಇದ್ದ. ಮೀಸೆ ಒತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು. ಕೈ ತುಂಬ ವರದಕ್ಷಿಣೆ ತರಲಿ ಅನ್ನೋ ಆಸೆಯಿಂದ ಇದ್ದ ದಾಸ್ತಿನೆಲ್ಲ ಸೋಲ್ಡ್ ಔಟ್ ಮಾಡಿ ಅವನ್ನ ಓದಿಸ್ತೆ, ಒಂದು ಉದ್ಯೋಗಕ್ಕೂ ಸೇರಿಸ್ತೆ. ಒಂದು ಫೈನ್ ಮಾರ್ನಿಂಗ್ ನಿನ್ ಕಂದಂತಾನೆ ನನ್ ಕಂದ, ನಾನು ಯಾವಳನ್ನ ಪ್ರೀತಿಸೀನಿ, ಅವಳನ್ನೇ ವಿತೌಟ್ ವರದಕ್ಷಿಣೆ ಮದುವೆ ಆಗ್ತೀನಿ ಅಂದ. ನೋ ಚಾನ್ಸ್, ಯು ಗೆಟ್ ಔಟ್ ಅಂದೆ. ಅದಕ್ಕವನು ಆ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿ ಬೇರೆ ಸಂಸಾರ ಮಾಡ್ಕೊಂಡೀಗ ಹ್ಯಾಪಿ ಆಗಿದ್ದಾನೆ. ಸಂಸಾರ ಸಾಕ್ಸೋ ಸನ್ನೆ ಹೋದ್ಮೇಲೆ ನನ್ಗೆ ನೋ ಫುಡ್, ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮಗನ್ ಮನೆಗೆ ಹೋದ್ರೆ ಐ ಸೇ ಯು ಗೆಟ್ ಔಟ್, ನೋ ಚಾನ್ಸ್. ಎಂತಿ ಕೈಲಿ ಕತ್ತಿರೋ ಆಚೆ ತಪ್ಪಿಸ್ಬಿಟ್ಟ. ಅದ್ರ ಪ್ರತಿಫಲನೇ ಈ ಗೆಟಪ್ಪು. ನನಗೂ ಇಂಥದೇ ಪರಿಸ್ಥಿತಿ ಬರುತ್ತೆ ಅಂತೀಯ? ವೈ ನಾಟ್ ಬ್ರದರ್, ಥಿಂಕ್ ಇಟ್. ಅಂಬಾ ಬ್ರದರ್, ಈ ಗೆಟಪ್ಪೆ ಪರ್ಮನೆಂಟ್ ಆಗಿರ್ಬೇಕು ಅನ್ನೋ ಆಸೆ ಇದ್ರೆ ನಮ್ ಕಂದನ್ನ ಆಚೆ ಕಳ್ಸು, ಇಲ್ಲ ನಮ್ ಕಂದ ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಮಾಡಿಸು. ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನಿಜವಾಗ್ಲೂ ಹೋಗ್ತೀನಿ. ನೀವು ಪ್ರೀತಿಸ್ತಾ ಇರುವ ಆ ಕಲ್ಪನನ್ನೇ ತಂದು ನಿಮಗ್ ಮದುವೆ ಮಾಡ್ತೀನಿ ಅಂದ್ರು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಮೈ ಡಿಯರ್ ಸನ್ನು? ನಿನ್ ಪ್ರೇಮ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು ಅಂತ ಸುಮ್ಮನೆ ಒಂದು ಡೋಸ್ ಬಿಟ್ಟೆ, ಆದ್ರೆ ಅದು ಡಬಲ್ ಸ್ಟ್ರಾಂಗ್ ಅಂತ ಗೊತ್ತಾಗೋಯ್ತು. ಇವತ್ತೇ ಹುಡುಗಿ ಅಪ್ಪನ ಹತ್ರ ಮಾತಾಡಿ ಆದಷ್ಟು ಬೇಗ ಲಗ್ನನ ಫಟಾಫಟ್ ಅಂತ ಫಿಕ್ಸ್ ಮಾಡ್ಬಿಡ್ತೀನಿ. ಓಕೆ? ಬಹಳ ಸಂತೋಷ ಬೀಗ್ರೆ. ನಿಮ್ಗೇನೋ ಸಂತೋಷ, ನಮಗ್ ಮೆಣಸಿನ್ಕಾಯಿ ಮುರಿದು ಎಟ್ಟದಂಗ ಆಗ್ತಾ ಇದೆ. ಏನ್ ಔಷಧ ಆಗ್ತಾ ಇದ್ರ? ಯಾರೀ ಅಪ್ಪಳದನು? ನಮ್ಮ ಅಳಿಯಂದ್ರು. ಏನ್ ಮಾಡ್ತಾ ಇದ್ದಾನ? ಅಪ್ಪಳ ತಿಂತಾ ಇದ್ದೀನಿ. ಜೋಕ್ ಮಾಡ್ದೆ, ಚೆನ್ನಾಗಿದ್ಯಾ? ಕತ್ತೆ ಕಾಲಿನ ತರ ಇದೆ. ಲಜ್ಜು ತರ ಇಲ್ವಾ ಅಳಿಯಂದ್ರೆ? ಕ್ಷಮ್ಸಿ, ನಾವು ಕಾಫಿ ಟೀ ಏನ್ ತಗೋತೀರಾ? ನಾನು ವರದಕ್ಷಿಣೆ ತಗೋತೀನಿ. ವರದಕ್ಷಿಣೆನ? ಮಾರ್ಕೆಟ್ ಅಲ್ಲಿ ನನ್ನ ಮಗನ್ ರೇಟು 3 ಲಕ್ಷ ರೂಪಾಯಿ ಓಡ್ತಾ ಇದ್ದಾರೆ. ಮಾರ್ಕೆಟ್ ಹೋಗ್ಬಿಟ್ಟು ಇಲ್ಲಿ ಹೋಗಿ ಬಂದ್ರು? ಮಾರ್ಕೆಟ್ ಅಲ್ಲೇ ನಿಮ್ ಹುಡುಗಿ ನಮ್ ಹುಡುಗನ್ ಕಣ್ಣಿಗೆ ಬಿದ್ಲಂತೆ. ನಾನು ಮದುವೆ ಮಾಡ್ಕೊಂಡ್ರೆ ಅವಳೆ, ಇಲ್ದ್ರೆ ನಾನ್ ಸತ್ತು ಹೋಗ್ತೀನಿ ಅಂತ ನನ್ ಕಾಲ್ ಹಿಡಿದು ಬೇಡ್ಕೊಂಡ. ನಾನು ಇಲ್ಲಿ ಬಂದು ಸಾಯ್ತಾ ಇದ್ದೀನಿ. ಹಾಳಾಗ್ ಹೋಗ್ಲಿ ಅಂತ ನಿಮ್ಗೋಸ್ಕರ ಒಂದ್ 10% ಡಿಸ್ಕೌಂಟ್ ಕೊಡ್ತೀನಿ, ಆಗತ್ತಾ? 100 ಗೆ 10, 1000 ಗೆ 100, ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಲಕ್ಷಗಟ್ಟಲೆ ಕೇಳಿದ್ರೆ ನನ್ ಕೈಲಿ ಆಗದೇ ಇರೋ ಮಾತು. ಸರಿ ಸರಿ, 1 ಲಕ್ಷನಾದ್ರೂ ಕೊಡ್ತೀರಾ? ತೂಗಲ್ಲ ಬೇಗ್ರೆ, ನೆಗದು ಬಿದ್ದೋಯ್ತು. ಹೋಗ್ಲಿ, 1,90,000 ರೂಪಾಯಿಗಾದ್ರೂ ತೂಗ್ತಿರೋ?
ಒಳ್ಳೆ ಬಿಟ್ಟಾಸಿಗಳ ಸಂಬಂಧ ಆಗೋಯ್ತು. ಈ ಸಂಪತ್ಗೆ ಹೆಣ್ಮಕ್ಳನ್ನ ಕುಟ್ಟಿಸ್ಬೇಕು, ಅವ್ರನ್ನ ಮದುವೆ ಮಾಡ್ಬೇಕು, ಆಸೆ ಯಾಕೆ ಇಟ್ಕೋಬೇಕು? ಯಾರೇ ಹುಡುಗಿ? ನನ್ನ ಮೂರನೇ ಮಗಳು. ಐಸೆ ಗಡಮ್ಮ, ನಾಳೆಯಿಂದ ನೀನು ಒಂದ್ ಚಂಬು ದಬರಿ ತಗೊಂಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಬಿಡು. ನಿಮ್ ಮಕ್ಕನಿಗೆ ನನ್ ಮಗ ಸಿಕ್ದಂಗೆ ನಿನ್ಗೂ ಯಾವನಾದ್ರೂ ಒಬ್ಬ ಬಕ್ರ ಸಿಕ್ಬಿಡ್ತಾನೆ. ನಿಮ್ ಅಪ್ಪನಿಗೆ ವರದಕ್ಷಿಣೆ ಖರ್ಚುಳಿಯುತ್ತೆ. ಅವ್ರಿಗೆ ಈ ಸಂಬಂಧ ಇಷ್ಟ ಇಲ್ಲದೆ ಹೋದ್ರೆ ಬೇರೆ ಸಂಬಂಧ ನೋಡಕ್ ಹೇಳಿ ಸುಮ್ನೆ ಮಾತ್ಯಾಕೆ? ಈ ಪೊಗರ್ಗೆ ಏನ್ ಕಮ್ಮಿ ಇಲ್ಲ, ಉಪ್ಪು ಖಾರ ಹುಳಿ ತಿನ್ನೋ ಫ್ಯಾಮಿಲಿ ಅಲ್ವಾ, ಪೊಗರ್ ಇದ್ದೇ ಇರುತ್ತೆ. ಅದ್ ಕಾಣಿಸ್ತಾನೆ ಇದೆ ಸ್ವಾಮಿ. ಕೊನೆಯದಾಗಿ ಇಷ್ಟು ಕೊಡ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ರಿ. ಏನು ಕೊಡಕ್ ಆಗಲ್ರಿ ಅಪ್ಪಳ. ಡೋ ಟಾಕ್ ಸ್ವಾಮಿ. ತಾವು ಹೂ ಅಂದ್ರೆ ನಾನೊಂದ್ 20,000 ರೂಪಾಯಿನ. ಎಷ್ಟು? 20,000 ರೂಪಾಯಿ. ಹತ್ಕೊಂಡು ಉರಿಯೋ ಮನೆಗೆ ಇರ್ತಿದ್ದೆ ಲಾಭ. ಆ 20,000 ರೂಪಾಯಿ ಜೊತೆಗೆ ಈ ಮನೆನೂ ಬರ್ಕೊಟ್ಬಿಡಿ. ಚಪ್ಪಲಿ ಹೊಡಿತಾರ ಯಾರೋ ಮನೆ ಓನರ್. ಯಾಕೆ? ಇದು ಬಾಡಿಗೆ ಮನೆ, ರೆಂಟೆಡ್ ಹೌಸ್. ಒಂದ್ ಸ್ವಂತ ಮನೆನೂ ಗತಿ ಇಲ್ಲ. ಆ 20,000 ರೂಪಾಯಿ ಜೊತೆಗೆ ಮದುವೆ ಖರ್ಚು ನೀವೇ ವಹಿಸ್ಕೊಂಬಿಡಿ. ನನ್ ಸ್ವಂತ ಡ್ರೆಸ್ಗೆ ಅಂತ ಎಕ್ಸ್ಟ್ರಾ 3,000 ರೂಪಾಯಿ ಕೊಟ್ಬಿಡಿ. ಏನು ಅಂದ್ರೆ ಪದ್ಧತಿ ಪ್ರಕಾರ ನಾವೊಂದ್ ತಾಳಿ ಅವರೊಂದ್ ತಾಳಿ ಮಾಡಿಸ್ಬೇಕು. ಆ ಎರಡು ತಾಳಿನು ನಾನೇ ಮಾಡಿಸ್ತೀನಿ. ಆ ದುಡ್ಡು ಏನಿದ್ರು ನನ್ ಕಡೆ ಕೊಟ್ಬಿಡಿ. ಈ ವಿಷಯ ಮಾತ್ರ ನನ್ ಮಗನಿಗೆ ಹೇಳ್ಬೇಡಿ. ಆಯ್ತು ಬಿಗ್ರೆ. ಮುಹೂರ್ತನ ಯಾವಾಗ ಇಟ್ಕೊಳ್ಳ? ಈ ತಿಂಗಳ 18 ತಾರೀಕು ದಿವಸ ಚೆನ್ನಾಗಿದೆ, ಅವತ್ತೇ ಇಟ್ಕೊಬಿಡಣ. ಗುಡಿಯಾ ಸೊಲೆಕ್ಕೆ ಸುಂದರ ಚಡಿಯಾ ನಿಗತ್ತೆ ಚಿನ್ನ ನನ್ನ ಹೃದಯ. ಲಾಲು ಪಟ್ಟ ಗುಡಿಯಾ ಸೊಲೆಕ್ಕೆ ಸುಂದರ ಚಡಿಯಾ ನಿಗತ್ತೆ ಚಿನ್ನ ನನ್ನ ಹೃದಯ. ಮಾಧುರಿ ಏ ಕರಿಷ್ಮಾ ನನ್ನ ಕಾಜ ನಾಜುಕಾದ ಶಾಕು ತಾಳದು ರಾಪಿದನ್ ಲಿಪ್ಸ್ಟಿಕ್ ಬಣ್ಣ
ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಹೊಸ ಆಸೆ ಶಾಸ್ತ್ರಗಳಿಗೇನೋ ಚಿಲ್ಲರೆ ಬೇಕತ್ತೆ ನನ್ನ ಹತ್ರ ಬರೀ 100 ರೂಪಾಯಿ ನೋಟ್ಗಳಿದಾವೆ ಅಯ್ಯೋ ಅದ್ ಏನ್ ನೆನೆಸಿರ ಕೊಡ್ರಪ್ಪ ಇಲ್ಲಿ ಶಾಸ್ತ್ರಿಗಳ ಹೆಸರು ಹೇಳಿ ನೀನ್ ಜೋಕ್ ಹಾಕೊಟ್ಟಿದ್ಯಾ ನೋಡ್ಬಿಟ್ಟ 50-50 ಟೀಪಾಯ್ ನನ್ ಮಗ ಈಗಾಗಲೇ 20 ಬಾಟ್ಲು ಕುಡಿದಿದ್ದೇನೆ ಮತ್ತೆ ಕೈ ಆಗ್ತಾನೆ ಇದ್ದಾನೆ ಮಾಂಗಲ್ಯ ಕಲ್ಯ ಯಾ ಇಲ್ವೇ ನೋ ಮಾಂಗಲ್ಯ ರಾಯ್ರೆ ಮಂಗಳಸೂತ್ರನೇ ಕಾಣ್ತಾ ಇಲ್ವಲ್ಲ ಮಂಗಳಸೂತ್ರ ಇಲ್ವಾ ಈಗ್ರೆ ಶಾಸ್ತ್ರಿಗಳು ಮಂಗಳಸೂತ್ರ ಕೇಳ್ತಿದ್ದಾರೆ ಮದುವೆ ಅಲ್ವಾ ಕೇಳೇ ಕೇಳ್ತಾರೆ ತಟ್ಟೆಲಿ ಮಂಗಳಸೂತ್ರನೇ ಇಟ್ಟಿಲ್ವಂತೆ ಈಗಿಟ್ಬಿಡಿ ಇದೇನಿದು ಮಂಗಳಸೂತ್ರ ಮಾಡಿಸ್ತೀನಿ ಅಂತ ನೀವು ತಾನೇ ಹಣ ಇಸ್ಕೊಂಡಿದ್ದು ಅಯ್ಯೋ ನೀವು ಮಂಗಳಸೂತ್ರ ದುಡ್ಡು ಕೊಟ್ಟಿದ್ದ ನಾನು ಬೇರೆ ಯಾವ್ದಕ್ಕೋ ಕೊಟ್ಟರೇನೋ ಅಂತ ಖರ್ಚು ಮಾಡ್ಕೊಂಬಿಟ್ಟೆ ಈಗೇನ್ ಮಾಡೋದು ಮುಹೂರ್ತದ ವೇಳೆ ಮೀರ್ ಹೋಗ್ತಾ ಇದೆ ಬೇಗ ಮಂಗಳಸೂತ್ರ ತಗೊಂಡು ಬನ್ನಿ ಮಂಗಳಸೂತ್ರನೇ ಇಲ್ವಂತೆ ಮಂಗಳಸೂತ್ರನೇ ಇಲ್ಲದೆ ಹೋದ್ರೆ ಹೇಗಪ್ಪ ಮಂಗಳಸೂತ್ರ ಇಲ್ದನೆ ಮದುವೆ ಮಾಡಕ್ ಕೊಟ್ಟಿದ್ದಾರೆ ಎಂತ ಬಿಗ್ನಾಸಿ ಸಂಬಂಧ ಮಾಡ್ದಂಗಾಯ್ತು ನಮ್ ಕಡೆ ಅವರೆಲ್ಲ ಎದ್ದಿಟ್ಕೊಂಬಿಡಿ ಮದುವೆ ಕ್ಯಾನ್ಸಲ್ ಆಗೋಯ್ತು ದಯವಿಟ್ಟು ಮಾಡ್ಬೇಡಿ ಯಜಮಾನ್ರೆ ಹೇಗಾದ್ರೂ ಮಾಡಿ ಮದುವೆ ಮಾಡಿಸ್ಕೊಡಿ ಮಂಗಳಸೂತ್ರನೇ ಇಲ್ದೆ ಮದುವೆ ಹೆಂಗ ಮಾಡಕ್ಕಾಗುತ್ತೆ ಯಜಮಾನ್ರೆ ಏನುಂದ್ರೆ ಏನ್ ಕಲ್ದೆ ಇದನ್ನ ತಗೊಂಡು ಹೋಗಿ ಶಾಸ್ತ್ರಿಗಳ ಕೈ ಕೊಡಿ ಇದೆಲ್ಲಿತ್ತು ಎಲ್ಲಿತ್ತು ಅಂತ ಕೇಳ್ಬೇಡಿ ಇದನ್ನ ತಗೊಂಡು ಹೋಗಿ ಮೊದ್ಲಿ ಮದ್ವೆ ನಡೆಸ್ಕೊಡಿ ತಗೊಳ್ಳಿ ಶಾಸ್ತ್ರಿಗಳೇ ಮದ್ವೆ ನಡೆಸಿ ನಿಲ್ಸಿ ಇಲ್ಲಿ ಮಂಗಳ ಕಾರ್ಯ ನಡಿಬೇಕಾದ್ರೆ ನೀವು ತಾಳಿ ಬಿಚ್ಚಿ ನಿಂತಿದ್ದೀರಲ್ಲ ಈಗ್ರೆ ನೀವು ಸಂಪ್ರದಾಯ ಬಿಟ್ರು ನಾವು ಸಂಪ್ರದಾಯ ಬಿಡಲ್ಲ ಕಣ್ರಿ ಅದೇನ್ ರಿಸ್ಟ್ ವಾಚ್ ಕೆಟ್ಟೋಯ್ತಾ ಬೇಕು ಅಂದ ಕಟ್ಕೊಂಡು ಬೇಡ ಅಂದಾಗ ಸಿಕ್ ಸಿಕ್ ಜಾಗದಲ್ಲಿ ಬಿಚ್ಚಿಡಕ್ಕೆ ಅಲ್ಲಮ್ಮ ಗಂಡ ಗುಂಟ್ಕೊಳ್ಳಂಗ್ ನಿನ್ ಎದುರುಗಡೆನೆ ಇದ್ದಾನೆ ನೀನ್ ತಾಳಿ ಬಿಚ್ಚಿಟ್ಟಿದ್ಯಲ್ಲ ಅಂದ್ರೆ ನಿನ್ ದೃಷ್ಟಿಲಿ ಏನ್ ಗಂಡ ಬದುಕ್ದಂಗ ಇಲ್ಲ ಸತ್ತಂಗ ತಂದೆ ಕಟ್ಟಿರೋ ತಾಳಿನಿ ಮಗಳಿಗೂ ಕಟ್ಟಿಸ್ತಾ ಇರೋ ನೋಡಿದ್ರೆ ನನ್ ಮಗದ್ ಸುಖ ನಾ ನೀನು ಹಚ್ಕೊಳಕ ಹಣೆಯಲ್ಲಿ ಕುಂಕುಮ ಕುತ್ತಿಗೆಲಿ ತಾಳಿ ಮುತ್ತೈದೆಗ್ ಸದಾ ಇರ್ಬೇಕು ಅಂತ ಹೇಳ್ತಾ ಇದ್ದೆ ನೀನೆ ಯಾಕಮ್ಮ ಹೀಗ್ ಮಾಡ್ದೆ ನೀನ್ ಸುಮಂಗಲಿಯಾಗಿ ನನ್ಗೆ ಆಶೀರ್ವಾದ ಮಾಡ್ಬೇಕಮ್ಮ ಯಾವ ತಾಳಿ ನಿನ್ನ ಮಡಲ್ ತುಂಬಿಸ್ತೋ ಆ ಕರುಡಿನ ಕುಡಿನೇ ನಿನ್ನ ತಾಳಿ ನನ್ ನುಂಗ್ ಹಾಕುತ್ತೆ ಅನ್ನೋದಾದ್ರೆ ನನಗೆ ಮದುವೆ ಬೇಡಮ್ಮ ಕಲ್ಪನಾ ಹೌದಪ್ಪ ಮೊದ್ಲಿ ತಾಳಿನ ಅಮ್ಮನ ಕುತ್ತಿಗೆ ಕಟ್ಟು ಚೆನ್ನಾಗಿದೆಯಮ್ಮ ಬಹಳ ಚೆನ್ನಾಗಿದೆ ಸದಾರಾಮೆ ನಾಟಕ ಮಗಳ ಮದ್ವೆಯಲ್ಲಿ ಅಪ್ಪ ಅವನಿಗೆ ಮರು ಮದ್ವೆನಾ ಮಿಸ್ ವಿಜಯ್ ಕುಮಾರ್ ಇನ್ನು ಏನ್ ನೋಡ್ತಾ ಇದ್ದೀರಿ ಆಚೆ ಬಂದು ಕೈಗೆ ಅಕ್ಷತೆ ಕಾಲ್ ತಗೊಂಡು ಮುತ್ಕ ಮುತ್ಕಿ ತಲೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಊಟ ಪಂಗಳಿಸ್ಬಿಟ್ಟು ಜಾಗ ಖಾಲಿ ಮಾಡೋಣ ಬನ್ರಿ ಹೊರಗಡೆ ತಾಳಿ ಕಟ್ಟದ ಹೊರತು ನಾನ್ ಬರಲ್ಲ ತಾಳಿನೇ ಇಲ್ಲ ಅಂದ್ಮೇಲೆ ಕಟ್ಟದಲ್ಲಿಂದ ಬಂತು ತಾಳಿ ಇಲ್ಲಿದೆ ತಾಳಿ ಇಲ್ಲಿದೆ ಇದ ಅರಿಶಿನ ದಾರಕ್ಕು ತಾಳಿ ಸರಕು ವ್ಯತ್ಯಾಸ ಏನಿಲ್ಲಪ್ಪ ಇದಕ್ಕೂ ತಾಳಿಗಿರೋ ಅಷ್ಟು ಪವಿತ್ರತೆ ಇದೆ ಹೌದೌದು ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಅರಿಶಿನ ದಾನಾನೇ ಮಾಂಗಲ್ಯ ಸರವಾಗಿದೆ ಇದೇ ಮಂಗಳ ಸೂತ್ರದ ರಹಸ್ಯ ಅಂದ್ರೆ ನನ್ ಮಗ ಈ ಅರಿಶಿನ ದಾರ ಕಟ್ಟಬೇಕಾ ಅಪ್ಪ ಅವರು ಹೇಳದೆ ಹೋದ್ರು ನಾನು ಕಟ್ಟೆ ಕಟ್ತೇನೆ ಶಾಸ್ತ್ರಿಗಳೇ ಮಂತ್ರ ಹೇಳಿ ಮಾಂಗಲ್ಯಂ ತತ್ಪುನರೇನ ಮಮ ಜೀವನ ಹೇತುನ ಕಂಠೇ ವಸ್ತ್ರಾಣಿ ಸುಭಗೇ ತ್ವಂ ಜೀವ ಶರಣಾಂ ಶತಂ
ನಮಸ್ಕಾರ ಜಿ ಎಂ ಟಿ ಅವರಿಗೆ. ನೀವಂತೂ ಎಂ ಟಿ, ಈ ಜನ್ಮದಲ್ಲಿ ನಿಮಗೆ ಮದುವೆ ಆಗಲ್ಲ. ಕುಕ್ಕುರ್ಸಿ ಇಲ್ಲೊಂದ್ ಪ್ಲೇಟ್ ತಿನ್ಕೊಡಪ್ಪ. ಈಗಾಗಲೇ 20 ಪ್ಲೇಟ್ ತಿಂದಿದ್ದಲ್ಲ, ಮತ್ ಕಲ್ತಿದ್ರಲ್ರಿ. ಏ ಗುಗ್ಗು, ನನಗಲ್ಲ ಶಾಸ್ತ್ರಿಗಳಿಗೆ. ಶಾಸ್ತ್ರಿಗಳಿಗಾದ ಕೊಡೋಣ. ಅದೇ ಹೇಳಿದ್ದು 50-50. ನಾನಾಗ್ಲೇ ಎಂಜಿನ್ ಮಾಡ್ಬಿಟ್ಟೆ. ನೋ ಪ್ರಾಬ್ಲಮ್, ಟಾಪ್ ನಿಂತು ಬಾಟಮ್ ನಂತು. ಎಲೆ ನೆಕ್ಕೋನಿಗೆ ಮೂತಿ ನೆಕ್ಕೋನು ಅಪ್ಪ ಅನ್ನೋ ಹಾಗೆ ಸೂಪರ್ ಕಾಂಬಿನೇಷನ್. ನಮಸ್ಕಾರ ಅಭಯ ಶಾಸ್ತ್ರಿಗಳಿಗೆ. ನಮಸ್ಕಾರ. ಪ್ರಸ್ತಕ್ಕೆ ಒಳ್ಳೆ ಮುಹೂರ್ತ ಹುಡುಕಿಟ್ಟಿದ್ದೀರಾ? ಟುಡೇ ನೈಟ್ ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ಪ್ರಸ್ತಾವ ಮುಗಿಸ್ಬಿಟ್ರೆ ಮಿನಿ ರಾಜ್ಕುಮಾರೋ, ಮಿನಿ ಮಾಲಾಸಿನೋ, ಮಿನಿ ದೇವೇಗೌಡರು ಹುಟ್ಟುತ್ತಾರೆ. ಹಾಗಾದ್ರೆ ಕನ್ಫರ್ಮ್ ಮಾಡ್ಕೊಂಡು ಬಿಡೋಣ. ಅಮ್ಮ, ನಿನ್ನನ್ನ ಯಾರೋ ಕರೀತಿದ್ದಾರೆ. ಯಾರು? ಇವಳ ತಾಯಿ. ಹೌದಾ? ಅತ್ತೆ ಅತ್ತೆ. ಬರ್ತೀನಿರಮ್ಮ. ಟುಡೇ ನೈಟ್ ನಮ್ಮ ಫಸ್ಟ್ ನೈಟ್. ಅಯ್ಯೋ, ಮನೆ ತುಂಬಾ ಜನ ಇದ್ದಾರೆ ಬಿಡ್ರಿ. ಏನು ರಸ್ತಾ ಬೇಡವಾ? ಹಾಗಲ್ಲ ರೀ, ಈ ರೀತಿ ಹಿಡ್ಕೊಳ್ಳೋದ್ ಬೇಡ ಅಂದೆ. ಸರಿ, ಇವಾಗ ಬಿಡ್ತೀನಿ. ರಾತ್ರಿ ಮಾತ್ರ ಸತ್ರು ಬಿಡಲ್ಲ. ವಿಜಯ್ ಅಪ್ಪ. ಏನಪ್ಪ? ಇನ್ನು ಇಲ್ಲೇ ಇದೆಯಲ್ಲೋ, ಆಫೀಸ್ ಗೊತ್ತಾಗ್ಲಿಲ್ಲ. ಹೊರಡು ಹೊರಡು. ಅಪ್ಪ, ಇದನ್ನ ಬ್ಯಾಂಕ್ ಹೋಗಿ ನಮ್ಮ ಮ್ಯಾನೇಜರ್ ಕೊಟ್ಬಿಡಪ್ಪ. ಏನಪ್ಪ ಇದು? ಮೂರು ದಿನಕ್ಕೆ ಲೀವ್ ಲೆಟರ್. ಮೂರು ದಿವಸದ ರಜಾ ಏನಿದ್ರು ಹೆಂಗಸರಿಗೆ ಗಂಡಸರಿಗೆಲ್ಲ ಗೊತ್ತಾಯ್ತಾ? ಹಾಗಲ್ಲಪ್ಪ, ಮೂರು ದಿನ ಪ್ರಸ್ತಾ. ಪ್ರಸ್ತಕ್ಕೆ ಮೂರು ದಿವಸ ರಜಾ ಹಾಕಿದ್ಯಾ? ದಿವಸಕ್ಕೆ 120 ರೂಪಾಯಿ ನಂಗೆ, ಮೂರು ದಿವಸಕ್ಕೆ 360 ರೂಪಾಯಿ ಲಾಸ್ ಆಗುತ್ತೆ. ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ಮರ್ಯಾದಿಂದ ಹೊರಡು. ಇಷ್ಟೆಲ್ಲ ಖರ್ಚು ಮಾಡಿ ಪ್ರಸ್ತ ಏರ್ಪಾಟ್ ಮಾಡಿರೋದು ಯಾಕೋ? ಪ್ರಸ್ತ ಏನಿದ್ರು ರಾತ್ರಿ ಕೇಕೋಣ, ಅದಕ್ಕೆ ಅದನ್ನ ಫಸ್ಟ್ ನೈಟ್ ಅಂತಾರೆ ಹೊರತು ಫಸ್ಟ್ ಡೇ ಅನ್ನಲ್ಲ. ಬಾಬಾ ವಿಜಯ್, ಎಲ್ಲ ಮುಗೀತಾ? ಇನ್ನು ಇಲ್ಲ ಲಕ್ಷ್ಮಿ, ಇವತ್ ರಾತ್ರಿಗೆ ಮುಹೂರ್ತ ಇಟ್ಟಿದ್ದಾರೆ. ಏನ್ ಮುಹೂರ್ತ? ಪ್ರಸ್ತಕ್ಕೆ. ಏನ್ ಪ್ರಸ್ತ? ನೀವೇನ್ ಕೇಳಿದ್ರಿ? ನಾನು ಲೆಡ್ಜರ್ ಅಲ್ಲಿ ಎಂಟ್ರೆನ್ಸ್ ಮುಗೀತಾ ಅಂತ ಕೇಳಿದೆ. ಅದ ನಾನು ಪ್ರಸ್ತದ ಬಗ್ಗೆ ಕೇಳ್ತಿದ್ದೀರಾ ಅನ್ಕೊಂಡೆ. ಎಂಟ್ರಿ ಆಯ್ತು, ತಗೊಳ್ಳಿ. ಇವತ್ ರಾತ್ರಿ ನಿಮ್ ಪ್ರಸ್ತಾನ? ಹೌದು ಲಕ್ಷ್ಮಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮ್ಯಾನೇಜರ್ ನಿಮ್ಮನ್ನ ಕರೀತಾ ಇದ್ದಾರೆ. ನನ್ನ? ಹೌದು ಸರ್. ಕರುತ್ರ ಸರ್. ಇದೇನ್ರಿ ಫೈಲ್ ಸರ್? ಫೈಲ್ ಅಂತ ನನಗೂ ಗೊತ್ತು. ಸ್ಟೇಷನರಿ ಎಕ್ಸ್ಪೆನ್ಸ್ ಅಂತ ಬರೆಯೋ ಜಾಗದಲ್ಲಿ ಪ್ರಸ್ತದ ಎಕ್ಸ್ಪೆನ್ಸ್ ಅಂತ ಬರೆದಿದ್ದೀರಲ್ರಿ. ಬರ್ದಿದ್ದೀನ ಸರ್? ಅಯ್ಯಯ್ಯೋ ಸಾರಿ ಸರ್, ತಪ್ಪಾಗೋಯ್ತು. ಕರೆಕ್ಟ್ ಮಾಡ್ಕೊಂಡು ತಗೊಂಬನಿ. ಆಗ್ಲಿ ಸರ್. ಕಲ್ಪನಾ, ಆ ಸೀರೆ ಯಾಕೆ ಉಟ್ಕೋತಿದ್ಯಾ? ಮುಹೂರ್ತ ಟೈಮ್ ಆಗ್ತಿದೆ, ಈ ಸೀರೆ ಉಟ್ಕೋ. ಸರಿ. ನಾಳೆ ಗಂಟೆ ಆಯ್ತು. ವಿಜಯ್ ಸರ್, ಫಿಕ್ಸೆಡ್ ಡಿಪಾಸಿಟ್ ಪರ್ಟಿಕ್ಯುಲರ್ಸ್ ಕಳ್ಸ್ಕೊಡಿ ಅಂತ ಹೆಡ್ ಆಫೀಸ್ ಇಂದ ಫೋನ್ ಬಂದಿತ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಫೈಲ್ ರೆಡಿ ಮಾಡ್ಕೊಡಿ. ಇವಾಗ್ಲ ಸರ್? ಸರ್ ನಾಳೆ ಮಾಡ್ತೀನಿ ಸರ್. ನೋನೋ, ಅರ್ಜೆಂಟ್ ಆಗ್ಬೇಕು, ಈಗಲೇ ರೆಡಿ ಮಾಡಿ. ಅರ್ಜೆಂಟಾ? ಬೆಸ್ಟ್ ಆಫ್ ಲಕ್ ಫಾರ್ ದ ಫಸ್ಟ್ ನೈಟ್. ಹಾ ಸರ್, ತಗೊಳ್ಳಿ ಸರ್ ಪರ್ಟಿಕ್ಯುಲರ್ಸ್, ನಾ ಬರ್ತೀನಿ ಸರ್. ಹಾ ನೋಡಿ, ನಾಳೆ ಬೆಳಿಗ್ಗೆ ಬಾಂಬೆಯಿಂದ ನಮ್ಮ ಮೆಮ್ಡಿ ಬರ್ತಿದ್ದಾರೆ. ಹಾಲಿಡೇನಲ್ಲಿ ಒಂದು ರೂಮ್ ಬುಕ್ ಮಾಡಿ ಸರ್. ಅದಕ್ಕೆ ಬೇರೆ ಯಾರನ್ನಾದ್ರೂ ಕಳಿಸ್ಕೊಡಿ ಸರ್, ನಾನು ಹೋಗ್ಬೇಕು ಸರ್. ಹೋಗ್ಬೇಕು ಹೋಗ್ಬೇಕು ಅಂತಿರಲ್ಲ, ಮನೆಗೆ ಹೋಗಿ ಏನ್ರಿ ಮಾಡ್ತೀರಾ? ಇವತ್ತು ನನ್ನ ಪ್ರಸ್ತ ಸರ್. ಹಾ ಪ್ರಸ್ತಾನ? ಮೊದಲೇ ಯಾಕ್ರಿ ಹೇಳಿಲ್ಲ ವಿಷಯನ? ಕಂಗ್ರಾಚ್ಯುಲೇಷನ್, ಆಲ್ ದ ಬೆಸ್ಟ್, ಸಂತೋಷವಾಗಿ ಹೊರಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೀ ಸ್ವಾಮಿ, ಅರ್ಜೆಂಟ್ ಆಗಿ ಒಂದು ಕೇಸ್ ಸ್ವೀಟ್ ಕೊಡಿ. ಸ್ವಲ್ಪ ಇರಿ, ಅವ್ರಿಗೆ ಕೊಟ್ಬಿಟ್ಟು ಕೊಡ್ತೀನಿ. ನನಗೆ ಮುಂಚೆ ಕೊಡಿ ಸರ್, ನಾನು ಬೇಗ ಹೋಗ್ಬೇಕು. ಇವತ್ತು ನನ್ನ ಪ್ರಸ್ತ ಸರ್. ಸರ್ ಸರ್, ಟೈಮ್ ಎಷ್ಟು? 5:30 ಸರ್. ಥ್ಯಾಂಕ್ ಯು ಸರ್. ನಾಲ್ಕಾಣೆಗೆ ಮಲ್ಲಿಗೆ ಹೂ ಕೊಡು. ನಾಲ್ಕಾಣೆಗೆ ಮಲ್ಲಿಗೆ ಹೂವನ? ತಲೆಗೆ ಮುಡ್ಕೊಳಕ, ಕಿವಿಗೆ ಇಟ್ಕೊಳಕ, ಮಂಚದ ಮೇಲೆ ಉದರ್ಸಕ್ಕೆ? ಇವತ್ತು ನನ್ನ ಪ್ರಸ್ತ. ಹುಡುಗ ಹುಡುಗಿನ ಹಸೆ ಮಣೆ ಮೆತ್ತ ಕೂರಿಸಿ ತಡ ಮಾಡಿದ್ರೆ ಮುಹೂರ್ತ ಮೀರ್ ಹೋಗುತ್ತೆ. ಆಟೋ ಬರ್ತೀಯ? ಇಲ್ಲ ರೀ, ಬರೋದಿಲ್ಲ. ಹುಡುಗಿ ಅರೇ ಬಿಡ ಹುಡುಗ ನಾಟೆಡ್ ಕಂಬು ಮುಹೂರ್ತ ಮಿಸ್ಸಿಂಗ್ ವಾಟುಡು ವಾಟುಡು. ಅವ ಫೋನ್ ಮಾಡಿದ್ದೆ, ಬ್ಯಾಂಕಿಂದ ಹೊರಟು ತುಂಬಾ ಆಗ್ತಾ ಇತ್ತಂತೆ. ಮತ್ತೆ ಎಲ್ಲಿಗೆ ಹೋದ್ರು? ಬಾಯ್ ರೇ,
ಇವತ್ತಾದ್ರೂ ಅಟ್ ಲೀಸ್ಟ್ ಆಟೋದಲ್ಲಿ ಬರ್ಲಿ ಕೇಳಬಹುದಾಗಿತ್ತಲ್ಲ. ಅವನ್ ನನ್ನ ಮಗ, ನಡ್ಕೊಂಡೇ ಬರ್ತಾನೆ, ಸತ್ರು ಆಟೋದಲ್ಲಿ ಬರಲ್ಲ. ಆಟೋ ಮನೆಗೆ ಕರ್ಕೊಂಡು ಹೋಗಿ ಸರ್. ಇವತ್ತು ನೋಡ್ರಪ್ಪ, ಯಾವ್ದೋ ಕಾರ್ ಕಮಿಂಗು. ಕಾರ್ ಅಲ್ಲ, ಆಂಬುಲೆನ್ಸ್. ಶಾಯೆಯಲ್ಲಿ ವೇದನೆಯ ಹಾಳೆಯಲ್ಲಿ ಈಯ ಬಲೆ ಬಾಳ ಬರಹವನು ಮುಡಿದಿಹ ಮಲ್ಲಿಗೆ ಬಾಡಿಲ್ಲ ಇನ್ನು ಹಚ್ಚಿದ ಅರಿಶಿನ ಅಳಿಸಿಲ್ಲ ಇನ್ನು ಕೈಗಳ ಗೋರಂಟಿ ಹಾರಿಲ್ಲ ಇನ್ನು ಜೀವನ ನೌಕೆ ಹತ್ತುವ ಮುನ್ನ ಕಡಲಲ್ಲಿ ಮುಳುಗಿತೆ ಪಯಣವು ಮುಗಿಯಿತೆ ಯಾರಿಹರು ನಿನಗ್ಯಾರಿಹರು ಮಟಾಶ್ ಲೇಕ್ ಸವಾಸನು ಬೇಡ, ನಮ್ ಅಂಗಡಿ ಮಟಾಶ್ ಆಗೋದು ಬೇಡ. ಮಟಾಶ್ ಸೀತಾಪತಿ ಮಾಮೂಲಿ ಕೊಡಲ್ಲ ಅಂತ ಕಿತಾಪತಿ ಮಾಡ್ತಾ ಇದೆ. ಏನೋ ನಮ್ಮವ್ರು ಬಂದು ಕೇಳಿದ್ರೆ ಮಾಮೂಲಿ ಕೊಡಲ್ಲ ಅಂದಂತೆ. ಅಬ್ಬ, ಮಾಮೂಲಿ ಯಾಕೆ ಕೊಡಬೇಕು? ನಿನ್ನ ಶಾಪ್ ಒಳಗೆ ನನ್ನ ಲೆಗ್ ಇಡಬೇಕಾ? ಅಬ್ಬ, ಇಟ್ಬಿಟ್ರೆ ಏನಾಗತ್ತೆ? ನಿನ್ ಶಾಪ್ ಮಟಾಶ್ ಆಗತ್ತೆ. ಎಸ್ ಅಬ್ಬ, ನಿನ್ನಂಥವ್ರನ್ನ ಇಷ್ಟು ಜನ ನೋಡಿದೀನಿ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಈ ಲೆಗ್ ಜೊತೆ ಸ್ಪೋರ್ಟ್ಸ್ ಆಡ್ಬೇಡ, ಇಟ್ಟೇ ಬಿಡ್ತೀನಿ. ಅಬ್ಬ, ಒಂದೇನು ಎರಡು ಲೆಗ್ನು ಸೊಲ್ಯೂಷನ್ ಆಗಿ ಜಾಯಿಂಟ್ ಮಾಡಿಟ್ಬಿಡು, ಅದೇನಾಗುತ್ತೋ ನಾನು ನೋಡ್ಬಿಡ್ತೀನಿ. ನಿನ್ನ ಅಬ್ಬ ಫೇಸ್ಗೆ ಟೂ ಲೆಗ್ಸ್ ಯಾಕೆ? ಸಿಂಗಲ್ ಲೆಗ್ ಎನಫ್. ಇಟ್ಟೇ ಅಬ್ಬ, ಬನ್ನಿ 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 ಬನ್ನಿ. ಚಪ್ಪಲಿ ಬೇಕಾ, ಶೂ ಬೇಕಾ, ಏನ್ ಬೇಕು? ಲೈಸೆನ್ಸ್. ಅಬ್ಬ, ಇದು ಫುಟ್ವೇರ್ ಶಾಪ್, ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಸಿಗಲ್ಲ. ನಾನು ಕೇಳಿದ್ದು ಆ ಲೈಸೆನ್ಸ್ ಅಲ್ಲ, ಶಾಪ್ ಲೈಸೆನ್ಸ್. ಅಬ್ಬ, ಮಟಾಶ್ ಲೇಕ್, ಮಟಾಶ್ ಲೇಕ್. ಇಲ್ಲ, ಹಾಗಾದ್ರೆ ನಿಮ್ ಅಂಗಡಿ ಸೀಸ್ ಮಾಡ್ತೀವಿ. ಅಬ್ಬ, ಮಟಾಶ್ ಲೇಕ್, ಮಟಾಶ್ ಲೇಕ್. ಈಗ್ಲಾದ್ರೂ ಗೊತ್ತಾಯ್ತಾ ಈ ಮಟಾಶ್ ಲೆಗ್ ಮಹಿಮೆ? ಅಬ್ಬ ಅಬ್ಬ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಫಾಲೋ ಮೀ. ಅಬ್ಬ, ಓ ನೀನ? ಯಸ್. ಇದೇನೀ ಗೆಟಪ್? ಮಟಾಶ್ ಲೆಗ್ ಗೆಟಪ್. ನೀನು ನನ್ನನ್ನ ದರಿದ್ರದವನು ಅಂತ ಮನೆಯಿಂದ ಆಚೆಗೆ ತಳ್ಳಿದೆ. ಈಗ ನೋಡು, ಎಲ್ಲರೂ ನನ್ನ ಮಠಾಶ್ಲೆಗ್ಗೆ ಪೂಜೆ ಮಾಡಿ ಹೆಂಗ್ ಬೆಳೆಸಿದ್ದಾರೆ. ನೀನಿನ್ನು ಹಾಗೇ ಇದೀಯ, ಪೂರ್ ಫೇಲೋ. ಇನ್ಮೇಲೆ ನೋಡ್ತಾ ಇರು ನಾನು ಯಾವ ಲೆವೆಲ್ಗೆ ಬೆಳಿತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ ಅನ್ನೋದನ್ನ. ಈ ಕಾರ್ ನಂದೆ, ಡ್ರಾಪ್ ಮಾಡ್ಲೋ? ಕನಿಷ್ಠ ರಕ್ಷಿ, ಏನು ಬೇಡ. ಪೂರ್ ಬ್ರದರ್, ಟೈಮ್ ಆಯ್ತು, ಬೇಗ ಬನ್ನಿ. ಏನ್ ಪಾಪ ಮಾಡಿದ್ವೋ ಏನೋ ಅತ್ತೆ ಮನೆಗೆ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಪನಾ, ನಡಿಯಮ್ಮ. ಅಕ್ಕ ಒಂದ್ ನಿಮಿಷ, ನಿನ್ ಹಣೆಲ್ ಕುಂಕುಮ ಇಲ್ದಿದ್ರೆ ಒಂಥರ ಕಾಣಿಸ್ತೀಯ. ಸರಸ್ವತಿ, ಏನ್ ಮಾಡ್ತಾ ಇದೀಯ? ನಿಮ್ಮಕ್ಕ ಕುಂಕುಮ ಇಟ್ಕೋಬಾರ್ದಮ್ಮ. ಯಾಕೆ? ತಾಳಿ ಸೌಭಾಗ್ಯ ಕಳ್ಕೊಂಡವ್ರು ಕುಂಕುಮ ಇಟ್ಕೋಬಾರ್ದೆ, ಕುಂಕುಮ ಇಟ್ಕೋಬಾರ್ದು.
ಕಲ್ಪನಾ ನಡಿಯಮ್ಮ. ಇಲ್ಲಿಯಮ್ಮ. ಏ ನಿಂತ್ಕೊಳ್ಳಿ ಅಲ್ಲೇ. ನಗೇಶ್ ತಗೊಂಡು ಎಲ್ಲೂ ನುಗ್ತಾ ಇದ್ದೀರಾ? ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಬೇಗ್ರೆ. ಅರಿಶಿನ ಕುಂಕುಮ ಜೊತೆ ಕರ್ಕೊಂಡ್ಬರ್ಬೇಕಾದವಳನ್ನ ಮುಂಡೆ ಕರ್ಕೊಂಡ್ ಬರ್ತಾ ಇದ್ದೀರಾ? ಯಾಕೆ ನಿಮ್ ಮಗಳು ಮುಂಡೆ ಅಲ್ದಲೆ ಬುತ್ತಾ ಇದ್ದೇನಾ? ಯಾವ ಅನಿಷ್ಟ ಮುಹೂರ್ತದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು, ಬಂಗಾರದಂತ ನನ್ನ ಮಗನ ನುಂಗಿ ನೀರ್ ಕುಡ್ಕೊಂಡ್ಲು. ಈ ದರಿದ್ರ ಶನಿ ನಮ್ಮನೆಗೆ ಬೇಡ, ನಿಮ್ಮನೆಗೆ ಕರ್ಕೊಂಡೋಗಿ. ಮದುವೆ ಆದ ಹೆಣ್ಣಿಗೆ ಅತ್ತೆ ಮನೆನೆ ಹುಟ್ಟಿದ ಮನೆ ಅಂದ್ರೆ ಅವಳು ಇಲ್ಲೇ ಬಿಡ್ಬೇಕು ಅಂತನ ಕರ್ಕೊಂಡ್ ಬಂದಿರೋದು? ಅದಕ್ಕೆ ನನ್ನ ಮಗ ಸತ್ತೋದ? ಅವಳು ನಿಮ್ ಸೊಸೆ, ನಿಮ್ಮನೆಲ್ಲ ಇರ್ಬೇಕು. ನನ್ನ ಮನೆಯಲ್ಲಿ ಯಾರ್ಯಾರು ಇರ್ಬೇಕು ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾನು. ಅಣ್ಣ, ಇಲ್ಲಿ ಗಂಡ ಮಗಳು ಅಳಿಯ ಬಿಟ್ರೆ ಬೇರೆ ಯಾವ ಅಣ್ಣನೂ ಇಲ್ಲ. ಅಂದ ಮಾತ್ರಕ್ಕೆ ಇವ್ಳು ನಿಮ್ ಸೊಸೆ ಆಗದೆ ಇರ್ತಾಳ? ನನ್ನ ಮಗಳು ಎರಡೊತ್ತು ಅಡಿಗೆ ಕೆಲಸ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಬಿದ್ದಿರ್ತಾಳೆ. ಕೆಲಸದವಳಿಗೆ ತಗಳನ್ನ ಹಾಕ್ದಂಗೆ ಎರಡೊತ್ತು ಅನ್ನ ಹಾಕಿದ್ರೆ ಸಾಕು. ಕೆಲಸದವಳು ಇಟ್ಕೊಳ್ಳೋವಷ್ಟು ಸಂಪಾದನೆ ಆಗ್ಲಿ ಶ್ರೀಮಂತಿಕೆ ಆಗ್ಲಿ ನಮ್ಗಿಲ್ಲ ರೀ. ಹೆತ್ತೋರ್ಗೆ ಅವಳು ಭಾರವಾಗಿರ್ಬೇಕಾದ್ರೆ ಯಾವ ಸಂಬಂಧನೂ ಇಲ್ದಲೇ ಇರೋ ನಮ್ಗೆ ಹಾಕ್ರಿ, ಅವಳನ್ ಸಾಕು ಉಸಾಬರಿ. ಬಿಗ್ರೆ, ನಮಗಿರೋ ಆತಂಕ ಅವಳು ಹೊಟ್ಟೆಗೆ ಹಾಕೋ ಅನ್ನಕ್ಕಲ್ಲ. ವಯಸ್ಸಿಗೆ ಬಂದ ವಿಧವೆ ಮಗಳು ಹುಟ್ಟಿದ ಮನೆಯಲ್ಲೇ ಇದ್ರೆ ಮುಂದೆ ಬರೋ ಸಮಸ್ಯೆಗಳಿಗೆ. ಆ ಸಮಸ್ಯೆ ಇಲ್ ಬರ್ದಂಗಿರುತ್ತಾ? ಬೆಳಗಾಗ ಎದ್ದ ಕೂಡ್ಲೆ ಇವಳು ಅನಿಷ್ಟ ಮುಖಾನ ಅಕ್ಕ ಪಕ್ಕದವ್ರಿಗೆ ತೋರಿಸಿ ನಾನ್ ಕ್ಯಾಕರಿಸಿ ಮುಖಕ್ಕೆ ಆಕ್ಟು ಅಂತ ಉಗಿಸ್ಕೊಳ್ಳ. ನಿಮ್ಮ ಮಗಳು ಲಕ್ಷಣವಾಗಿದ್ದಾಳೆ. ಮೇಲಾಗಿ ಉಪ್ಪು ಖಾರ ಹುಳಿ ತಿನ್ನೋ ಫ್ಯಾಮಿಲಿ ಬೇರೆ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹೊಟ್ಟೆನ ಟುರ್ ಅಂತ ಮುಂದಕ್ಕೆ ಬರ್ಸ್ಕೊಂಬಿಟ್ರ. ಇವಳು ನನ್ನ ಮಗಳು, ನೀತಿ ಮಾರ್ಗದಲ್ಲಿ ನಡೀತಾಳೆ ಹೊರತು ಪ್ರಾಣ ಹೋದ್ರು ತಪ್ಪು ದಾರಿನ ತುಳಿಯೋಲ್ಲ. ಬುದ್ಧಿ ಬುದ್ಧಿ, ಅಷ್ಟು ನಂಬಿಕೆ ಇರೋರು ನಿಮ್ ಮಗಳನ್ನ ನಿಮ್ ತಲೆ ಮೇಲೆ ಕೂರಿಸ್ಕೊಳ್ಳಿ, ನಮ್ ತಲೆ ಕಟ್ಟಕ್ಕೆ ಯಾಕೆ ನೋಡ್ತಾ ಇದ್ದೀರಾ? ನಿಮ್ಮ ಸೊಸೆ ಆಗಿರೋದ್ರಿಂದ, ನಿಮ್ಮ ಮನೆಯೇ ಅವಳ ಮನೆ ಅಂತ ತಿಳ್ಕೊಂಡಿರೋದ್ರಿಂದ. ನನ್ನ ಮಗ ಯಾವತ್ತು ಸತ್ತೋದ್ನೋ ಅವತ್ತೇ ಈ ಸಂಬಂಧನೂ ಸತ್ತೋಯ್ತು. ಏನಂದ್ರೆ ಹತ್ತು ಮಗನ ಕಳ್ಕೊಂಡಿದ್ದೀವಿ, ಈಗ ಸೊಸೆನೂ ದೂರ ಮಾಡ್ಬೇಡ್ರಿ. ನೀನ್ ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಸಾಯಿ. ರೀ, ಮನೆ ಬಾಗಿಲಿಗೆ ಬಂದಿರೋ ಸೊಸೆನ ಒಂದ್ ನಾಲ್ಕು ದಿವಸ ಇಟ್ಕೊಂಡು ಕಳ್ಸ್ಕೊಡೋಣ ರೀ. ಮತ್ತೆ ಮಾತಾಡ್ತಾ ಇದ್ಯಾ? ಅತ್ತೆ ಅತ್ತೆ ಸಂಬಂಧ ಬೆಳ್ಸಕ್ ಬಂದ್ಬಿಟ್ಟು ಮಗಳನ್ ತರ್ತೀಯಾ? ನೋಡ್ದ್ಯಾ ಅನ್ನಪೂರ್ಣ, ಇವನಿಗೆ ಇಷ್ಟ ಇದ್ರೆ ಇರು ಅನ್ಬೇಕು, ಇಲ್ಲ ಅಂದ್ರೆ ಹೋಗು ಅನ್ಬೇಕು. ನನ್ನ ಮಗಳ ಮೇಲೆ ಕೈ ಮಾಡೋ ಅಧಿಕಾರನ ಇವನಿಗೆ ಯಾರೇ ಕೊಟ್ಟಿದ್ದು? ಇಷ್ಟೊಂದು ಪೊಗರು ಪೌರುಷ ಇರೋರು ನನ್ನ ಮನೆ ಬಾಗಿಲಿಗೆ ಯಾಕ ಬಂದ್ರಿ? ನೀನೊಬ್ಬ ಮನುಷ್ಯ ಅಂತ ಬಂದ್ವಿ, ತಾಳಿ ಸೌಭಾಗ್ಯ ಕಳ್ಕೊಂಡ ಸೊಸೆನ ಮಗಳ ತರ ಆದರ್ಸ್ತೀಯ ಅಂತ ಬಂದ್ವಿ. ವಯಸ್ಸಿಗೆ ಬಂದಿರೋರ್ನ ಆದರ್ಸಕ್ಕೆ ಬೇಕಾದ್ರೂ ಚೆನ್ನವ್ರೆ ಅಲ್ಲಿ ಕರ್ಕೊಂಡೋಗ್ ಬಿಡು. ನೀನೊಬ್ಬ ಮನುಷ್ಯ ಪಶು, ನಿನಗೂ ಒಬ್ಳು ಮಗಳಿದ್ದಿದ್ರೆ ಅವಳಿಗೂ ಈ ತರ ಆಗಿದ್ದಿದ್ರೆ? ನನಗ್ ಮಗಳೇ ಇಲ್ಲ. ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು ಕಣು, ನಿನ್ನ ಜೀವನಾನ ಹಂಚಿಕೊಂಡವಳು ಹೆಣ್ಣು ಕಣು, ನಿನ್ನ ವಂಶೋದ್ಧಾರಕನ ಹೆತ್ತು ಕೊಟ್ಟವಳು ಹೆಣ್ಣು ಕಣು, ಅಂತ ಹೆಣ್ಣನ್ನ ಅವಮಾನ ಮಾಡ್ತಾ ಇದೀಯಾ? ಆ ಹೆಣ್ಣಿನ ಉಸಿರು ನಿನಗೆ ತಟ್ಟದೆ ಬಿಡಲ್ಲ ಕಣು, ತಟ್ಟದೆ ಬಿಡಲ್ಲ. ತಟ್ಲಿ ಬಿಡ್ಲಿ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಬಿಡ್ತೀವಿ, ಆದ್ರೆ ಒಂದ್ ಮಾತು, ಕಾನೂನಿನ ಪ್ರಕಾರ ತಾಳಿ ಕಟ್ಟಿದ್ಮೇಲೆ ಕಟ್ಕೊಂಡವಳ ಸಾಯೋವರೆಗೂ ಸಾಕ್ಬೇಕಾದ್ದು ನಿಮ್ಮ ಹೊಣೆ. ಆ ಮಾತನ್ನ ಸತ್ತೋದ್ ನನ್ನ ಮಗನ ಕೇಳ್ಕೊಳ್ಳಿ. ನಾವು ವರದಕ್ಷಿಣೆ ಕೊಟ್ಟಿದ್ದು ಸತ್ತೋಗಿದ್ ನಿಮ್ ಮಗನ ಕೈಗಲ್ಲ, ನಿಮ್ ಕೈಲಿ. ಅಂದ್ರೆ? ಅಂದ್ರೆ ಇವಳನ್ನ ಸೊಸೆಯಾಗಿ ನಿಮ್ ಮನೇಲಿ ಇಟ್ಕೊಂಡ್ರೆ ಸರಿ, ಇಲ್ಲ ಹೋದ್ರೆ ಇವಳನ್ನ ಸೊಸೆ ಮಾಡ್ಕೊಳ್ಳೋ ತಗೊಂಡಿದ್ರೆ ದುಡ್ಡು ಅದು ವಾಪಸ್ ಕೊಡ್ಬೇಕಾಗತ್ತೆ. ನನ್ನ ಮಗ ಹುಟ್ಟಿದಾಗ್ನಿಂದ ಅವ್ನ ಕೆಲ್ಸಕ್ಕೆ ಸೇರೋವರೆಗೂ ಅವನಿಗೆ ನಾನ್ ಮಾಡಿದ ಖರ್ಚೆಲ್ಲ ಹೊಳೆ ಒಳಗೆ ಉಣಸೆಣಿಕೆ ಉಚ್ಚಿದಂಗ. ನನ್ನನ್ನ ಆಜೀವ ಪರ್ಯಂತ ಸಾಕ್ಬೇಕಾಗಿದ್ದ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ ತಪ್ಪಿಗೆ ನಮಗ್ ನೀವೇ ಪರಿಹಾರ ಕೊಡಬೇಕು. ಹಾಗಾದ್ರೆ ವರದಕ್ಷಿಣೆ ದುಡ್ಡು ಕೊಡಲ್ವಾ? ನಾನ್ ಸತ್ರ ಕೊಡಲ್ಲ ಕಣ್ರು, ಅದೇನ್ ಮಾಡ್ಕೊಂತೀರ ಮಾಡ್ಕೋಗಿ. ಬಿಕ್ಕಾಸಿ ನನ್ನ ಮಗನೇ, ಆ ದುಡ್ಡನ್ನ ನಿನ್ನಿಂದ ಹೇಗ್ ವಸೂಲಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಲ್ಲ. ಹೋಗಲೋ ಸದಾರಾಮೇ, ವಾಗ ವಾಗ. ಬಾಳೆನುವ ರಂಗಭೂಮಿಯಲ್ಲಿ ಅನುಬಂಧ ಅನುರಾಗ ಆತ್ಮೀಯತೆ ವಾತ್ಸಲ್ಯ ನಾಟಕವು ಬರೀ ನಾಟಕವು. ¶¶
ನೀ ಬರದೆ ಕಂಬನಿಯ ಶಾಯಿಯಲ್ಲಿ ವೇದನೆಯ ಹಾಳೆಯಲ್ಲಿ ಈಯ ಬಲೆ ಬಾಳ ಬರಹವನು ಈಯ ಬಲೆ ಬಾಳ ಬರಹವನು ಮನೆ ಸೊಸೆ ಅಂತಾನು ನೋಡ್ದೆ ಮನೆಯಿಂದ ಆಚೆ ಇಟ್ಬಿಟ್ಟ ದರಿದ್ರದವನು ಬುಜ್ಗಿ ಪಾಪ ಅವ್ರದು ಪುಣ್ಯ ನಮ್ದು ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಿಳಿ ಸೀರೆ ಉಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ ಏನ್ರಿ ನೀವು ಹೇಳ್ತಾ ಇರೋದು ನಿಮ್ಮಪ್ಪ 20,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ದ 10 ದಿವಸಕ್ಕೆ 1,00,000 ರೂಪಾಯಿ ಅಂದ್ರೆ 80,000 ರೂಪಾಯಿ ಲಾಭ ತಂದು ಕೊಡ್ತಿದ್ದಾಳೆ 1,80,000 ಏನ್ ಹೇಳ್ತಿದ್ದೀರಾ ಅವಳು ಗಂಡ ಸತ್ತಿದ್ದಕ್ಕೆ ಬ್ಯಾಂಕ್ನವರು ಆ ದುಡ್ಡು ಅವಳು ಕೊಡ್ತಿದ್ದಾರೆ ಕೊಟ್ರೆ ಅವಳು ಗಂಡನ ಮನೆಗಾಯ್ತು ಇವಳಿಗೆ ಕೊಡ್ತಾರೆ ಅವನು ಬೆಟರ್ ಆಫ್ ಅಲ್ವಾ ಅದಕ್ಕೆ ಅವಳು ಕೊಡ್ತಿದ್ದಾರೆ ಈ ವಿಷಯ ನಾನು ತಿಳ್ಕೊಳ್ಳದೆ ಆ ಪಾಪಿ ನನ್ನ ಮಗ ಅವಳು ನಮ್ಮ ಮನೆಯಿಂದ ಓಡ್ಸ್ಬಿಟ್ಟಿದಾನಲ್ಲ ಈಗ ಆ ದುಡ್ಡೆಲ್ಲ ನಮಗೆ ಬುಜ್ಗೆ ಬುಜ್ಗೆ ಅರಿಶಿನ ಕುಂಕುಮ ಕಲ್ಕೊಂಡ ಮೇಲೆ ಆ ದುಡ್ಡಿ ಆಸಕ್ಕೆ ಅನ್ನಪೂರ್ಣ ದುಡ್ಡಿಲ್ಲದೆ ಬದುಕೋಕ್ಕಾಗಲ್ಲ ಸಾಯೋವರೆಗೂ ಬದುಕೇ ಇರ್ಬೇಕಲ್ಲ ಹೌದು ಎಷ್ಟು ಕಾಲ ಹೀನವಾದ ಬದುಕನ್ನ ಬಾಳೋದು ಅಂತ ಹೀನವಾದ ಬದುಕು ಅಂತ ಅವಳ ದುಡ್ಡು ನೀವು ತಗೊಂಡ್ರೆ ಅವಳು ಹೇಗ್ ಬದುಕ್ತಾಳೆ ಬುಜ್ಗೆ ಹೆತ್ತ ಮಗಳಿಗೆ ಒಂದು ತುತ್ತ ಅನ್ನ ಹಾಕದೆ ಇರುವಂತ ದರಿದ್ರನಲ್ಲ ನಿಮ್ಮಪ್ಪ ಅದು ಆ ಹಣನ ನಾನು ಗಂಟು ಮಾಡಿ ಇಟ್ಕೋತೀನಿ ಅಂತಲ್ಲ ಅದರಲ್ಲಿ ಏನಾದ್ರೂ ಒಂದು ವ್ಯಾಪಾರ ಮಾಡಿ ಒಂದ್ 4 ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಏನ್ ಹೇಳ್ತಿದ್ದೀರಾ ನೀವು ಹೌದು ಅನ್ನಪೂರ್ಣ ಸದ್ಯದಲ್ಲೇ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅವಳು ದುಡ್ಡು ಬಂದ್ಮೇಲೆ ಅವಳು ಮದುವೆಗೆ ಮಾಡಿದ ಸಾಲ ನಮ್ಮ ಮಮತಾ ಮದುವೆಗಾಗೋ ಖರ್ಚು ನಮ್ಮ ಅಮ್ಮನ ಆಸ್ಪತ್ರೆ ಖರ್ಚು ಹಾಗೂ ಹೀಗೂ ಏನಾದರೂ ದುಡ್ಡು ಮಿಕ್ಕಿದ್ರೆ ಅವಳಿಗೆ ಅಂತ ಒಂದು ಹೊಲಿಗೆ ಮೆಷಿನ್ ತಕ್ಕೊಟ್ಬಿಟ್ರೆ ಅವಳ ಜೀವನ ಹೇಗೋ ನಡ್ಕೊಂಡು ಹೋಗುತ್ತೆ ನೀವು ಹಾಗಾದ್ರೂ ಈ ರೀತಿ ಆಲೋಚನೆ ಮಾಡ್ತೀರಾ ಈ ಮನೆ ಯಜಮಾನನಾಗಿ ಅವಳ ತಂದೆಯಾಗಿ ಅವಳು ನಮ್ಮ ಮಗಳು ರೀ ನಿಜ ನಮ್ಮ ಮಗಳು ಜೀವನ ಪೂರ ನಮ್ಮ ಜೊತೆ ಬಾಳಬೇಕಾದ ಮಗಳು ಅನ್ನಪೂರ್ಣ ಬಂದಿದ್ದೀನಿ ಸರ್ ರೂಲ್ಸ್ ಪ್ರಕಾರ ಆಕೆ ಇಲ್ಲಿಗೆ ಬಂದು ಸೈನ್ ಹಾಕದೆ ಹಣ ಕೊಡೋ ಹಾಗಿಲ್ಲ ರೀ ಗಂಡನ ಕಳ್ಕೊಂಡಿರೋ ದುಃಖದಲ್ಲಿ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ದಾಳೆ ಸರ್ ಮನೆಯಿಂದ ಹೊರಗೆ ಬರಕ್ಕಾಗದೇ ಇರೋಳು ಇನ್ನು ಬ್ಯಾಂಕ್ನವ್ರಿಗೂ ಹೇಗೆ ಬರ್ತಾಳೆ ನೀವೇ ಹೇಳಿ ಸರ್ ಅದೇನೋ ಸರಿ ಆದ್ರೆ ಸರ್ ನಿಮ್ಮ ಒಡ ಹುಟ್ಟಿದವಳು ಅಂತ ತಿಳ್ಕೊಂಡು ಈ ಸಹಾಯ ಮಾಡಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಸರ್ ಸರಿ ಸರಿ ಕೃಷ್ಣ ಎಸ್ ಸರ್ ಏನ್ ಸರ್ ನಮ್ ವಿಜಯ್ ಕೊಡಬೇಕಾದ ಹಣದ ವಿವರ ಎಲ್ಲ ಇದರಲ್ಲಿದೆ ಲೆಕ್ಕ ನೋಡಿ ಕೊಟ್ಟು ಕಳಿಸಿ ನಿಂತ್ಕೊಳ್ಳಿ 10 ದಿವಸದ ಹಿಂದೆ ಬ್ಯಾಂಕ್ ಹೋಗಿದ್ರಾ ಹೋಗಿದೆ ಗಂಡನ ಕಳ್ಕೊಂಡವಳು ಅಂತ ನನ್ನ ಮಗಳಿಗೆ ಬ್ಯಾಂಕ್ನವ್ರು ಕೊಟ್ಟ ಹಣನ ನೀವ್ ಇಸ್ಕೊಂಡ್ರ ಇಸ್ಕೊಂಡೆ ಎಲ್ಲಿ ಹಣ ಹಣ ಅದೇ ಹಣ ನನ್ನ ಮಗಳು ಗಂಡನ ಕಳ್ಕೊಂಡಿರೋದಕ್ಕೋಸ್ಕರ ಬ್ಯಾಂಕ್ನವ್ರು ಕೊಟ್ಟಿರೋ ಹಣ ತಾಳಿನೂ ಕುಂಕುಮಾನು ಕಳ್ಕೊಂಡಿರೋದಕ್ಕೋಸ್ಕರ ಕರುಣೆ ತೋರಿಸಿ ಕೊಟ್ಟಿರೋ ಹಣ ಒಬ್ಬ ವಿಧವೆ ಜೀವನೋಪಾಯಕ್ಕೋಸ್ಕರ ಕೊಟ್ಟಿರೋ ಹಣ ಏನಂದ್ರೆ ನಿಮ್ದಮ್ಮಯ್ಯ ಸ್ವಲ್ಪ ಸುಮ್ಮನೆ ಇರ್ತೀರಾ ಸುಮ್ಮನಿದ್ದೆ ಸುಮ್ಮನಿದ್ದೆ ಈ ಪರಿಸ್ಥಿತಿ ಬಂತು ನಮ್ಗೆ ಮಿಸ್ಟರ್ ನಾಜುಕಯ್ಯ ಏನ್ರಿ ಏನ್ರಿ ಅಷ್ಟೊಂದು ಹೆಚ್ಕೊತಾ ಇದ್ದೀರಾ ನಾನು
ನಿಮ್ಮ ಅಳಿಯ ಅಳಿಯ ಆಗಿದ್ದಕ್ಕೇನೆ ಇಷ್ಟು ದಿವಸ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ದೆ. ಈ ಮನೆಯಲ್ಲಿ ಯಾರು ಹೊಟ್ಟೆ ತುಂಬಲಿ ಬಿಡ್ಲಿ, ನಿಮ್ಮ ಹೊಟ್ಟೆಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ನೋಡಿಕೊಂಡೆ. ನಮ್ಮ ತಾಯಿ ಔಷಧಿಗೆ ಅಂತ ಇಟ್ಟಿದ್ದ ಹಣದಲ್ಲಿ ನಿಮ್ಮ ಸಿಗರೇಟು ಕುಡಿದಕ್ಕೆ ಅಂತ ಖರ್ಚು ಮಾಡಿದೆ. ಯಾತಕ್ಕೋಸ್ಕರ ನೀವೀ ಮನೆ ಅಳಿಯ ಅಂತ ಎಷ್ಟೋ ದಿವಸ ನನ್ನ ಹೆಂಡತಿ ಮಕ್ಕಳಿಗೆ ಬರೀ ನೀರಿನಲ್ಲೇ ಹೊಟ್ಟೆ ತುಂಬಿಸೋ ಧರ್ಮ ಕಾರ್ಯ ಮಾಡಿದೆ. ಈ ಮನೆಯಲ್ಲಿ ಎಲ್ಲರ ಕ್ಷೇಮಕ್ಕಿಂತ ನಿಮ್ಮ ಕ್ಷೇಮನೇ ಮುಖ್ಯ ಅಂತ ರಾಜಿ ಆದೆ. ಆದರೆ ಈ ವಿಷಯದಲ್ಲಿ ರಾಜಿ ಆಗೋದಿಲ್ಲ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಎಲ್ಲಿ ಆ ಹಣ? ಹಣದಿಂದ ಹಣ ಸಂಪಾದನೆ ಮಾಡಿ ನಿಮ್ಮ ಋಣ ತೀರಿಸೋಣ ಅಂತ ಜೂಜಾಡ್ದೆ. ಬುಜ್ಕೆ ಬುಜ್ಕೆ ನಿಮ್ ಬ್ಯಾಡ್ ಲಕ್ಕು. ನಾಚಿಕೆ ಆಗೋದಿಲ್ಲ ಒಂದು ಹೆಣ್ಣಿನ ದುಡ್ಡನ್ನು ತಗೊಂಡು ಹೋಗಿ ಜೂಜಾಡೋದಿಕ್ಕೆ? ಸಂತೋಷ ಪಡ್ರಿ, ಹೆಣ್ಣಿನ ಹಣ ಇಟ್ಟು ನಾನ್ ಜೂಜಾಡ್ದೆ. ಆ ಧರ್ಮರಾಯ ಹೆಣ್ಣಿನ ಇಟ್ಟು ಜೂಜಾಡ್ದ? ಯಾಕ್ರಿ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ರಾ? ಹೊಡಿತೇನೇನಪ್ಪ? ಹೊಡಿರಪ್ಪ, ಹೊಡಿ ಹೊಡಿಯಪ್ಪ. ಹೊಡಿಯೋದಲ್ಲ ಕಣೋ ನಿನಗೆ, ನನ್ನ ಮಗಳ ಹೆಸರಿನಲ್ಲಿ ಫೋರ್ಜರಿ ಸೈನ್ ಮಾಡಿ ಹಣ ತಗೊಂಡಿದ್ಯಾ ಅಂತ ನಿನ್ನ ಜೈಲ್ಗೆ ಹಾಕ್ಸ್ತೀನಿ. ಒಂದ ಕೆಲಸ ಮಾಡಿ, ಗಡಿಬಿಡಿ ಹೇಳಿ ಆ ಪಿಕ್ಚರ್ ನೋಡಿಲ್ವಾ? ಮಾರಮ್ಮನ್ ಡಿಸ್ಕು, ಜೈಲಲ್ಲಿ ವೆಂಟಿಲೇಷನ್ ಬೆಡ್ಡು, ಬೆಲ್ಲೋಡ ತಕ್ಷಣ ಫುಡ್ಡು, ವಾರಕ್ಕೊಂದ್ಸಲ ಡ್ರೆಸ್ ಚೇಂಜು, ತಿಂಗಳಿಗೊಂದ್ಸಲ ಆಲ್ ಲ್ಯಾಂಗ್ವೇಜ್ ಪಿಕ್ಚರ್ಸ್. ಆ ಬುಜ್ಕಿ ಈ ಮನೆಯಲ್ಲಿದೆ. ನನಗೇನು ಹ್ಯಾಪಿನೇ, ಆದ್ರೆ ನಿಮ್ಮ ಪರಿಸ್ಥಿತಿನೇ ಕಷ್ಟ. ದೊಡ್ಡಳ್ಳಿಯ ಬಳ್ಳಾರಿ ಜೈಲು, ಎರಡನೇವನು ಹರಿಶ್ಚಂದ್ರ ಘಾಟು. ಇನ್ನು ಈ ವಿಷಯ ಹೊರಗಿನವ್ರು ಗೊತ್ತಾದ್ರೆ ಮೂರನೇವನು ಬುಜ್ಕಿ. ಏನೋ ಏನಂದ್ರೆ ಆ ಹಣಕ್ಕಿಂತ ಮಿಗಿಲಾದ ಸೌಭಾಗ್ಯನೇ ಕಳ್ಕೊಂಡಿರೋವಾಗ ಬನ್ನಿ. ಆಂಟಿಗಿರೋ ಕಾಮನ್ ಸೆನ್ಸ್ ಅಂಕಲ್ಗಿಲ್ಲ. ಬುಜ್ಕಿ ಫಾಲೋ ಮೀ. ನಮಸ್ಕಾರ. ನಮಸ್ಕಾರ. ಊಟಕ್ಕೆ ಬಂದ್ರಾ? ಇಲ್ಲ ಇಲ್ಲ, ನಾವು ಹೆಣ್ಣಿನ ಕಡೆಯವರು ಸ್ವಾಮಿ. ಟೈಮ್ ಎಷ್ಟಾಯ್ತು? ಹತ್ತು ಬರ್ರೆ. ಅಬ್ಬ, ಯಾಕ್ರೆ ಹೊಡಿತೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? ಹತ್ತುವರೆ ಅಂದ್ರೆ. ನೀನೇನಂದೆ? ಅಬ್ಬ, ಯಾಕ್ರೆ ಹೊಡಿತೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? ಹತ್ತುವರೆ ಅಂದ್ರೆ. ನೀನೇನಂದೆ? ಅಬ್ಬ, ಯಾಕ್ರೆ ಹೊಡಿತೀರಾ? ಟೈಮ್ ಎಷ್ಟಾಯ್ತು ಅಂದೆ. ಹತ್ತುವರೆ ಅಂದ್ರಿ. ಅಬ್ಬ, ಯಾಕ್ರಿ ಹೊಡಿತೀರಾ? ಕಂದ, ನೀನೇನಪ್ಪ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನಪ್ಪ ಹೇಳ್ದೆ? ಹತ್ತುವರೆ ಅಂದ್ರಿ. ನೀನೇನಪ್ಪ ಅಂದೆ? ಅಬ್ಬ, ಯಾಕ್ರಿ ಹೊಡಿತಿದ್ದೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು? ನಾನೇನ್ ಹೇಳ್ದೆ? ಹತ್ತುವರೆ ಅಂದ್ರಿ. ನೀನೇನಂದೆ? ಅಬ್ಬ, ಅಲ್ಲಿ ಹಸೆ ಮನೆ ಮೇಲೆ ಗಂಡು ಹೆಣ್ಣನ್ನು ಕೂಡಿಸಿ ಇಲ್ಲಿ ಮದ್ವೆ ಬಂದಿರೋ ದೊಡ್ಡವರಿಗೆ ಹೊಡಿತಾ ಇದ್ರಲ್ಲ, ಯಾಕೆ ಹೇಳ್ರಿ? ಮೇಲೆ ನೀನೇನ್ ಕೇಳಿದ್ದು? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳಿದ್ದು? ಹತ್ತುವರೆ ಅಂದ್ರಿ. ನೀನೇನಂದಿದ್ದು? ಅಬ್ಬ, ಬುದ್ಧಿ ಇದೇನ್ರಿ ನಿಮ್ಗೆ? ಈಗ ಹತ್ತುವರೆ ಅಲ್ಲ, ಒಂದೂವರೆ ಗಂಟೆ. ಹತ್ತುವರೆಯಿಂದ ಒಂದೂವರೆ ತನಕ ಹೀಗೆ ಹೊಡಿತಾ ಇದಾರೆ ಇವರು. ಯಾಕೆ ಶಾಸ್ತ್ರಿಗಳೇ? ನನ್ನ ಹೆಸರೇನು? ಅಬ್ಬಾಯ್ ಶಾಸ್ತ್ರಿ. ನೀವೆಲ್ಲ ಏನಂತ ಕರಿತಾ ಇದ್ದೀರಾ? ಅಬ್ಬಾಯ್ ಶಾಸ್ತ್ರಿಗಳೇ ಅಂತೀವಿ. ಅಬ್ಬ ನೋಡಿ, ಇದೇ ಇವನ್ ಗೌರವ ಕೊಡ್ತಾ ಇರೋದು. ಎಲ್ಲ ದೊಡ್ಡವರು ಪ್ರೀತಿ ವಿಶ್ವಾಸದಿಂದ ಅಬ್ಬಾಯಿ ಶಾಸ್ತ್ರಿಗಳೇ ಅಂತ ಕರೆದ್ರೆ ಏಕವಶದಲ್ಲಿ ಅಬ್ಬ ಅಂತ ಕರಿತಾ ಇದಾರಲ್ಲ ಇವನು, ಇವನ ಮನೆ ಆಳ ನಾನು. ಶಾಸ್ತ್ರಿಗಳೇ, ಇವ್ರ ವಿಷಯ ಆಮೇಲೆ ನೋಡ್ಕೊಳ್ಳಿ, ಮೊದಲು ಈ ಮದುವೆ ಮಾಡಿಸಿ. ಓಕೆ, ಕ್ಯಾಶ್ ಡೌನ್. ಕ್ಯಾಶಾ? ಯಾಕೆ? ಮದುವೆ ಮಾಡ್ಸೋದಕ್ಕೆ. ಹೇ, ಮದುವೆ ಮಾಡಿಸಿ ಆಮೇಲೆ ಕೊಡ್ತೀನಿ. ಕೊಟ್ಬಿಡಿ, ಆಮೇಲೆ ಮಾಡಿಸ್ತೀನಿ. ಆಯ್ತು, ನಿಮ್ದು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ 1,001 ರೂಪಾಯಿ. ಬಟಾಶಾಸ್ತ್ರಿಗಳು ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಬರ್ಬೇಕು, ಬರ್ಬೇಕು. ಮದ್ವೆಗೆಲ್ಲ ರೆಡಿನಾ? ರೆಡಿ ಬಟಾಶ್ಲೇಖ್ ಶಾಸ್ತ್ರಿಗಳೇ. ಕೊಡು, ತಗೊಳ್ಳಿ 25,000 ರೂಪಾಯಿ. ಬಟಾಶ್ಲೇಖ್ ಪ್ಲಸ್ ತೆಗ್ದೆ. ಸೆಕ್ರೆಟರಿ, ಎಸ್ ಲೇಖ್ ಬಾಸ್. ಆಕ್ಷಿ, ಅವನಿಗೆ ಯಾಕೆ 25,000? ಸಂಭಾವನೆ, ಸಂಭಾವನೆ. ವೇದ ಪಂಡಿತ ನಾನು, ಮ್ಯಾರೇಜ್ ಮಾಡಿಸ್ತಿರೋ ನಾನು. ನನಗೆ ಜುಜುಬಿ 1,001 ರೂಪಾಯಿ, ಅವನಿಗೆ 25,000. ನಿಮಗ್ ಕೊಡೋದು ಮದುವೆ ಮಾಡಿಸ್ಲಿಕ್ಕೆ, ಅವ್ರಿಗೆ ಕೊಡೋದು ಅವ್ರ ಮಠಾಸ್ಲಿಕ್ಕೆ ಇಟ್ಟು ಮದುವೆ ಹಾಳಾಗದೆ ಇರ್ಲಿ ಅಂತ. ನನಗಿಂತ ಒಂದ್ ಲೆಗ್ಗೆ ದೊಡ್ಡದ ಮದುವೆ ಮಾಡಿಸ್ಲಿಕ್ಕೆ? ನೀನಿಲ್ಲ ಅಂದ್ರೆ ನಿನ್ ತರ ಲಕ್ಷಾಂತರ ಜನ ಸಿಗ್ತಾರೆ.
ಆದ್ರೆ ಈ ಮಟಾಶ್ ಲೆಗ್ ಆಲ್ ಇಂಡಿಯಾ ಲೆವೆಲ್ ಗೆ ಏಕೈಕ ಲೆಗ್ ಜೈ ಮಟಾಶ್ ಲೆಗ್ ಜೈ ಮಟಾಶ್ ಲೆಗ್ ಬೈ ಮಟಾಶ್ ಲೆಗ್ ಮಟಾಶ್ ಲೆಗ್ ಮಟಾಶ್ ಲೆಗ್ ಮಟಾಶ್ ಲೆಗ್ ಮಟಾಶ್ ಲೆಗ್ ಜೈ ಮಟಾಶ್ ಲೆಗ್ ಬಚಾವಾದೆ ಗಿರ್ಜಾ ನಾನ್ ತಪ್ಪಾಬಿಟ್ಟೆ ಗಿರ್ಜಾ ತಪ್ಪಾಬಿಟ್ಟೆ ಒಂದ್ ಪೆಗ್ಗು ಜಾಸ್ತಿ ಆಗೋಯ್ತು ನೀನು ಅಂತ ತಿಳ್ಕೊಂಡು ಪಾಪ ನಿನ್ ತಂಗಿನ ತಪ್ಪಾಬಿಟ್ಟೆ ಅಯ್ಯೋ ದೇವ್ರೆ ನಾನ್ ಎಂತ ತಪ್ಪ ಕೆಲ್ಸ ಮಾಡ್ಬಿಟ್ಟೆ ನನ್ ಕಣ್ ಹಿಂಗ್ ಹೋಗ್ಬಾರ್ದ ಅಯ್ಯೋ ಬುಚ್ಕೆ 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 ಪಾಪಿಷ್ಟು ಕಣ್ಣು ಅಷ್ಟು ಬೇಗ ಎಲ್ಲಿ ಹಿಂಗ ಹೋಗುತ್ತೆ ಹಿಂಗೆ ನೋಡ್ದ ಒಲೆ ಹಚ್ಚಕ್ಕೆ ಬೆಳಿಗ್ಗೆ ಒಂದ್ ಪೀಸು ಸಾಯಂಕಾಲ ಒಂದ್ ಪೀಸು ಹುಷಾರಿಂದ ಉಪಯೋಗಿಸ್ಬೇಕು ಸಲ ನೀನ್ ಅಕ್ಕ ಅಂತ ತಪ್ಕೊಂಡಿಲ್ಲ ನೀನೇ ಅಂತ ತಪ್ಕೊಂಡೆ ಮನ್ಸಲ್ಲಿ ಇರೋದು ಹೇಳ್ತಾ ಇದ್ದೆ ನೀನ ಗಂಡ ಇಲ್ಲ ಗಂಡ ಇಲ್ದವಳಿಗೆ ಅಕ್ಕನ ಗಂಡಲ್ಲಿ ತಿಕ್ಕು ಹೂಕಾರ ಹುಳಿ ತಿನ್ನೋ ಬಾಡಿ ಅಲ್ವಾ ಏನಾದ್ರೂ ನನ್ನ ಕೈಲಾಸ ಏನಮ್ಮ ಅಕ್ಕಮ್ಮ ಯಾಕೆ ಹೇಳ್ತಿದೀಯಾ ಏನಾಯ್ತೆ ಸುಮೀರ್ ಮಕ್ಕಳ ನೀನ್ ಈ ರೀತಿ ಅಳ್ತಾ ಇದ್ರೆ ನಿಮ್ಮ ಅಕ್ಕ ಕೂಡ ಅಳ್ತಾಳೆ ಏನಿಲ್ಲ ಅತ್ತೆ ಪಾಪ ಗಂಡನ ಜ್ಞಾಪಕ ಬಂತು ಅಂತ ಕಾಣುತ್ತೆ ಎಷ್ಟತ್ರ ಏನಮ್ಮ ಪ್ರಯೋಜನ ಹೋದ್ರು ಮತ್ತೆ ಬರ್ತಾರಿಯೇ ಅಳ್ಬೇಡಮ್ಮ ಅಳ್ಬೇಡ ನೀನ್ ಯಾವತ್ತೂ ಒಂಟಿಯಾಗಿರ್ಬೇಡ ಮೊದ್ಲು ನಾನೊಂದು ಹೆಣ್ಣು ಆಮೇಲೆ ತಾಯಿ ನಡೆದದ್ದೇನು ಅಂತ ಅರ್ಥ ಮಾಡ್ಕೋಬಲ್ಲೆ ಕಣೆ ಅರ್ಥ ಮಾಡ್ಕೋಬಲ್ಲೆ ಬಾಡುವ ಹೂವಿಗೆ ಅಂದವೇಕೆ ತಂದೆ ಒಂದು ದಿನ ಬದುಕಿಗೆ ಸುಗಂಧವೇಕೆ ತಂದೆ ಬಾಲಯ ಮನದಲ್ಲಿ ಆಸೆಯೇಕೆ ತಂದೆ ಬಳ್ಳಿಯ ಆಸರೆಯ ಏಕೆ ನೀ ಕಡಿದೆ ಬೇಲಿಯ ಪೈರನು ಮೇಯುವ ವೇಳೆ ಮಾಲಿಯೇ ಮೌನದೆ ನೋಡುವ ವೇಳೆ ಯಾರಿಹರು ಗತಿ ಯಾರಿಹರು ಅಮ್ಮ ಕಲ್ಪನಾ ನನ್ನ ಬಂಗಾರ ಎಲ್ಲಿದೆಯ ತಾಯಿ ನನ್ನ ಕ್ಷಮಿಸ್ಬಿಡಿ ಬಿಗ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಾಕೆ ಬಿಗ್ರೆ ಏನಾಯ್ತು ಅವತ್ ನೀವು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ನನ್ನ ಭಾರತ ಮಾತಂದು ನಿಮ್ ಮನಸ್ಸು ತೋರಿಸ್ಬಿಟ್ಟೆ ಏನೋ ದುಃಖದಲ್ಲಿದ್ದ ಕಲ್ಪನನ್ನು ಆಡ್ಬಾರ್ದು ಮಾತಾಡಿ ಅವಳ ಕುತ್ತಿಗೆಯಿಂದ ಆಚೆಗ್ ತಳ್ಳಿ ಮಹಾಪ್ರಾಣ ಮಾಡ್ಬಿಟ್ಟೆ ಅಮ್ಮ ಕಲ್ಪನಾ ನಿನ್ನೆ ರಾತ್ರಿ ನಿನ್ ಗಂಡ ನನ್ ಕನ್ಸಲ್ ಬಂದು ನನ್ನ ಯೋಗ್ಯತನಕ್ಕೆ ಚೆನ್ನಾಗಿ ಬೈದು ಅಪ್ಪ ಈಗಲೂ ಕಾಲ ಬಿಚ್ಚಿಲ್ಲ ಹೋಗಿ ನಿನ್ ಸೊಸೆನ ತಪ್ಪಾಯ್ತು ಅಂತ ಹೇಳಿ ಮನೆ ಕರ್ಕೊಂಡ್ ಬಾರಪ್ಪ ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಯೋ ಕಲ್ಪನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳಪ್ಪ ಅಂತ ಹೇಳ್ದ ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಈ ಪ್ರಸಾದ ತರ್ತಾ ಇದ್ದೀನಿ ತಗೊಳಪ್ಪ ನಾನೇನೇ ತಪ್ಪಾಡಿದ್ರು ಅದನ್ನ ಕ್ಷಮಿಸ್ಬಿಟ್ಟು ನಿನ್ ಮನೆಗ್ ನೀನ್ ನಡಿಯಮ್ಮ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ತಾಯಿ ಬೇಕು ಅಂದ್ರೆ ನಿನ್ ಕಾಲ್ಗಾದ್ರು ಬಿಡ್ತೀನಿ ಹೌದು
ಚಾಮುಂಡಿ ಯಾರು ಬಂದಿದ್ದಾರೆ ನೋಡು. ಕಲ್ಪನಾ ಬಂದಿ ಅಮ್ಮ. ಅತ್ತೆ ನೀನ್ ಈ ಮನೆಗೆ ಬಂದ್ಮೇಲೆ ಹೊಸ ಕಡೆ ಬಂದಂಗ ಆಯ್ತು ಕಣಮ್ಮ. ಲೇ ಮಗು ಎಷ್ಟೊತ್ತಿಗೆ ತಿಂಡಿ ತಿಂದಿದ್ದೋ ಏನೋ, ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟಕ್ಕೆ ಹಾಕೆ. ಬಾ ಏನ್ ಪೆದ್ದನೇ ನೀನು, ಬರೀ ಅನ್ನ ಬಿಡಿಸ್ತಾ ಇದ್ಯಾ? ಊಟಕ್ ಮುಂಚೆ ಸ್ವೀಟ್ ತಿಂದಿ ತಡಿ, ತಗೊಮ್ಮ. ಅಯ್ಯೋ ನಿನ್ಗೋಸ್ಕರ ತಂದಿದ್ದು ಕಣಮ್ಮ, ನಾಚ್ಕೋಬಿಡ ತಿನ್ನು. ಇದು ಬೆಣ್ಣೆ, ಅವಳೊಬ್ಳು ಬಡಿಸು, ಸಂಕೋಚ ಇಲ್ದಲೆ ಊಟ ಮಾಡಮ್ಮ. ಇವತ್ತಿಂದ ಈ ರೂಮು ನಿಂದು, ರೆಸ್ಟ್ ತಗೋ, ನಾನ್ ಬರ್ತೀನಿ. ಅಯ್ಯೋ ಅಯ್ಯೋ ಇದೇನಮ್ಮ ಈ ಬಟ್ಟೆ ತಗೊಳ್ತಾ ಇದೀಯಾ? ಇನ್ಮೇಲೆ ನೀನ್ ಹಾಕೋಬೇಕಾಗಿರೋ ಬಟ್ಟೆ ಇದಲ್ಲಮ್ಮ, ಅದನ್ನ ಇಟ್ಬಿಡು. ಇಲ್ಲಿದೆ ನೋಡು, ಈ ಬಟ್ಟೆ ಹಾಕೋಬೇಕು. ಹೌದು ತಾಯಿ, ಬಸ್ ಅಲ್ಲಿ ಆಫೀಸ್ಗೆ ಹೋಗಕ್ಕೆ ಈ ಬಟ್ಟೆ ಹಾಕೊಂಡೋದ್ರೆ ಚೆನ್ನಾಗಿರಲ್ಲ ಕಣಮ್ಮ. ಎಷ್ಟೇ ಆಗ್ಲಿ ನೀನು ಓದಿರೋ ಹೆಣ್ಣು, ಈ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಒಬ್ಬಂಟಿಗಳಾಗಿ ಎಷ್ಟು ದಿವಸ ಅಂತ ಕಾಲ ಕಳಿತೀಯಮ್ಮ? ಅದಕ್ಕೆ ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಎಲ್ಲ ವಿವರವಾಗಿ ಮಾತಾಡಿದೀನಿ. ನಿನ್ ಗಂಡನ್ ಕೆಲ್ಸನ ಅವ್ರು ನಿನ್ಗೆ ಕೂಡ ಕೊಪ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಕೆಲ್ಸ ಮಾಡೋದ? ಹೌದಬ್ಬ, ನಮ್ಗೆ ಜೀವನಕ್ಕೆ ಯಾವ ಆಧಾರನೂ ಇಲ್ಲ ಕಣಬ್ಬ. ಇದೊಬ್ಬ ಮಗನು ಕಳ್ಕೊಂಡ್ಬಿಟ್ವಿ, ಈಗ ಮಗನೂ ನೀನೆ, ಸೊಸೆನೂ ನೀನೆ, ಎಲ್ಲಾ ನೀನೆ ಕಣಬ್ಬ. ಯಾವ ಮಾತು ಆಡದೆ ಒಪ್ಕೊಂಡ್ಬಿಡು ತಾಯಿ. ಆಗ್ಲಿ ಮಾವಯ್ಯ. ನಮಸ್ಕಾರ. ನಮಸ್ಕಾರ. ಇವರೇ ನಮ್ ಸೊಸೆ ವಿಜಯ್ ನೆನ್ಸ್ಕೊಂಡ್ರೆ ತುಂಬಾ ಫೀಲ್ ಆಗತ್ತೆ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಇವತ್ತು ಒಳ್ಳೆ ದಿವಸ, ಕೆಲ್ಸಕ್ಕೆ ಸೇರ್ಸೋಣ ಅಂತ. ಜಾಯಿನ್ ಆಗ್ತೀರಮ್ಮ? ಆಗ್ತೀನಿ ಅಂತ ಹೇಳಮ್ಮ. ಆಗ್ತೀನಿ ಸರ್. ಸೈನ್ ಮಾಡಿ. ಕೃಷ್ಣ. ಎಸ್ ಸರ್. ಈಕೆ ನಮ್ಮ ವಿಜಯ್ ಮಿಸಸ್ ಕಲ್ಪನಾ, ಅವ್ರ ಪ್ಲೇಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಈ ಅಟೆಂಡೆನ್ಸ್ ರಿಜಿಸ್ಟ್ರಿಗೆ ಒಂದು ಸೈನ್ ಹಾಕಿ. ಎಷ್ಟೇಟು ಬಾಸ್ ಎರಡ್ ಮೂರ್ ಸಲ ಕೇಳ್ತಾ ಇದ್ರು, ಬಂದ್ರ ಬಂದ್ರ ಅಂತ. ಬಾಸ್? ಯಾವ ಬಾಸ್? ಲೆಗ್ ಬಾಸ್. ಹಲೋ, ಮಟಾಸ್ ಲೆಗ್ ಸ್ಪೀಕಿಂಗ್. ಯಾರೋ ಸದಾಮ್ ಹುಸೇನಾ? ಹಾ, ಫೋನ್ ನಿನ್ನ ಮಿಲಿಟರಿ ಮ್ಯಾನ್ ಆಗಿ ಹಲೋ ಅಂತಿದ್ಯಲ್ಲಯ್ಯ, ಎಲ್ಲಿ ಒಟ್ಟು ಹೊಡಿಬೇಕು? ಹಾ, ಏನು ಅಮೆರಿಕದವರು ವಾರ್ ಡಿಕ್ಲೇರ್ ಮಾಡಿದಾರ? ಹಾ, ಓ ನಿನ್ನ ಪರವಾಗಿ ವಾರ್ ಫೀಲ್ಡ್ ಅಲ್ಲಿ ನನ್ನ ಲೆಗ್ ಇಡ್ಬೇಕಾ? ಸಾರಿ ಕಣಯ್ಯ, ಇತ್ತೀಚೆಗೆ ವಿದೇಶಿ ವ್ಯವಹಾರದಲ್ಲಿ ಲೆಗ್ಗೆ ಪುರ್ಸೋದಿಲ್ಲ. ಆಹಾ, ನೋಡು ಒಂದು ಕೋಟಿ ಅಲ್ಲ, ನೀನು 10 ಕೋಟಿ ಕೊಟ್ರು ಆಗಲ್ಲ. ಹಾ, ಇಟ್ಬಿಡು ಇಟ್ಬಿಡು. ಲೆಗ್ ಬಾಸ್ ಮದ್ರಾಸಿಂದ ಶ್ರೀದೇವಿ ಲೈನ್ ಅಲ್ಲಿ ಇದೆ. ಹಲೋ ಶ್ರೀದೇವಿ, ನಿನ್ನ ಚೆನ್ನಾಗಿದ್ಯಾನೆ? ಮಮ್ಮಿ ಚೆನ್ನಾಗಿದಾರ? ಹಾ, ಏನು ಮಾಧುರಿ ದೀಕ್ಷಿತ್ ನಂಬರ್ 1 ಆಗ್ತಿದಾಳ? ನಿನ್ನ ಡಾಮಿನೇಟ್ ಮಾಡಿ. ಹಾ, ಏನು ನಾಳೆ
ಹೊಸ ಪಿಕ್ಚರ್ ಮುಹೂರ್ತನ ಇರ್ಲಿ ಕಣೆ ಕ್ಲಾಪ್ ಹೊಡೆದ ತಕ್ಷಣ ಲೆಗ್ ಇಡ್ತೀನಿ ಪಿಕ್ಚರ್ ಫ್ಲಾಪ್ ಆಗುತ್ತೆ ನಮಸ್ಕಾರ ಸರ್ ಏನೋ ಹನುಮಂತ ಬಂದಿದ್ದು ಏನಿಲ್ಲ ಆ ರಾಜೀವಪ್ಪ ಗೊತ್ತಲ್ಲ ಗೊತ್ತಿ ಹೇಳಯ್ಯ ನನ್ನ ಮಗ ನಾಳೆ ಕೇಂದ್ರ ಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾನೆ ಸರ್ ಅವನು ಮಾತ್ರ ನನಗೆ ಕಾಂಪಿಟೇಷನ್ ಆಗಿಲ್ಲದೆ ಹೋಗಿದ್ದಿದ್ರೆ ಆ ಮಂತ್ರಿ ಪದವಿ ನನಗೆ ಸಿಕ್ಕಿರೋದು ಸರ್ ತಾವು ಹೇಗಾದ್ರೂ ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಮಟಾಶ್ ಲೆಗ್ನ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಜಾಗದಲ್ಲಿ ಇಟ್ಟು ನನ್ನನ್ನು ಮಂತ್ರಿ ಮಾಡಿಬಿಡಿ ಸರ್ ದಯವಿಟ್ಟು ಮಂತ್ರಿ ಮಾಡಿಬಿಡಿ ಎಷ್ಟು ಗಂಟೆಗೆ ಲೆಗ್ ಇಡಬೇಕು ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರ್ ನಾಳೆ 10 ಗಂಟೆಗೆ ಏನು ಪ್ರೋಗ್ರಾಮ್ ನೋಡಯ್ಯ ಶಿಪ್ ನಲ್ಲಿ ಲೆಗ್ ಇಟ್ಟು ಸಮುದ್ರದಲ್ಲಿ ಮುಳುಗೋ ಹಾಗೆ ಮಾಡಬೇಕು ಬಾಸ್ ಆಗಲ್ಲ ಕಣ್ರಪ್ಪ ಲೆಗ್ ಫ್ರೀ ಇಲ್ಲವಲ್ಲ ಅಯ್ಯಯ್ಯೋ ದಯವಿಟ್ಟು ಹಾಗೆ ಹೇಳಬಿಡಿ ಸರ್ ಹಾಗೆ ಹೇಳಬಿಡಿ ಸರ್ ಇದೊಂದು ಸರಿ ನನ್ನನ್ನು ಮಂತ್ರಿ ಮಾಡಿಬಿಡಿ ಸರ್ ನಮ್ಮ ಪಕ್ಷಕ್ಕೆ ನಿಮ್ಮ ಈ ಮಟಾಶ್ಲಗ್ನೆ ಗುರುತಾಗಿಟ್ಕೊಂಡು ಇಡೀ ದೇಶದಲ್ಲೆಲ್ಲ ಮಟಾಶ್ಲಗ್ಗೆ ಜೈ ಮಟಾಶ್ಲಗ್ಗೆ ಜೈ ಓವರ್ ಆಗಿ ಆಕ್ಟ್ ಮಾಡಬೇಡ ಸರಿ ಸರ್ ಆಯ್ತು ಆ ಟೈಮಿಗೆ ನಾನು ಟಿವಿ ನೋಡ್ತೀನಿ ಬಿಡು ಅಯ್ಯಯ್ಯೋ ಟಿವಿ ನೋಡಿದ್ರೆ ಟಿವಿ ಸ್ಟೇಷನ್ಗೆ ಎಫೆಕ್ಟ್ ಆಗುತ್ತೆ ಸರ್ ಅವನಿಗೆ ಏನಾಗುತ್ತೆ ಸರ್ ಯೋ ಹುಚ್ಚಿನ ತರ ಮಾತಾಡಬೇಡ ನಾನು ಟಿವಿ ನೋಡ್ತೀನಿ ಅಂತಲ್ಲ ಹೇಳಿದ್ದು ಟಿವಿಲ್ ಬರೋ ಪ್ರಮಾಣ ವಚನ ಸ್ವೀಕರಿಸೋ ಪ್ರೋಗ್ರಾಮ್ ನ ನಾನು ಮಂಗಳೂರಿನಲ್ಲಿ ಟಿವಿ ನೋಡ್ತಾ ಲೆಗ್ ಇಟ್ಟೆ ಅನ್ಕೋ ಪಾರ್ಲಿಮೆಂಟ್ ಅಲ್ಲಿ ಅವನಿಗೆ ಎಫೆಕ್ಟ್ ಆಗಿ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ತಮ್ಮ ಅಯ್ಯೋ ಒಂದು 10 ಲಕ್ಷ ಕ್ಯಾಶ್ ಕೌಂಟರ್ ಅಲ್ಲಿ ಕಟ್ ಹೋಗಯ್ಯ ಈಗಲೇ ಕಟ್ಬಿಡಿ ಏನ್ ಹನುಮಂತು ನಿಮ್ಮ ತಾಯಿಯವರು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರು ತುಂಬಾ ಸೀರಿಯಸ್ ಆಗಿದ್ದಾರೆ ಸತ್ಯನಾರಾಯಣಾಯ ನಮಃ ಶ್ರೀ ಸಾಯಿ ಬಾಬಾಯ ನಮಃ ಓಂ ಶ್ರೀ ಕುಲಾದೇವೇಂದ್ರಾಯ ನಮಃ ಆರೋಗ್ಯವಾಗಿ ತರಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ಲ ಇವತ್ತು ನಿಮ್ಮ ತಂದೆ ಅವರು ರಿಟೈರ್ಡ್ ಆಗ್ತಾ ಇದ್ದಾರಲ್ವೇ ನಮ್ಮ ಆಫೀಸ್ ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಮತ್ತೆ ಅಮ್ಮಂಗೆ ಹುಷಾರಿಲ್ಲ ಅಂತ ಒಬ್ಬ ಹುಡುಗ ಬಂದು ಹೇಳಿದ್ನಲ್ಲ ನಾನೇ ಹೇಳಿ ಕಳಿಸಿದ್ದಮ್ಮ ಯಾಕೆ ಒಂದು ನಿಮಿಷ ಹೇಳ್ಕೊ ಒಂದು ನಿಮಿಷ ಬಂದ್ಬಿಟ್ಟಮ್ಮ ಒಂದು ನಿಮಿಷ ಬಂದ್ಬಿಟ್ಟು ಏನ್ ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಅರ್ಥ ಆಗ್ಲಿಲ್ವಾ ನೀನು ಬೆಳ್ಳಿ ಬೆಟ್ಟದ ಮೇಲಿನ ಮರದಲ್ಲಿರೋ ತೊಂಡೆ ಹಣ್ಣಿನ ತರ ಪಳಪಳ ಅಂತ ಹೊಳಿತಾ ಇದ್ಯಾ ನಾನು ಒಣಗಿದ ಮೆಣಸಿನಕಾಯಿ ತಿಂದು ಕಾಗೆ ತರ ಕಾವ್ ಕಾವ್ ಅಂತ ಇದ್ದೀನಿ ಈಗ ನಿನ್ನ ತಿಂದೆ ಬಿಡ್ತೀನ ಬುಜ್ಕಿ ನೀನು ಮನುಷ್ಯನ ಪಶುನ ನಾನು ಇಲ್ಲಿವರೆಗೂ ಮನುಷ್ಯನಾಗೇ ಇದ್ದೆ ನೀ ಒಬ್ಬದೇ ಹೋದ್ರೆ ಮಾತ್ರ ಪಶು ಆಗ್ಬೇಕಾಗಿದೆ ನನ್ನ ಮೈ ಮುಟ್ಟದ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ ನೀನು ಹೆಣ್ಣು ಪ್ರಾಣ ಕೊಡ್ಬೇಕೇ ವಿನಃ ಪ್ರಾಣ ತೋಗಿ ಬಂದು ಬುಜ್ಕಿ ನಿನ್ಗೇನ್ ಬಂತು ಕೇಳ್ತಲ್ಲ ಮೊದ್ಲೇ ಇವಳು ಗಂಡನ್ ಕರ್ಕೊಂಡು ದುಃಖದಲ್ಲಿದ್ದಾಳೆ ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ ಇವಳು ಏನು ಮಾಡ್ಬೇಡಿ ಅಂದ್ರೆ ಪುಚ್ಕಿ ಗಂಡನ್ ಕಳ್ಕೊಂಡಿರೋ ಊಟ ಬಿಟ್ಟಿದ್ದಾಳ ನಿದ್ದೆ ಬಿಟ್ಟಿದ್ದಾಳ ನೀನ್ ಆ ಕಡೆ ಹೋಗ್ ಇವಳು ನನಗೆ ಬೇಕು ಬೇಕು ಅಂದ ತಕ್ಷಣ ಬಂದ್ಬಿಡೋಕೆ ಇವಳೇ ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡ ಹೆಂಡತಿನೋ ಅಲ್ಲ ಇಟ್ಕೊಂಡ ಸೋಳೆನೋ ಅಲ್ಲ ಕರೆಕ್ಟ್ ಬುಜ್ಜಿ ಒಂದ್ ಕೆಲಸ ಮಾಡ್ತೀನಿ ಇವಳನ್ನು ಕೂಡ ಮದುವೆ ಮಾಡ್ಕೊಂಡು ನಿನಗೆ ಸೌತೆ ಮಾಡ್ತೀನಿ ನಿಮ್ಗೇನು ಹುಚ್ಚಿಡ್ದಿದ್ಯಾ ಹೌದು ಬುಜ್ಜಿ ನನಗೆ ಹುಚ್ಚಿಡ್ದಿದೆ ನಾದನೇ ಹುಚ್ಚು ನೀನಂತೂ ಪಂಜೆ ಅಂತ ಸ್ಟಾಂಪ್ ಹಾಕೊಂಡಿದ್ಯಾ ನಿನ್ನ ತಂಗಿನಾದ್ರೂ ತಾಯಿನ ಮಾಡಿ ನಾನು ಗೊಂಡ್ಸು ಅಂತ ಪ್ರೂವ್ ಮಾಡ್ಕೋತೀನಿ ಆ ತಾಳಿ ಕೊಡು ನಾನು ಕೊಡಲ್ಲ ಕೊಡಲ್ಲ ನಿನಗೆ ಹೇಳ್ತಿರೋದು
ದಾಳಿ ಅಂತ ಕೊಡು. ನಾನು ಕೊಡಲ್ಲ. ಕೊಡದೆ ಹೋದ್ರೆ ಕೊಂದು ಬಿಡ್ತೀನಿ. ನಾನು ಕೊಡಲ್ಲ. ನಾನು ಕೊಂದ್ರು ನಾನು ಕೊಡಲ್ಲ. ಕೊಡಲ್ಲ. ಬಿಡ್ರಿ. ಯೋಗ್ಯ. ಅವಳು ದಾಳಿ ಯಾಕೋ ಕೇಳ್ತಾ ಇದ್ದೀಯಾ? ನೀನು ಸತ್ತೋಗಿದ್ದೀಯೇನೋ? ನಿನ್ ಹೆಂಡತಿ ಮುಂಡೆ ಆಗಿದ್ದಾಳೇನು? ಬಿಡ ಬಿಡ ಅವಳನ್ನ. ಅಳಿಯ ಬೇರೆ ಯಾರು ಅಲ್ಲ, ಈ ನಗುವಿನ ಹಳ್ಳಿ ನಾಜುಕಯ್ಯ. ತಲೆ ಕೆಡಿಸ್ಕೊಂಡು ಕೂಗಾಡ್ಬೇಡಿ, ನೀವು ಒಪ್ಕೊಳ್ಳಿ ಬಿಡಿ. ನಿಮ್ಮಿಬ್ರು ಹೆಣ್ಮಕ್ಳ ಗಂಡ ನಾನೇ. ಈ ಮದ್ವೆನ ಮರ್ಯಾದೆ ಒಪ್ಕೊಂಡು ಈ ಬುಚ್ಚಿನ ಪ್ರಸ್ತುತ ರೂಮ್ ಕಳಿಸ್ತೀರಾ, ಇಲ್ಲ ನಾನು ಕಟ್ಟಿದ್ದಾಳಿನ ಕಿತ್ತು ಪಿಸಾಗಿ ಈ ಮನೆಯಿಂದ ನನಗೆ ಹೊರಗೆ ಹೋಗು ಅಂತೀರಾ? ಹೋಗೋಕೆ ನಂದೇನು ಅಭ್ಯಂತರ ಅಲ್ಲ ಬಿಡಿ. ಆದ್ರೆ ಗಂಡನ ಕಳ್ಕೊಂಡಿರು ಅವಳು, ಗಂಡನ ಬಿಟ್ಟರು ಇವಳು, ಒಬ್ಬರಿಗೊಬ್ರು ನಿಮಗೆ ಭಾರವಾಗ್ತಾರಳ ಅಂತ ನಾನು ಫೇಲ್ ಮಾಡ್ಕೋತಾ ಇದ್ದೀರಿ. ಅಮ್ಮ ಕಲ್ಪನಾ, ಇಷ್ಟು ದಿವಸ ಎಂಥ ಸಮಸ್ಯೆ ಬಂದರು? ಉದ್ಯೋಗ ಇದೆ, ಸಂಬಳ ಬರುತ್ತೆ ಅನ್ನೋ ಧೈರ್ಯದಲ್ಲಿದ್ದೆ. ಇನ್ಮೇಲೆ ಆ ಧೈರ್ಯ ಕೂಡ ಹೋಗ್ಬಿಡ್ತಮ್ಮ. ನನ್ನ ರಿಟೈರ್ ಮಾಡಿಬಿಟ್ರು ಆಫೀಸಲ್ಲಿ. ಅವರೆಲ್ಲ ನನ್ನ ಅಭಿನಂದಿಸಿ ನನ್ನ ಕೊರಳಿಗೆ ಈ ಮಾಲೆ ಹಾಕಿದ್ರು. ಇಲ್ಲಿ ಅಳಿಯಂದ್ರು ನಿನ್ನ ಮೇಲೆ ಅಭಿಮಾನ ತೋರಿಸಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಜೀವನ ಕೊಟ್ಟರು. ದೀರ್ಘ ಸುಮಂಗಲಿ ಭವ. ಮಂಗಲಿ ಭವ ಅಂತ ಅಕ್ಕನಿಗೂ ಕೂಡ ಆಶೀರ್ವಾದ ಮಾಡಪ್ಪ. ಮುತ್ತೈದೆಯನ್ನ ವಿಧವೆಯಾಗಿಸಿ, ವಿಧವೆಯನ್ನ ಮುತ್ತೈದೆಯಾಗಿ ಮಾಡಿದ ಈ ಮಹಾನುಭಾವ ನಿಮ್ಮ ಅಳಿಯಂದ್ರನ್ನು ಕೂಡ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಪ್ಪ. ಈ ಮಹಾಮೂರ್ತಿ ಕೈಯಿಂದನೇ ಎವಳು ಕುತ್ತೆಗೂ ತಾಳಿ ಕಟ್ಟಿಸ್ಬಿಡು. ನಾವು ಮೂರು ಜನರು ಸೇರ್ಕೊಂಡು ಕೊನೆವರೆಗೂ ಕೃಪಾಚಾರ ಮಾಡಿಕೊಂಡು ಜೀವನ ಸಾಗಿಸ್ತೀವಿ. ಇವಳು ವಿಷಯ ಆಮೇಲೆ ನೋಡೋಣ. ಪಾಪ ಇನ್ನೂ ಚಿಕ್ಕುಡಿಗೆ, ಮೊದ್ಲು ನೀನು ಒಳಗ್ ಬಾ. ಕೈ ತೆಗಿ, ಕೈ ತೆಗಿ. ಅಕ್ಕನ ಗಂಡ ಅಂತ ಅಮ್ಮ, ಅಳಿಯ ಅಂತ ನೀವು, ಈ ಪಶು ಮಾಡಿದ ತಪ್ಪನ್ನ ತಪ್ಪು ಅಂತ ಹೇಳಿದೆ. ಆಶೀರ್ವಾದ ಮಾಡ್ದಾಗ್ಲೇ ನಿಮಗೆ ಮಾತಾಡೋ ಅರ್ಹತೆ ಹೊರಟೋಯ್ತು. ಏನೇ ಅದು ಅರ್ಹತೆ ಬಗ್ಗೆ ಮಾತಾಡ್ತಾ ಇದ್ದೀಯ? ನಿಂತ್ಕೋ, ಒಂದೇ ಹೆಜ್ಜೆ ಮುಂದಿದ್ಯೋ, ನನ್ನ ಅಕ್ಕ ನಿಜವಾಗ್ಲೂ ವಿಧವೆ ಆಗ್ತಾಳೆ. ತಾಳಿ ಕಟ್ಟದ ಗಂಡನ್ನ ತಾಳಿಗೂ ಲಾಡಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ? ನೀನ್ ಕಟ್ಟಿದ ತಾಳಿ ಹೇಗೋ ಆಗುತ್ತೆ. ಮೂರು ಗಂಟು ಹಾಕಿದ ಮೇಲೆ
ಮುಗ್ದೋಯ್ತು ಮುಚ್ಚಿ ಮೂರಲ್ಲ ನೀನು 300 ಗಂಟ ಹಾಕಿದ್ರು ಅದ ತಾಳಿ ಎನಿಸ್ಕೊಳ್ಳಲ್ಲ ಹೆಣ್ಣು ಇಷ್ಟಪಟ್ಟು ಕಟ್ಟಿಸ್ಕೊಳ್ಳೋದಕ್ಕೆ ಮಂಗಳಸೂತ್ರ ಅಂತಾರೆ ಇಷ್ಟವಿಲ್ಲದೆ ಕಟ್ಟಿಸ್ಕೊಳ್ಳೋದಕ್ಕೆ ಮೂಗದಾರ ಅಂತಾರೆ ನಿನ್ನಂತ ಪಶುಗೇನೋ ಗೊತ್ತು ಮಂಗಳಸೂತ್ರದ ಬೆಲೆ ಮಂಗಳಸೂತ್ರನೋ ಮೂಗದಾರನೋ ಹೆಣ್ಣಿನ ಕುತ್ತಿಗೆ ಕಟ್ಟಿದ ಮೇಲೆ ಅದನ್ನ ತಾಳಿ ಅಂತಲೇ ಕರೀತಾರೆ ಮುಚ್ಚಿ ನಿನ್ನ ದೃಷ್ಟಿಯಲ್ಲಿ ಇದು ತಾಳಿ ಅನ್ನೋದಾದ್ರೆ ನನಗೆ ಇದರ ಅವಶ್ಯಕತೆ ಇಲ್ಲ ಅಂದ್ರೆ ಕಿತ್ಬಿಸಾಕ್ತಿಯ ಪವಿತ್ರವಾದ ತಾಳಿನೇ ಕಳ್ಕೊಂಡಿರೋ ನನಗೆ ಪಾಪಿಷ್ಟ ಕಟ್ಟಿರೋ ಈ ತಾಳಿ ಕಿತ್ತು ಬಿಸಾಕೋದ್ರಲ್ಲಿ ಯಾವ ತಪ್ಪು ಕಾಣ್ತಿಲ್ಲ ನೋಡಿದ್ರೆ ಗೊತ್ತಾಗಲ್ವಾ ನಿಶ್ಚಯ ತಾಂಬೂಲ ಇವ್ರು ನಮ್ ತಂದೆ ನಮ್ ತಾಯಿ ನಮಸ್ಕಾರ ನಿಮ್ ಹತ್ರ ನನ್ ಮದುವೆ ವಿಷಯ ಮಾತಾಡಕ್ ಬಂದಿದ್ದಾರೆ ಮದುವೆ ವಿಷಯ ನಮ್ಮನೇಲಿ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಇಲ್ವಲ್ಲ ಇದ್ದಾರೆ ಯಾರು ನಿಮ್ ಸೊಸೆ ನೀವು ಹೂ ಅಂದ್ರೆ ನಿಮ್ ಸೊಸೆನ ನಮ್ ಸೊಸೆ ಮಾಡ್ಕೊಳ್ತೀವಿ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ ನಮ್ ಮನೆಗೆ ಬಂದು ನಮ್ ಸೊಸೆನೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರೇನೋ ಒಬ್ಬ ಮಾವನ ಮನೆಗೆ ಬಂದು ಅವ್ರ ಸೊಸೆನ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು ಯಾವ ಚರಿತ್ರೆಲಾದ್ರೂ ಇದೆಯಾ ನಾವುಗಳು ಅನ್ಕೊಂಡ್ರೆ ಚರಿತ್ರೆನೆ ಬದಲಾಯಿಸಬಹುದು ಚರಿತ್ರೆನೆ ಬದಲಾಯಿಸುವಷ್ಟು ದೊಡ್ಡತನ ಒಬ್ಬ ವಿಧವೆಗೆ ಮರು ವಿವಾಹ ಮಾಡುವಂತ ವಿಶಾಲ ಹೃದಯ ನಮ್ಗಿಲ್ಲ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ ನೋಡೆ ನಿಮ್ ಸೊಸೆ ಆಗಿದ್ರಿಂದ ನಿಮ್ಮನ್ನ ಕೇಳ್ತಾ ಇದ್ವಿ ವಿನಃ ನಿಮ್ ಒಪ್ಪಿಗೆ ನಮಗ್ ಬೇಕಾಗಿಲ್ಲ ರೀ ಈಗಾಗ್ಲೇ 6 ಗಂಟೆ ಹಾಕ್ಸ್ಕೊಂಡಿದ್ದೀನಿ ಮತ್ತೆ 3 ಗಂಟೆ ಹಾಕಕ್ ನೀವು ಸಿದ್ಧಾನ ಅಂತ ಕೇಳಿದ್ರಿ ಸಿದ್ಧಾಂತ ಆಗ್ಲೇ ಹೇಳ್ತಿದ್ದೆ ಆದ್ರೆ ನೀವು ನಂಬ್ತಿರ್ಲಿಲ್ಲ ಅದಕ್ಕೆ ಈಗ ನಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಅವ್ರ ಸಮಕ್ಷಮದಲ್ಲೇ ನನ್ ಮನ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ನಾನ್ ನಿನ್ ಮದ್ವೆ ಆಗ್ತೀನಿ ಯಾರು ಒಪ್ಕೊಳ್ಳಿ ಬಿಡ್ಲಿ ನೀನ್ ಒಪ್ಕೊಂಡ್ರೆ ನಿನ್ ಕುತ್ತಿಗೆ ತಾಳಿ ನಾನ್ ಕಟ್ತೀನಿ ಒಪ್ಪಕ್ಕೆ ಬಿಡಕ್ಕೆ ಅವಳ ಯಾವಳೆಯ ಅವಳು ಯಾವತ್ತು ಈ ಮನೆ ಸೊಸೆ ಆಗೋದ್ಲು ಆ ಕ್ಷಣದಿಂದ ನನ್ನ ಮನೆ ಸೊತ್ತಾಗೋದ್ಲು ಅವಳೇನಾದ್ರೂ ಈ ಮನೆ ಹೊಸಲು ದಾಟಿ ಆಚೆ ಹೋಗ್ಬೇಕು ಅನ್ನೋದಾಯ್ತು ಅಂದ್ರೆ ಸ್ಮಶಾನ ಯಾತ್ರೆಗೆ ವಿನಃ ಇನ್ನೊಬ್ಬರ ಮನೆ ಸೊತ್ತಾಗಲ್ಲ ನಿಮ್ ಮಗಳಾಗಿದ್ರೆ ಈ ಮಾತು ಹೇಳ್ತಿದ್ರ ನಮ್ ತಾಯಿ ಸತ್ಯವಾಗ್ಲೂ ಹೇಳ್ತಿದ್ದೆ ಸಂಸ್ಕೃತಿ ಸಂಪ್ರದಾಯನ ಬಿಟ್ಟು ಮದುವೆ ಮಾಡಕ್ಕೆ ನಮ್ಮನ್ನೇನ್ ಕುಲಿಗೆಟ್ ನನ್ ಮಕ್ಳು ಒಬ್ಬಿಸ್ತವ್ರು ಅಂತ ತಿಳ್ಕೊಂಬಿಟ್ರ ಓಹೋ ಭಾರತಿ ತೋಸಡಲ್ಲಿ ಬೆಳ್ಳಿ ತಟ್ಟೆ ಒಳಗೆ ಫಲತಾಂಬನ ಇಟ್ಕೊಂಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಬಿಟ್ಟು ಸುಟ್ಬಿಟ್ಟು ಹಾಕೊಂಬಿಟ್ಟು ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಂತ ಅಳ್ಳಾಡಿಸ್ಕೊಂಡು ಇಲ್ಲಿವರೆಗೂ ತಮ್ಮ ಪಾದ ಯಾಕೆ ದಯಮಾಡಿಸ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಯ್ಯ ಇವಳು ಕುತ್ತಿಗೆಗೆ ತಾಳಿ ಬಿಗಿಸ್ಬಿಟ್ರೆ ಕೆಲಸ ತಾಳಿ ತರ ಮನೆ ಒಳಗೆ ನಾಯಿ ತರ ಬಿದ್ದಿರ್ತಾಳೆ ಸಾಲದಕ್ಕೆ ತಿಂಗಳ 4,000 ರೂಪಾಯಿ ಸಂಬಳ ಎಣಿಸ್ಕೊಂಬಿಟ್ಟು ನಿಮ್ ಮನೆ ಗಾಡ್ರೇಜ್ ತುಂಬತಾಳೆ ಅಷ್ಟೇ ತಾನೇ ನೋಡಿ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ಜನ ಲಕ್ಷಾಂತರ ರೂಪಾಯಿಗಳ ಸಮೇತ ಸಿದ್ಧವಾಗಿ ನಿಂತಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ನಿಮ್ ಸೊಸೆನೇ ನಮ್ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಬಂದಿರೋ ಕಾರಣ ಆಕೆ ಜೀವನದಲ್ಲಿ ನಡೆದಿರೋ ಆಘಾತ ನನ್ನ ಮಗ ಅವಳ ಮೇಲೆ ಇಟ್ಟಿರೋ ಅಪಾರವಾದ ಪ್ರೇಮ ಈ ಬೂಟಾಟಿಕೆ ಪ್ರೇಮದ ಕಥೆ ಎಲ್ಲ ನನ್ ಮುಂದೆ ನಡೆಯಕ್ಕಿಲ್ಲ 3-6 ಸರಿ 6-3 ಸರಿ ಈ ಮದುವೆ ನಡೆಯಲ್ಲ ಅವಳು ಈ ಮನೆಯಲ್ಲೇ ಇರ್ಬೇಕು ಈ ಮನೆ ಸೊಸೆಯಾಗಿ ಸಾಯ್ಬೇಕು ಅವಳ ಸಂಪಾದನೆ ಬೇಕಾಗಿರೋದು ನಿಮ್ಗೆ ನಮ್ಗಲ್ಲ ಇನ್ನೊಂದ್ಸಲ ಈ ಮಾತನ್ನ ನಮ್ಮ ಮುಂದೆ ಆಡ್ಬೇಡಿ
ಮರ್ಯಾದೆಗೆ ನೀವು ಇದಕ್ಕೆ ಒಪ್ಕೊಂಡ್ರೆ ನಿಮ್ ಗೌರವ ಉಳಿಯತ್ತೆ, ಇಲ್ಲದಿದ್ರೆ ಬೀದಿ ಪಾಲಾಗತ್ತೆ. ಕಲ್ಪನಾ ನನ್ನೊಳಗ್ತಾಳೆ, ನನಗ್ ಗುಲಾಬಿ ಅಂದ್ರೆ ತುಂಬಾ ಇಷ್ಟ, ಅದು ನಿನ್ ಮುಡಿಲಿದ್ರೆ ಇನ್ನೂ ಇಷ್ಟ. ಇನ್ನೊಂದು ಮಾತು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಇಷ್ಟರಲ್ಲೇ ಮುಹೂರ್ತ ಇಸ್ಕೊಂಡು ಬರ್ತೀವಿ ಕಲ್ಪನಾ. ಹೊಸದು ಗಂಗಲ್ಲಿ
ಸಂಗಾತಿಯಾದೆನೆ. ಜರತಾರಿ ಸೀರೆ ಉಟ್ಟು ಮುಡಿ ತುಂಬ ಹೂವಾಯಿಟ್ಟು ಜರತಾರಿ ಪಂಚೆಯುಟ್ಟು ಬೆಳ್ಳಾನೆ ಅಂಗಿ ತೊಟ್ಟು ಕುಂಕುಮದ ಹೊಟ್ಟು ಹನಿಗೆ ಇಟ್ಟು ತುಟಿ ಮೇಲೆ ತುಂಬು ಮೀಸೆ ಬಿಟ್ಟು ಬಂದ ಮೇಡಮ್ ರಿಜಿಸ್ಟರ್ ಪೋಸ್ಟ್ ಸೈನ್ ಮಾಡಿ. ನನಗೆ ಲಾಯರ್ ನೋಟಿಸ ಉಚ್ಕಿ ನಾನೇ ಕಳಿಸ್ಕೊಟ್ಟಿದ್ದು. ಯಾಕೆ? ನಗುವಿನ ಹಳ್ಳಿ ನಾಜುಕಯ್ಯ ಅಂದ್ರೆ ನನ್ನ ಕ್ಲೈಂಟ್ ಕಲ್ಪನಾ ಅನ್ನೋ ನಿನ್ನ 6 ತಿಂಗಳ ಹಿಂದೆ ಮದುವೆ ಮಾಡಿಕೊಂಡು ಗಂಡ ಸುತ್ತೋದ್ರೆ ಉದ್ಯೋಗ ಸಿಗುತ್ತೆ ಅಂತ ತಿಳ್ಕೊಂಡು ನನ್ನ ಕ್ಲೈಂಟ್ ಕಟ್ಟಿದ ತಾಳಿಯನ್ನ ಕಿತ್ತು ಬೀಸಾಕಿ ಉದ್ಯೋಗಕ್ಕೆ ಸೇರ್ಕೊಂಡೆ. ವಿಶಾಲ್ ಎಂಬ ಯುವಕನೊಂದಿಗೆ ಪ್ರೇಮ ಕಲಾಪ ನಡೆಸಿದ್ದು ಅಲ್ಲದೆ ಆತನನ್ನೇ ಮದುವೆಯಾಗುವ ಸಿದ್ಧತೆಯಲ್ಲಿ ಇರುವುದಾಗಿ ತಿಳಿದು ಬಂದಿದೆ. ಹಿಂದೂ ವಿವಾಹ ಆಕ್ಟ್ ಪ್ರಕಾರ ಗಂಡ ಬದುಕಿರುವಾಗಲೇ ವಿವಾಹ ವಿಚ್ಛೇದನ ಪಡೆಯದೆ ಮರು ಮದುವೆ ಆಗುವುದು ಮಹಾಪರಾಧ. ಆದುದರಿಂದ ನನ್ನ ಕ್ಲೈಂಟ್ ನಗುವಿನ ಹಳ್ಳಿ ನಾಜುಕಯ್ಯನೊಂದಿಗೆ ಸಂಸಾರ ನಡೆಸಿಕೊಂಡು ಹೋಗಬೇಕಾಗಿ ಕೋರಲಾಗಿದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ನನ್ನ ಲಾಯರ್ ಮುಖಾಂತರ ನಿನಗೆ ನೋಟಿಸ್ ಕಳಿಸ್ತೆ. ಬುಜ್ಕಿ ಹೆದರಿಸಿದ್ರೆ ಭಯದಿಂದ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ? ಈ ಮ್ಯಾಟರ್ನ ಕೋರ್ಟಿನವರೆಗೂ ತಂದೆ ಅಂತ ಇಟ್ಕೋ. ಮೊದಲೇ ಗಂಡ ಸತ್ತಿರೋದ್ರಿಂದ ಕೊಟ್ಟು ಉದ್ಯೋಗದಿಂದ ನಿನ್ನ ತೆಗೆದಾಕ್ತಾರೆ. ಸಂಯಮದಿಂದ ಸಂಸಾರ ಮಾಡಕ್ ಬಂದ್ರೆ ಉದ್ಯೋಗನೂ ಇರುತ್ತೆ ಗಂಡನೂ ಇರ್ತಾನೆ. ಉದ್ಯೋಗನೇ ಅಲ್ಲ, ನನ್ನ ಪ್ರಾಣ ಹೋದ್ರು ಸರಿ ನಾನ್ ನಿನ್ ಹತ್ರ ಬರಲ್ಲ. ಪ್ರಾಣ ಸಮೇತಾನೆ ನಿನ್ನ ನನ್ನ ಹತ್ರ ಕರ್ಸ್ಕೋತೀನಿ ಬುಜ್ಕಿ. ಸತ್ಯ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಹೆಂಡತಿ. ಇಲ್ಲ, ಅವನ್ ಹೇಳ್ತಾ ಇರೋದಲ್ಲ ಸುಳ್ಳು. ಅವ್ರನ್ನ ಮಾತಾಡಕ್ ಬಿಡಿ, ನೀವ್ ಹೇಳಿ. ಇವಳಗ್ 3 ಗಂಟು ಹಾಕಿ ನನ್ನ 2ನೇ ಹೆಂಡತಿಯಾಗಿ ಸ್ವೀಕರಿಸಿದ್ದೀನಿ. ನಿನ್ ಮುಖಕ್ಕೆ 2 ಹೆಂಡತೀರಾ ಅಂತ ನೀವು ಕೇಳ್ಬೋದು, ಆದ್ರೆ ಅದಕ್ಕೊಂದು ಕಾರಣ ಇದೆ. ಏನು ಅಂದ್ರೆ, ನನ್ನ ಹೆಂಡತಿ ತಂಗಿ ಗಂಡ ಪ್ರಸ್ತ ಆಗೋಕ್ ಮುಂಚೆ ಸತ್ತು ಹೋಗ್ಬಿಟ್ಟ. ಗಂಡನ ಮನೆಯವರು ಇವಳನ್ನ ಸೇರಿಸ್ಲೇ ಇಲ್ಲ, ತವ್ರ ಮನೇಲೆ ಉಳ್ಕೋಬೇಕಾಯ್ತು. ತನ್ನ ತಂಗಿ ಸಂಕಟ ತಡ್ಕೊಳ್ಳಾರ್ದೆ ರೀ ನನಗೆ ಹೇಗೂ ಮಕ್ಕಳಾಗಲ್ಲ, ನನ್ನ ತಂಗಿನ ಮದುವೆ ಆಗಿ ಬಾಳ್ ಕೊಡ್ರಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ಳು. ಈ ಕಡೆ ಹೆಂಡತಿ, ಈ ಕಡೆ ತರಡಿ ವಿಧವೆ, ಇಷ್ಟ ಇಲ್ದೆ ಹೋದ್ರು ತಾಳಿ ಕಟ್ಟುಬಿಟ್ಟೆ. ಮೃಗವಾಗಿ ವರ್ತಿಸಿ ಪಶು ಮೂಗ್ದಾರ ಕಟ್ಟ ಕಟ್ಟಿ ಅದನ್ನ ಮದುವೆ ಅಂತಿದ್ದಾನೆ, ಅವಳನ್ನ ಹೆಂಡತಿ ಅಂತ ಹೇಳ್ತಿದ್ದಾನೆ. ತಾಳಿ ಕಟ್ಟದವಳಿಗೆ ಹೆಂಡತಿ ಅಂತ ತಾನೇ ಕರೀತಾರೆ. ನಮ್ಗೆ ಇಷ್ಟ ಆದವಳಿಗೆ ಬಲವಂತವಾಗಿ ತಾಳಿ ಕಟ್ಟಿ ಅವಳು ನನ್ನ ಹೆಂಡತಿ ಆಗೋದ್ಲು ಮನೆ ಕರ್ಕೊಂಡೋಗಿ ಸಂಸಾರ ಮಾಡ್ತೀನಿ ಅಂದ್ರೆ ಅದಕ್ಕೆ ನೀವು ಒಪ್ತೀರಾ? ಅದನ್ನ ನೀವು ಮದುವೆ ಅಂತ ಕರಿತೀರಾ? ಅದ್ ಸರಿ, ನೀವ್ಯಾರು? ಅವಳಿಗೆ ನೀವೇನಾಗ್ಬೇಕು? ತಾವ್ ಈ ಕೇಸ್ನ ವಜಾ ಮಾಡ್ಬಿಟ್ರೆ ಆಕೆ ನನ್ನ ಹೆಂಡತಿ ಆಗ್ತಾಳೆ. ನೋಡು ಡ್ರೈವರ್ ಆನರ್, ನನ್ನ ಹೆಂಡತಿನ ಇವನ್ ಹೆಂಡತಿ ಮಾಡ್ಕೋಬೇಕು ಅಂತ ಈ ಕೇಸ್ನ ವಜಾ ಮಾಡಿ ಅಂತಿದ್ದಾನೆ. ನಾನು ಈ ಕೇಸ್ನ ವಜಾ ಮಾಡಿ ಅಂತಿರೋದು ಅವಳಿಗೆ ಅನ್ಯಾಯ ಆಗ್ಬಾರ್ದು ಅಂತ. ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದು ಕೋರ್ಟ್. ಆಕೆ ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಆತ ಹೇಳ್ತಿದ್ದಾರಲ್ಲ. ನೋ, ಈತ ಹೇಳ್ತಿರ ಸುಳ್ಳು, ಶುದ್ಧ ಸುಳ್ಳು. ಆಕೆ ಇಷ್ಟಪಟ್ಟು ತಾಳಿ ಕಟ್ಸ್ಕೊಂಡ್ಲು ಇಲ್ಲ, ಇವನ್ ಆಕೆ ಬಲವಂತವಾಗಿ ತಾಳಿ ಕಟ್ಟಿದಾನ ಅಂತ ಕಲ್ಪನಾ ತಂದೆ ಅವ್ರನ್ನ ಕೇಳಿ. ಆನಂದ್ ರಾಯರ್ನ ಕರೀರಿ. ನಿಮ್ಮ 2ನೇ ಮಗಳು ಕಲ್ಪನಾ ಅವ್ರಿಗೂ ನಿಮ್ಮ ಹಿರಿಯ ಅಳಿಯ ನಾಜುಕೈನವ್ರಿಗೂ ಮದುವೆ ನಡೆದಿತ್ತ? ನಡೆದಿತ್ತು. ನೀವು ಮದುವೆಗೆ ಇಷ್ಟಪಟ್ಟಿದ್ರ? ಇಷ್ಟಪಟ್ಟಿದ್ದೆ. ನಾಜುಕಯ್ಯ ನಿಮ್ಮ ಮೊದಲನೇ ಮಗಳ ಗಂಡ ಹೌದಾ? ಹೌದು. ನಿಮ್ಮ 2ನೇ ಮಗಳನ್ನು ಅವ್ರಿಗೆ ಕೊಟ್ಟು ಯಾಕೆ ಮದುವೆ ಮಾಡಿದ್ರಿ?
ವಿಧವೆ, ವಯಸ್ಸಿಗೆ ಬಂದ ಹುಡುಗಿ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ತಪ್ಪು ನಡೆದೇ ಇರಲಿ ಅಂತ. ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ನಿಜ ಹೇಳಿದ್ರೆ ಎಲ್ಲಿ ಹಿರಿ ಮಗಳು ಬಹಳ ಹಾಳಾಗತ್ತೋ ಅನ್ನೋ ಭಯದಿಂದ ಈ ರೀತಿ ಹೇಳ್ತಿದ್ದಾರೆ. ಬೇಕಾದ್ರೆ ಕಲ್ಪನಾ ತಾಯಿಯವ್ರನ್ನ ಕೇಳಿ, ನಿಜ ಏನು ಅಂತ ಅವ್ರು ಹೇಳ್ತಾರೆ. ಏನಮ್ಮ, ನಾಜುಕಯ್ಯ ಕಲ್ಪನಾ ಅವರ ಮದುವೆ ನಿಮ್ಮ ಇಷ್ಟದ ಪ್ರಕಾರನೇ ನಡೀತಾ? ಹೌದು. ನಿಮ್ಮ ಎರಡನೇ ಮಗಳನ್ನ ನಿಮ್ಮ ದೊಡ್ಡ ಮಗಳ ಗಂಡನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬೇಕಾಗಿತ್ತು? ಅರಿಶಿನ ಕುಂಕುಮ ಜೊತೆ ಸೌಭಾಗ್ಯವತಿಯಾಗಿರ್ಲಿ ಅಂತ. ಅರಿಶಿನ ಕುಂಕುಮ ಬೇಕಾಗಿದ್ರೆ ಬೇರೆಯವರು ಕೊಟ್ಟು ಮದುವೆ ಮಾಡಬೇಕಾಗಿತ್ತು. ಬೇರೆಯವರು ಕೊಟ್ಟು ಮದುವೆ ಮಾಡೋ ಶಕ್ತಿ ನಮ್ಗಿರ್ಲಿಲ್ಲ. ನಮ್ ಮದ್ವೆ ಆಗಿದೆ ಅಂತ ನಮ್ ಮತ್ತೆ ಮಾವನೇ ಒಪ್ಕೊಂಡಿದ್ದಾರೆ. ಆದ್ರೆ ಕಟ್ಕೊಂಡು ಹೆಂಡತಿ ಒಪ್ಪಲ್ಲ. ನಿಮ್ಮ ಗಂಡನಿಗೂ ನಿಮ್ಮ ತಂಗಿಗೂ ಮದ್ವೆ ಆಯ್ತಾ? ಆಯ್ತು. ಹಿಂದೂ ವಿವಾಹದ ಆಕ್ಟ್ ಪ್ರಕಾರ ಮೊದಲನೇ ಹೆಂಡತಿ ಬದುಕಿದ್ದು ಎರಡನೇ ಮದ್ವೆ ಮಾಡ್ಕೊಳ್ಳೋದು ಅಪರಾಧ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಆದ್ರೆ ನಾನು ಬಂಜೆ, ನನ್ನ ಗಂಡ ಬೇರೆವಳ್ಳ ಮದ್ವೆ ಮಾಡ್ಕೊಂಡ್ರೆ ಎಲ್ಲಿ ನನ್ನ ಜೀವನ ಹಾಳಾಗೋಗುತ್ತೋ ಅಂತ ನಾನೇ ನನ್ನ ತಂಗಿನ ಅವ್ರ ಮದ್ವೆ ಮಾಡ್ಕೊಳ್ಳಿ ಅಂತ ಒಪ್ಪಿಸ್ದೆ. ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಲಾಗಿ ನಾಜುಕಯ್ಯ ಕಲ್ಪನಾ ವಿವಾಹ ನಡೆದಿದೆ ಅಂತ ನ್ಯಾಯಾಲಯವು ತೀರ್ಮಾನಿಸಲಾಗಿದೆ. ಹಿಂದೂ ವಿವಾಹ ಆಕ್ಟ್ ಪ್ರಕಾರ ಆಕೆ ಮೇಲೆ ಗಂಡನಾಗಿ ಆತನಿಗೆ ಸಂಪೂರ್ಣ ಹಕ್ಕಿರುವುದರಿಂದ ಇನ್ನು ಮುಂದೆ ಆಕೆ ಆತನ ಸ್ವಾಧೀನದಲ್ಲಿ ಇರತಕ್ಕದ್ದೆಂದು ಕೋರ್ಟು ಆದೇಶ ನೀಡಿದೆ. ಯುವರ್ ಆನರ್, ಇದು ಅನ್ಯಾಯ, ಅಕ್ರಮ. ನೀವು ಒಂದು ಹೆಣ್ಣು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಇವ್ರ ಈ ರೀತಿ ಸಾಕ್ಷಿ ಹೇಳ್ತಿದ್ದಾರೆ. ತಾವಿದನ್ನ ನಂಬಿ ಅನ್ಯಾಯವಾಗಿ ಅವಳನ್ನು ಬಲಿಪೋಷಣೆ ಮಾಡಬೇಡಿ, ಮಾಡಬೇಡಿ ಯುವರ್ ಆನರ್, ಮಾಡಬೇಡಿ. ಇದನ್ನ ನೀವು ಮದುವೆ ಅಂತ ಕರೆಯೋದಾದ್ರೆ ಸಂಸಾರ ನಡೆಸಕ್ಕೆ ಒಂದ್ ಗಂಡಿನ ಅಭಿಪ್ರಾಯ ಎಷ್ಟು ಮುಖ್ಯನೋ ಒಂದ್ ಹೆಣ್ಣಿನ ಅಭಿಪ್ರಾಯ ಅಷ್ಟೇ ಮುಖ್ಯ. ಅವಳಿಗೆ ಇಷ್ಟ ಇಲ್ದೇನೆ ಇವನ್ ಜೊತೆ ಸಂಸಾರ ಮಾಡು ಅಂತೀರಾ? ಇಷ್ಟ ಇಲ್ದೇನೆ ಅವನ್ ಜೊತೆ ಜೀವನ ಪರ್ಯಂತ ಬಾಳು ಅಂತೀರಾ? ಇಷ್ಟನೇ ಇಲ್ದಿರೋ ಈ ಮದ್ವೆನ ರದ್ದು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಯುವರ್ ಆನರ್, ಪ್ಲೀಸ್. ನೋಡಮ್ಮ, ಈ ಮದ್ವೆ ನಿನ್ಗೆ ಇಷ್ಟ ಇಲ್ದೆ ಹೋದ್ರೆ ವಿಚ್ಛೇದನ ಪಡೆಯೋದಿಕ್ಕೆ ಕೋರ್ಟ್ ನಿನಗೆ ಅನುಮತಿ ನೀಡ್ತಾ ಇದೆ. ನಿರ್ಭಯವಾಗಿ ಹೇಳಮ್ಮ, ನಿಂಗೆ ಡೈವರ್ಸ್ ಬೇಕಾ? ಬೇಡ. ಡೈವರ್ಸ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನಿನ್ನ ಈ ಗಂಡಿನ ಜೊತೆ ಸಂಸಾರ ಮಾಡ್ತೀಯಾ? ನಮ್ಮಪ್ಪ, ಅಮ್ಮ, ಅಕ್ಕ ಇವ್ರ ಸಮಕ್ಷಮದಲ್ಲಿ ಇವರೆಲ್ಲರೂ ಒಪ್ಪಿಗೆಯಿಂದ ಅಗ್ನಿ ಸಾಕ್ಷಿಯಾಗಿ ಈ ಮದುವೆ ನಡೆದಿದೆ ಅಂತ ಇವ್ರು ಹೇಳಿರೋ ಮಾತನ್ನ ಸುಳ್ಳು ಮಾಡಿದೆ. ನಾನು ಇವ್ರ ಜೊತೆಲಿ ಸಂಸಾರ ಮಾಡ್ತೀನಿ. ಅವರಿದ್ದಾರಾ? ನಿಮ್ಮನ್ನೇ ಕೇಳಿದ್ದು, ಅವರಿದ್ದಾರಾ? ಯಾರಮ್ಮ? ಅದೇ ಕೋರ್ಟ್ನಲ್ಲಿ ಸಹಕುಟುಂಬವಾಗಿ ಸಾಕ್ಷಿ ಹೇಳಿ ನನಗೊಬ್ಬ ಸ್ಪೆಷಲ್ ಗಂಡನ ಸೆಟಪ್ ಮಾಡಿದ್ರಲ್ಲ ಅವರು. ಸಿಸ್ಟರ್, ನಮ್ಮ ಜಾಯಿಂಟ್ ಗಂಡ ಮನೇಲಿದ್ದಾರಾ? ಯಾಕೆ ಸೌದಿ ಬಂದ್ಬಿಟ್ಲು ಅಂತ ಸಂತಾನಾ? ಓ ಮೈ ಸ್ವೀಟ್ ಸೆಕೆಂಡ್ ವೈಫ್, ಬಂದ್ಬಿಟ್ಟಿಯಾ? ನೀನ್ ಬಗ್ಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಫುಲ್ ಮೂಡಲ್ಲಿ ಫಸ್ಟ್ ನೈಟ್ ಬೇಕಾದ್ರೆ ಫುಲ್ ಸೆಟಪ್ ತಂದ್ಬಿಟ್ಟಿದ್ದೀನಿ. ಅತ್ತೆ, ನನ್ ಮೂಡ್ ಹಾಳಾಗ ಮುಂಚೆ ಹೋಗಿ ಮಂಚ ಡೆಕೋರೇಟ್ ಮಾಡಿ ಹತ್ತು ತಿಂಗಳು ಕಳೆಯೋದ್ರೊಳಗಾಗಿ ನಿಮ್ಮ ಕೈಗೊಂದು ಬುಜ್ಜಿ ಕೊಟ್ಬಿಡ್ತೀನಿ. ಸಿ ಮೈ ಫಸ್ಟ್ ವೈಫ್, ನಿನ್ನ ಸೌದಿನ ಕರ್ಕೊಂಡು ಹೋಗಿ ಲಕ್ಷಣವಾಗಿ ಸ್ನಾನ ಮಾಡಿಸಿ ಬೇಗ ರೆಡಿ ಮಾಡು. ಏನ್ ಕೇಳ್ತಿಲ್ವಾ? ಇಷ್ಟ ಇಲ್ಲದ ಹೇಳ್ಬಿಟ್ರಪ್ಪ, ಕಾನೂನು ತಿಕ್ಕಾರ ಮಾಡಿದಕ್ಕೆ ನಾನ್ ಕೋಆಪರೇಷನ್ ಆಕ್ಟ್ ಪ್ರಕಾರ ಆರು ತಿಂಗಳು ಜೈಲು ಕಳಿಸ್ಬಿಡ್ತೇನೆ. ಅಯ್ಯೋ ಬೇಡಿ ಅಂದ್ರೆ ಪಾಪ ನನ್ನಿಂದ ಅವ್ರಿಗೆಲ್ಲ ಯಾಕೆ ಶಿಕ್ಷೆ? ನಾನೇ ರೆಡಿ ಆಗ್ಬಿಡ್ತೀನಿ. ಅಷ್ಟ್ರಲ್ಲಿ ನೀವು ಬ್ಯಾಂಕ್ ಹೋಗಿ
ಇದನ್ನ ಮ್ಯಾನೇಜರ್ ಕೊಟ್ಬಿಟ್ ಬನ್ನಿ. ನಮ್ ಪ್ರಶ್ನಕ್ಕೆ ಮೂರ್ತಿ ಸರ್ ಲೀವ್ ಲೆಟರ್ ಇಲ್ಲ ಬುಚ್ಕಿ, ನಾನು ಮಾಡ್ತಿರೋ ಕೆಲ್ಸಕ್ಕೆ ರಾಜೀನಾಮೆ. ಏ ಬುಚ್ಕಿ, ಕೆಲ್ಸಕ್ಕೆ ಹೋಗಲ್ವಾ? ಯಾಕೆ ರಾಜೀನಾಮೆ ಕೊಡ್ತೀಯಾ? ನನಗೆ ಉದ್ಯೋಗನ ಗಂಡ ಇಲ್ಲ, ಗಂಡ್ಸು ದಿಕ್ಕಿಲ್ದಿರೋ ಹೆಣ್ಣು ಅಂತ ಕನಿಕಾರದಿಂದ ಕೊಟ್ಟಿದ್ರು. ಈಗ ನನ್ನ ಗಂಡ ಇದಾನಲ್ಲ, ಜೀವನ ಪರ್ಯಂತ ನನ್ನನ್ನು ಸಾಕೋಕೆ ಗುಂಡ ಕಲ್ನಾಗಿರೋ ನಿಮ್ಮಂತ ಗಂಡ್ಸು ಜೊತೆಲಿ ಇರುವಾಗ ಈ ಜಾತ್ರೆ ಮಾಡೋ ಕರ್ಮ ನನಗೆ ಯಾಕ್ರಿ? ಕಲ್ಪನಾ ನೋಡ್ರಿ, ಈಗ ನಾನು ನಿಮ್ ಹೆಂಡತಿ, ಎರಡನೇ ಹೆಂಡತಿ ಆದ್ರೂ ಹೆಂಡತಿ ಹೆಂಡತಿನೇ ತಾನೆ. ನೀವು ಕಾಲ್ ಒತ್ತು ಅಂದ್ರೆ ಒತ್ತತೀನಿ, ಅಡಿಗೆ ಮಾಡಿ ಹಾಕು ಅಂದ್ರೆ ಮಾಡಿ ಹಾಕ್ತೀನಿ, ತಿನ್ಸು ಅಂದ್ರೆ ತಿನ್ನಿಸ್ತೀನಿ, ಇನ್ನು ಮಕ್ಕಳನ್ನ ಹೆತ್ತುಕೊಡು ಅಂದ್ರೆ ವರ್ಷಕ್ಕೊಂದ್ರಂತೆ ಮುದ್ದಾದ ಮಕ್ಕಳನ್ನ ಹೆತ್ತು ಹೆತ್ತು ಕೊಡ್ತಾನೆ ಇರ್ತೀನಿ. ಬುಚ್ಕಿ, ಫ್ಯೂಚರ್ ಆಮೇಲೆ, ಸದ್ಯಕ್ಕೆ ಕೆಲಸ ಮಾಡು. ಹೇಗ್ರಿ ಮಾಡೋಕಾಗುತ್ತೆ? ನಮ್ ಬ್ಯಾಂಕ್ ನಲ್ಲಿ ನನ್ನ ಹೆಸರು ಕಲ್ಪನಾ, ವೈಫ್ ಆಫ್ ಲೇಟ್ ವಿಜಯನಗರದ ವಿಜಯ್ ಅಂತಿದೆ. ನೀವು ಬದುಕಿರುವಾಗ ಸತ್ತಿರೋ ಅವ್ರ ಹೆಂಡತಿಯಾಗಿ ಹೇಗ್ರಿ ಕೆಲಸ ಮಾಡೋಕಾಗುತ್ತೆ? ಏನ್ ಮಹಾ ದೊಡ್ಡ ವಿಷಯ, ನಾಳೆನೆ ಹೋಗಿ ಆ ಹೆಸರನ್ನ ಎರೇಸ್ ಮಾಡಿಸಿ ಸೆಕೆಂಡ್ ವೈಫ್ ಆಫ್ ನಗುವಿನಹಳ್ಳಿ ನಾಜೂಕಯ್ಯ ಅಂತ ಪ್ರಿಂಟ್ ಮಾಡಿಸ್ತೀನಿ. ನೀನ್ ಆರಾಮಾಗಿ ಉದ್ಯೋಗಕ್ಕೆ. ಅಂದ್ರೆ ಉದ್ಯೋಗ ಮೊದಲನೇ ಗಂಡಂದು, ಸಂಸಾರ ಎರಡನೇ ಗಂಡದ. ನಿಮಗ್ ನಾಚಿಕೆ ಅನ್ಸಲ್ಲ? ಬುಚ್ಕಿ ಬುಚ್ಕಿ, ನೋ ನಾಚಿಕೇಸ್. ನಿಮಗ್ ನಾಚಿಕೆ ಇಲ್ಲದೆ ಇದ್ರು ನನಗಿದೆ, ನಾನ್ ಸತ್ರ ಈ ಉದ್ಯೋಗ ಮಾಡಲ್ಲ. ಮಾಡ್ಲೇಬೇಕು. ಕೋರ್ಟ್ ನಿಮ್ ಜೊತೆ ಸಂಸಾರ ಮಾಡೋಕ್ ಹೇಳಿದ್ಯಾ ಹೊರತು ಉದ್ಯೋಗ ಮಾಡಕ್ ಹೇಳಿಲ್ವೇ? ಕೋರ್ಟ್ ಹೇಳದೆ ಹೋದ್ರು ನಾನ್ ನಿನ್ ಗಂಡನಾಗಿ ಹೇಳ್ತಾ ಇದ್ದೀನಿ. ನಾನು ಉದ್ಯೋಗ ಮಾಡದೆ ಹೋದ್ರೆ ನೀವು ನನ್ ಜೊತೆ ಸಂಸಾರ ಮಾಡಲ್ವಾ? ಮಾಡಲ್ಲ. ಮತ್ತ್ಯಾಕ್ ತಾಳಿ ಕಟ್ಟಿದ್ರಿ? ಕೋರ್ಟ್ ಯಾಕೆ ಹೋದ್ರಿ? ಬುಚ್ಕಿ, 4,000 ರೂಪಾಯಿ ಸಂಪಾದನೆ ಮಾಡ್ತಿದ್ಯಾ ಅಂತ ನಾನ್ ನಿನಗ್ ತಾಳಿ ಕಟ್ಟೆ. ಆ 4,000 ರೂಪಾಯಿ ನನಗೇ ಬರಬೇಕು ಅಂತ ಕೋರ್ಟ್ ಹೋದೆ. ನೋಡಿದ್ರ ಮೇಡಮ್, ಈಗ ಇವ್ ನಿಜ ರೂಪ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ರಾಸ್ಕಲ್, ವಿಧವಿ ಅಂತ ಕನಿಕರ ಕೂಡ ಇಲ್ದೆ ಒಂದು ಹೆಣ್ಣಿನ ಸಂಪಾದನೆಗೋಸ್ಕರ ಇಂತ ನೀಚ್ ಕೆಲಸ ಮಾಡಿದ್ಯಾ ಕಲ್ಪನಾ? ಈ ದುಷ್ಟನ್ ಮೇಲೆ ಈಗ್ಲೇ ಒಂದು ಕಂಪ್ಲೇಂಟ್ ಬರ್ಕೊಡು, ಇವನ್ನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ನೀನ್ ಇಷ್ಟೆಲ್ಲ ಮಾಡಿದ್ರು ನಮ್ ಭಾವನ ಕ್ಷಮಿಸ್ಬಿಡಿ ಅಂತ ಬರ್ದಿದ್ದಾಳೆ ನೋಡು. ಇಂಥ ದೇವತೆಗಳಿರೋವರೆಗೂ ನಿನ್ನಂಥ ನೀಚರಿಗೆ ಶಿಕ್ಷೆ ಸಿಗಲ್ಲ. ಅಮ್ಮ ಕಲ್ಪನಾ, ನನ್ನ ಕ್ಷಮಿಸಿದ್ದೇನಮ್ಮ. ಖಂಡಿತ ಮಾಡಲ್ಲ, ಯಾಕೆ ಅಂದ್ರೆ ಆಕೆ ಒಂದ್ ಹೆಣ್ಣು. ಏನಂದ್ರೆ ನಾನು ಮದುವೆ ಆದಾಗಿಂದ ನಿಮ್ಮನ್ನ ಯಾವತ್ತೂ ಏನನ್ನೋ ಕೇಳಿಲ್ಲ. ಕಲ್ಪನಾ, ತಾನು ಇಷ್ಟಪಟ್ಟಿರೋರ್ನೇ ಮದುವೆ ಆಗೋದಾ ಇಲ್ಲ ಈ ಮನೆ ಸೊಸೆಯಾಗಿ ಉಳಿಯೋದಾ ಅಂತ ಬಿರುಗಾಳಿಗೆ ಸಿಕ್ಕಾಕೊಂಡು ಚುಕ್ಕಾಣಿ ಇಲ್ಲದ ನಾವೇ ತರಹ ನಡು ನೀರಿನಲ್ಲಿ ಒದ್ದಾಡ್ತಾ ಇದ್ದಾಳೆ. ನಾವೇ ಅವಳಿಗೊಂದು ದಾರಿ ತೋರಿಸಿದ್ರೆ ಅವಳಿಗೆ ಒಳ್ಳೇದಾಗತ್ತೇನೋ ಅಂತ. ನನ್ನೇನ್ ಮಾಡುವಂತೀಯೇ? ಕಲ್ಪನನ್ನೇ ನಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಅವಳಿಷ್ಟಪಟ್ಟಿರೋರ್ನೆ ನಮ್ಮ ಮನೆ ಅಳಿಯ ಅಂತ ಸ್ವೀಕಾರ ಮಾಡೋಣ ರೀ. ಆಗಲ್ಲ ಅನ್ಬೇಡ್ರಿ, ಇದು ನನ್ನ ಮೊದಲನೇ ಕೋರಿಕೆ, ಕೊನೆ ಕೋರಿಕೆನೂ ಕೂಡ. ಅವರಿಬ್ಬರು ಮದುವೆಗೆ ಅವಕಾಶ ಮಾಡಿಕೊಡ್ರಿ. ಸರಿ. ಎಷ್ಟೊತ್ತು ಅಂತ ನೋಡ್ತಿರ್ತೀಯೇ?
ನಮ್ ಹೀರೋಗೆ ಈ ರೆಡ್ ರೋಸ್ ನ ಇಲ್ಲಿಟ್ರೇನೆ ಇಷ್ಟ ಮಾಧುರಿ ಮಾಧುರಿ ಗಂಡಿನ ಕಡೆಯವರು ಹೇಳ ಕಳಿಸಿದ್ದಾರೆ ನಿಮ್ಮ ಮುಂದಗಡೆ ನಡೆಯಿರಿ ನಾವು ಹಿಂದಗಡೆ ಬಂದ್ಬಿಡ್ತೀವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಕಲ್ ಎಲ್ಲಾದರೂ ಉಂಟೇನಮ್ಮ ಅಲ್ಲಿ ಓಡಾಡೋರು ಯಾರು ಇಲ್ಲ ನಾವು ಮನೆ ದೇವರ ಪೂಜೆ ಮಾಡ್ಸ್ಕೊಂಡ್ಬಿಟ್ಟು ಬರ್ತೀವಿ ನಿಮ್ಮ ಮುಂದೆ ನಡೆಯಿರಿ ಆಯ್ತು ಬನ್ನಿ ಬೇಗ ಬೇಗ ಕಲ್ಪನಾ ಮದುವೆ ಮಾಡ್ಕೊಳ್ತಾ ಇದೀಯನಮ್ಮ ನಿನಗೆ ತಾಳಿ ಸೌಭಾಗ್ಯ ಆಗಬರಲ್ಲ ಅಂತ ಕಾಣಿಸುತ್ತೆ ಮೊದಲನೇ ಗಂಡ ತಾಳಿ ಕಟ್ಟಿದ ತಕ್ಷಣನೇ ನೆಗೆದು ಬಿತ್ತು ನೆಲ್ಲಿಕಾಯಿ ಆಗಿ ಹೋಗ್ಬಿಟ ಎರಡನೇ ಗಂಡ ಕೋರ್ಟ್ ಮೆಟ್ಲತ್ತಿ ಫೇಲ್ ಆದ ಇನ್ನು ಮೂರನೇ ಗಂಡ ಮಾವಯ್ಯ ನಾನು ನಿನ್ನ ಮಾವಯ್ಯ ಅಲ್ಲ ಯಾವಾಗ ನೀ ಮೂರನೇ ತಾಳಿ ಕಟ್ಟಿಸ್ಕೋಬೇಕು ಅನ್ಕೊಂಡೆ ಆಗ್ಲೇ ನಮ್ಮ ರಿಲೇಶನ್ಶಿಪ್ ರಿವರ್ಸ್ ಆಗೋಯ್ತು ಏನು ನೀವು ಮಾತಾಡ್ತಿರೋದು ನಿನ್ನಿಂದಾಗಿ ನನ್ನ ಕೈ ತುಂಬಾ ಬರಬೇಕಾಗಿದ್ದ ವರದಕ್ಷಿಣೆ ಹಣ ಕಳ್ಕೊಂಡೆ ಎದೆ ಎತ್ತಕ್ಕೆ ಬೆಳೆದ ಮಗನ್ನ ಕಳ್ಕೊಂಡೆ ಈಗ ನಿನ್ನ ಕಳ್ಕೊಂಡು ನನ್ನ ಸುಖಾನ ಬಲಿ ಕೊಡಕ್ಕೆ ನಾನು ತಯಾರಾಗಿಲ್ಲ ಅಂದ್ರೆ ಈ ಮದುವೆ ನಿಮಗೆ ಇಷ್ಟ ಇಲ್ವಾ ತಿಂಗಳಿಗೆ 4000 ರೂಪಾಯಿ ದುಡಿಯೋ ಯಂತ್ರನ ಯಾರು ಕಳ್ಕೊಳ್ಳೋದಿಕ್ಕೆ ಇಷ್ಟ ಪಡ್ತಾರೆ ಅದನ್ನ ಬೇರೆಯವರಿಗೆ ಯಾಕೆ ಬಿಟ್ಕೊಡಬೇಕು ನಿಜವಾಗ್ಲೂ ಗಂಡಸು ಅಂದ್ರೆ ನೀನೇ ಕಣಯ್ಯ ಎರಡು ಸಾರಿ ನೀನು ತಾಳಿನ ಕಳ್ಕೊಂಡಿದೀಯೇ ವಿನಹ ಶೀಲಾನ್ ಕಳ್ಕೊಂಡಿಲ್ಲ ಅದಕ್ಕೆ ಅವ ನಿನ್ನ ಕುತ್ತಿಗೆಗೆ ಬೋರ್ನೇ ತಾಳಿ ಕಟ್ಟೋದಿಕ್ಕೆ ಮುಂದೆ ಬಂದಿದ್ದಾನೆ ನಿನ್ನ ಶೀಲಾ ಹೋಯ್ತು ಅಂತ ಇಟ್ಕೋ ನಮ್ಮಪ್ಪನಾಣೆ ಅವನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಲ್ಲ ಮಾವಯ್ಯ ಅಲ್ಲ ಗಂಡ ಅನ್ನೋ ನೀನ್ ಗಾಬರಿ ಆಗಬೇಡ ಜೀವಮಾನ ಪೂರ್ತಿ ನಿನ್ನ ಜೊತೆ ನಾನು ಸಂಸಾರ ಮಾಡಲ್ಲ ನಿನ್ನ ಒಂದೇ ಒಂದ್ಸಲಿ ಕೇಳಿಸ್ ಬಿಟ್ಬಿಡ್ತೀನಿ ಮಾವಯ್ಯ ನಿಮ್ಮ ಕೈ ಮುಗಿತೀನಿ ನನ್ನೇನು ಮಾಡಬೇಡಿ ನಾನು ನಿಮ್ಮ ಮಗಳಿದ್ದ ಹಾಗೆ ನಿಮಗೆ ಮದುವೆ ಇಷ್ಟ ಇಲ್ಲದೆ ಹೋದ್ರೆ ನಾನು ಮಾಡ್ಕೊಳ್ಳಲ್ಲ ಸಾಯುವರೆಗೂ ನಿಮ್ಮ ಮನೆಯಲ್ಲೇ ಕೆಲಸದೊಳಗೆ ಬಿದ್ದಿರ್ತೀನಿ ಆದ್ರೆ ನನ್ನೇನು ಮಾಡಬೇಡಿ ಮಾವಯ್ಯ ಒಂದು ಸಾರಿ ಮದುವೆ ಹುಚ್ಚಿಡ್ದು ಬಿಟ್ರೆ ಅದಷ್ಟು ಸುಲಭವಾಗಿ ವಾಸಿ ಆಗಲ್ಲ ಇವತ್ತಲ್ಲ ನಾಳೆ ಮದುವೆ ಆಸೆ ಬಂದೇ ಬರುತ್ತೆ ಅದಾಗದೆ ಹೋದ್ರೆ ಯಾವನ ಜೊತೆನಾದರೂ ಮಲಗಬೇಕು ಅನ್ನೋ ಕೆಟ್ಟ ಧೈರ್ಯ ಬರುತ್ತೆ ನೀನು ಬೇರೆಯವರ ತಕ್ಕದೆ ಈ ಮನೆಯಲ್ಲಿ ಶಾಶ್ವತವಾಗಿ ಇರಬೇಕು ಅನ್ನೋದಾಯ್ತು ಅಂದ್ರೆ ನಾನು ನಿನ್ನ ಹಾಳು ಮಾಡಲೇಬೇಕು ನಮ್ ಸೊಸೆ ನಮ್ ಮಗಳು ಅಂತ ತಿಳ್ಕೊಂಡಿದ್ವಿ ಇಂಥ ಕೆಲಸ ಮಾಡಬಾರ್ದು ರೀ ದುಡ್ಡಿನ ಆಸೆಗೆ ಇಂಥ ಕೆಲಸ ಮಾಡಬಾರ್ದು ರೀ ಪಾಪ ಬರ್ತಾರೆ ಮುಹೂರ್ತ ಟೈಮ್ ಆಗ್ತಾ ಇದೆ ದಯವಿಟ್ಟು ವಧುವನ್ನ ಕರ್ಕೊಂಡು ಬನ್ನಿ ಮಾಧುರಿ ಆಗ್ಲೇ ಹೊರಟ್ಬಿಟ್ಟಿದ್ದಾಳೆ ಅಂದೆ ಇನ್ನೂ ಯಾಕೆ ಬರ್ಲಿಲ್ಲ Ha ha ha!
ನನ್ನ ಗಂಡ ಇಲ್ಲ ನಾನು ಮುಂಡೆ ನನ್ನೇ ಸಾಯಿಸ್ತ್ಯಾ ನಿನ್ನಂತವರು ಗಂಡ ಆಗ್ಲಿ ತಂದೆ ಆಗ್ಲಿ ಮಗ ಆಗ್ಲಿ ಜೀವಂತವಾಗಿರಬಾರ್ದು ನಿನ್ನನ್ನ ಒಂದು ಹೆಣ್ಣಾಗಿ ಕೊಲ್ತಾ ಇದ್ದೀನಿ ಒಬ್ಬ ಮಗನ ತಾಯಿಯಾಗಿ ಕೊಲ್ತಾ ಇದ್ದೀನಿ ಒಬ್ಬ ಸೊಸೆಯ ಅತ್ತೆಯಾಗಿ ಕೊಲ್ತಾ ಇದ್ದೀನಿ ನೀನೊಬ್ಬ ಕಟುಕ ರಾಕ್ಷಸ ನಿನಗೆ ಬದುಕೋ ಅರ್ಹತೆ ಇಲ್ಲ ಹೌದಮ್ಮ ಇವನು ಸತ್ರೆ ನಾನು ಕಳ್ಕೊಳ್ಳೋದು ನನ್ನ ಗಂಡನ ಮಾತ್ರ ಆದ್ರೆ ಹೆಣ್ಣಿನ ಕುಲಕ್ಕೆ ಇಂಥ ನರಕಾಸುರ ಅಂತ್ಯ ಆಗತ್ತೆ ಇಂಥವ್ರು ಬದುಕಿರಬಾರ್ದಮ್ಮ ಬದುಕಿರಬಾರ್ದು ಏನಿದು ನಿನ್ನ ಮದುವೆಗೆ ಯಾರು ಅಡ್ಡ ಬರಲ್ಲ ನೀನು ಇಷ್ಟಪಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋ ಇಲ್ಲ ನಮ್ಮ ಮದುವೆ ಇಲ್ಲೇ ನಡೆಯಬೇಕು ನಮ್ಮ ಮದುವೆ ನೀವೇ ನಡೆಸ್ಕೊಡ್ಬೇಕು ನಾನು ವಿಧವೇನಪ್ಪ ಶುಭ ಕಾರ್ಯಗಳನ್ನ ಮಾಡಬಾರ್ದು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳಿ ದೇವತೆ ದೇವಸ್ಥಾನದಲ್ಲಿಲ್ಲ ಇಲ್ಲೇ ಇದ್ದಾಳೆ ಒಂದು ಹೆಣ್ಣಿಗೆ ಮುತ್ತೈದೆ ಸ್ಥಾನ ನೀಡಕ್ಕೆ ತನ್ನ ಮುತ್ತೈದೆ ಸ್ಥಾನನೇ ಕಳ್ಕೊಂಡಿರೋ ನಿನ್ನಂತಹ ದೊಡ್ಡ ದೇವತೆ ಎಲ್ಲೂ ಇರಲ್ಲಮ್ಮ ಎಲ್ಲೂ ಇರಲ್ಲ ನೀನೇ ನಿನ್ ಕೈಯಾರ ನಮ್ಮ ಮದುವೆ ನಡೆಸ್ಕೊಡ್ಬೇಕು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ